जननी शारदा देवी रामकृष्ण जगद्गुरु पद पद्मे तयो श्रित्वा प्रणमामि रत्नाकर धौत पदां हिमालय किरीटिनीं ब्रह्मराजर्षि रत्नाढ्यां वंदे भारत मातरम्। वेदिके मेले आसीनरागिरुव परम पूज्य शक्सल ब्रह्म सिद्धलिंग शिवाचार्य महास्वामी कुलेवरिगे हागू ಪ್ರೀತಿಯ ಅಕ್ಕ ಸಾವಿತ್ರಿ ಅಕ್ಕನಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರುವಂಥ ಸಾಲಹಳ್ಳಿಯ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ, ಪ್ರೀತಿಯ ಮಕ್ಕಳಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಮಿತ್ರರೇ, ಚೀಟಿ ಆಲ್ರೆಡಿ ಇದೆ ನನಗೆ, ಸಮಯ ಬಹಳ ಆಗಿದೆ ಅಂತ. ಆದರೆ ಇದು ಭಾಷಣದ ಸಮಯ ಅಲ್ಲ, ನರೇಂದ್ರ ಮೋದಿಯವರ ಅಧಿಕಾರದ 5 ವರ್ಷ ಆಗಿದೆ, ಎಲೆಕ್ಷನ್ಗೆ ಹತ್ತಿರ ಬಂದುಬಿಟ್ಟಿದೆ, ನಾವು ಕಾಲ ಕಳೆಯುವಂತಿಲ್ಲ, ಸಮಯ ಬಹಳ ಆಗಿದೆ, ನಾವು ಈ ಬಾರಿ ಆದಷ್ಟು ಬೇಗ ವೋಟ್ ಮಾಡಿ ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನಿ ಮಾಡಬೇಕು ಎನ್ನುವಂಥ ಎಚ್ಚರಿಕೆ ಈ ಚೀಟಿ ನನಗೊಬ್ಬನಿಗಲ್ಲ, ನಿಮ್ಮೆಲ್ಲರಿಗೂ ಒಂದು ಚೀಟಿ ಅಂತ. ಮತ್ತೆ ಭಾರತವನ್ನು ಕಟ್ಟಬೇಕಾಗಿರುವಂಥ ಒಂದು ಅಪರೂಪದ ಕಾಲಘಟ್ಟದಲ್ಲಿದ್ದೀವಿ. ಎಷ್ಟು ಚೆನ್ನಾಗಾಗಿದೆ ಅಂತಂದರೆ, ಕಳೆದ 15-20 ದಿನಗಳ ಹಿಂದೆ, ಹೆಚ್ಚಂದರೆ 1 ತಿಂಗಳಾಗಿರ್ಬೋದು, ಕೋಲ್ಕತ್ತಾದಲ್ಲಿ ಒಂದು ದೊಡ್ಡ ಸಮಾವೇಶ ನಡೀತು. ಆ ಸಮಾವೇಶದಲ್ಲಿ 20-25 ಪಾರ್ಟಿಗಳ ಜನ ಒಂದೇ ವೇದಿಕೆ ಮೇಲೆ ಬಂದರು. ಯಾವ ಪಾರ್ಟಿಗಳಿಗೆ ಒಬ್ಬರನ್ನು ಕಂಡ್ರೆ ಮತ್ತೊಬ್ಬರಿಗೆ ಆಗ್ತಿರ್ಲಿಲ್ವೋ, ಇದೇ ಕರ್ನಾಟಕದಲ್ಲಿ ನಂಗೆ ಕೆಲವು ಸಲ ನಗು ಬರುತ್ತೆ. ಪಾಪ ಈ JDS ಕಾರ್ಯಕರ್ತರಿದ್ದಾರಲ್ಲ, ಯಾರಾದರೂ ಇದ್ರೆ ಬೇಜಾರು ಮಾಡ್ಕೊಳ್ಬೇಡಿ. ಶ್ರೀಕೃಷ್ಣ ಹೇಳ್ತಾನೆ, ದುಃಖದಲ್ಲೂ ಸುಖದಲ್ಲೂ ಯಾರು ಒಂದೇ ಥರ ಇರ್ತಾರೋ ಅವರು ಸ್ಥಿತಪ್ರಜ್ಞರು ಅಂತ. ಅದಕ್ಕೆ ಏನಾದರೂ ಉದಾಹರಣೆ ಕೊಡಬೇಕು ಅಂದರೆ JDS ಕಾರ್ಯಕರ್ತರನ್ನೇ ಕೊಡಬೇಕು, ಬೇರೆ ಯಾರೂ ಇಲ್ಲ. ಅದಕ್ಕೆ ಎಂಥ ಕಾರ್ಯಕರ್ತರು ಪಾಪ. ಒಂದು 6 ತಿಂಗಳ ಹಿಂದೆ ದೇವೇಗೌಡರು ಹೇಳಿದರು, ಸಿದ್ದರಾಮಯ್ಯನದಷ್ಟು ಭ್ರಷ್ಟ ಸರ್ಕಾರ ಇನ್ಯಾವುದು ಕರ್ನಾಟಕ ನೋಡೇ ಇರಲಿಲ್ಲ ಅಂದರು. ಅದಾದ 1.5 ತಿಂಗಳಿಗೆ ಎಲೆಕ್ಷನ್ ರಿಸಲ್ಟ್ ಬಂತು. ಅದೇ ಸಿದ್ದರಾಮಯ್ಯನ ಪಕ್ಕದಲ್ಲಿ ಕೂತ್ಕೊಂಡು ತಿಂಡಿ ತಿನ್ಕೊಂಡು ನೀನ್ ನಮ್ಗೆ ಸಪೋರ್ಟ್ ಮಾಡು ಅಂತ ಕೈ ಮುಗಿದು ಕೇಳ್ಕೊಳ್ಬೇಕಾದ ಸ್ಥಿತಿ ಬಂತು. ಕೈ ಯಾರು ಮುಗಿದ್ರು ಬೇರೆ, ಕಾಂಗ್ರೆಸ್ ಇವ್ರಿಗೆ ಕೈ ಮುಗಿತೋ ಇವ್ರು ಅವ್ರಿಗೆ ಕೈ ಮುಗಿತೋ ಅದು ಪ್ರಶ್ನೆ ಬೇರೆ, ಬಟ್ ಒಟ್ಟಾರೆ ಕೈ ಮುಗಿದಿದ್ ನಿಜ. 2 ತಿಂಗಳ ಹಿಂದೆ ಸಿದ್ದರಾಮಯ್ಯನನ್ನ ವಾಚಾಮಗೋಚರವಾಗಿ ಬೈತಾ ಇದ್ದ JDS ಕಾರ್ಯಕರ್ತರು 2 ತಿಂಗಳ ನಂತರ ಸಿದ್ದರಾಮಯ್ಯ ದೇವರು ಅನ್ನೋಕ್ಕೆ ಶುರು ಮಾಡಿದ್ರು. ವಿಚಿತ್ರವಾದ ಸಂಗತಿ ಏನು ಅಂತಂದ್ರೆ, ಈಗ JDS ಕಾರ್ಯಕರ್ತರಿಗೆ ಸಿದ್ದರಾಮಯ್ಯ ದೇವರು, ನರೇಂದ್ರ ಮೋದಿ ಅವ್ರನ್ನ ಕಂಡ್ರೆ ಕೋಪ ಬರ್ತಿದೆ. ಆದರೆ ಮಧ್ಯೆ ಮಧ್ಯೆ ದೇವೇಗೌಡರು ಹೇಳಿಕೆ ಕೊಡ್ತಾರೆ, ಮಧ್ಯೆ ಮಧ್ಯೆ ಕುಮಾರಸ್ವಾಮಿನೂ ಹೇಳಿಕೆ ಕೊಡ್ತಾರೆ, ಕಾಂಗ್ರೆಸ್ ಜೊತೆಗೆ ಬಹಳ ದಿನ ಸಾಧ್ಯ ಇಲ್ಲ, ನಾವು BJP ಜೊತೆಗೆ ಹೋದರೂ ಹೋಗ್ತೀವಿ ಅಂತ. ಪಾಪ JDS ಕಾರ್ಯಕರ್ತ ಇನ್ನೊಂದು 8 ದಿನವೋ 15 ದಿನವೋ 20 ದಿನವೋ ಕಳೆದ್ರೆ ಮೋದಿ ಗ್ರೇಟು, ಇವರೆಲ್ಲರೂ ಗ್ರೇಟು ಅಂತ ಹೇಳಬೇಕಾದ ಸ್ಥಿತಿಗೆ ಬಂದು ಮತ್ತೆ ಸಿದ್ದರಾಮಯ್ಯನವ್ರನ್ನ ಬೈಬೇಕಾದ ಸ್ಥಿತಿಗೆ ಬರುತ್ತಲ್ಲ. ಹೆಂಗಾದರೂ ಸಿದ್ಧನಾಗಿರುವಂಥ ಕಾರ್ಯಕರ್ತ ಪಾಪ ಅವನು ಎಷ್ಟು ಸ್ಥಿತಪ್ರಜ್ಞನಾಗಿರಬೇಡ ಅಂತ ಅವನನ್ನು ಕಂಡ್ರೆ ಅಯ್ಯೋ ಅನ್ಸುತ್ತೆ ನನಗೆ. ಮಿತ್ರ, ಇವರೆಲ್ಲರೂ ಸೇರಿದ್ರು, ಒಬ್ಬರನ್ನೊಬ್ಬರು ಕಂಡ್ರೆ ಆಗದೆ ಇರೋರೆಲ್ಲ ಕೈ ಹಿಡ್ಕೊಂಡು ಕೈ ಎತ್ಕೊಂಡು ನಾವೆಲ್ಲ ಜೊತೆಯಲ್ಲಿ ಇದ್ದೀವಿ ಅಂತ. ಪ್ರತಿಯೊಬ್ಬರು ಜೊತೆಯಲ್ಲಿ ನಿಲ್ಲಬೇಕಾದ್ರೆ ಅವ್ರ ಮನಸ್ಸಲ್ಲಿ ಇದ್ದಂತ ಒಂದೇ ಒಂದು ಸಂಗತಿ ಏನು ಅಂತಂದ್ರೆ, ನಾಳೆ ನನಗೊಂದು 8ಓ 10ಓ ಸೀಟು ಬಂದ್ಬಿಟ್ರೆ ನಾನೇ ಪ್ರಧಾನಿ ಆಗ್ಬಿಡ್ತೀನಿ ಅಂತಾನೆ ನಿಂತಿದ್ದವರು ಅವರೆಲ್ಲ. ಆದ್ರೆ ಒಬ್ಬಳ ಪೂರ್ತಿ ಬಂಡವಾಳ ನಿನ್ನೆ ಮತ್ತು ಇವತ್ತು ಬಯಲಿಗೆ ಬಂದಿದೆ. ನೀವೆಲ್ಲ ನೋಡ್ತಾ ಇದ್ದೀರಿ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅನ್ನುವಂಥ ಮುಖ್ಯಮಂತ್ರಿ ಬಿಟ್ಟರೆ ತಾನೇ ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳ್ಕೊಳ್ಳುವಂಥ ಹೆಣ್ಮಗಳು 2008 ಆಸ್ಪಾಸಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮತ್ತು ಅಕ್ಕಪಕ್ಕದ ರಾಜ್ಯಗಳಿಗೆ ವಿಸ್ತಾರವಾಗುವಂತೆ ಒಂದು ಚಿಟ್ ಫಂಡ್ ಕಂಪನಿ ಶುರುವಾಯಿತು. ಶಾರದಾ ಚಿಟ್ ಫಂಡ್ ಅಂತ ಹೆಸರು ಅದರದ್ದು. ಈ ಚಿಟ್ ಫಂಡ್ ಕಂಪನಿಯ ಯಾರ್ಯಾರು ಮಾಲೀಕರಿದ್ದಾರೋ ಆ ಮಾಲೀಕರಿಗೆ ಮಮತಾನ ಕಂಡ್ರೆ ಬಹಳ ಪ್ರೀತಿ, ಮಮತಾಗ ಅವ್ರನ್ನ ಕಂಡ್ರೆ ಬಹಳ ಪ್ರೀತಿ. ಇಬ್ರು ಹೆಂಗಿದ್ರು ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಬಿಡಿಸಿರುವಂತ ಒಂದು ಪೇಂಟಿಂಗ್, ಅದೇನು ಅದ್ಭುತವಾದ ಪೇಂಟಿಂಗ್ ಅಲ್ಲ, ಆ ಪೇಂಟಿಂಗ್ ಒಂದನ್ನ 100,000 ರೂಪಾಯಿಗೆ ಈ ಚಿಟ್ ಫಂಡ್ ಕಂಪನಿಯ ಮುಖ್ಯಸ್ಥರು ಕೊಂಡುಕೊಂಡಿದ್ರು 100,000 ರೂಪಾಯಿ. ಮಮತಾ ಬ್ಯಾನರ್ಜಿಗೆ ಅವ್ರು ದುಡ್ಡು ಕೊಡ್ತಾ ಇದ್ದಿದ್ದ ರೀತಿ ಹಾಗೆ ಈ ದೇಶದ ಜನ, ಪಶ್ಚಿಮ ಬಂಗಾಳ ಮತ್ತು ಅಕ್ಕಪಕ್ಕದ ರಾಜ್ಯಗಳ ಜನ ತಾವು ದುಡಿದಿದ್ದ 1 ರೂಪಾಯಿ ತೆಗೆದು ಆ ಚಿಟ್ ಫಂಡ್ ಕಂಪನಿಯಲ್ಲಿ ಇಟ್ಟರು.
ಈ ಚಿಟ್ ಫಂಡ್ ಕಂಪನಿ ಏನ್ ಮಾಡ್ತು, ಈ ತರ ದೊಡ್ಡ ದೊಡ್ಡ ಜನರ ಸಂಪರ್ಕವನ್ನ ಬಳಸ್ಕೊಂಡು ಜನರಿಗೆ ನಂಬಿಸ್ಬಿಡ್ತು. ಜನ ಅನ್ಕೊಂಡ್ರು ಮಮತಾ ಬ್ಯಾನರ್ಜಿ ಎಲ್ಲ ಜೊತೆಯಲ್ಲಿದ್ದಾರೆ ಅಂತಂದ್ಮೇಲೆ ಈ ಚಿಟ್ ಫಂಡ್ ಕಂಪನಿ ಗ್ರೇಟ್ ಇರಬೇಕು ಅಂತ ತಾವು ಕಷ್ಟಪಟ್ಟು ದುಡ್ಡಿದ್ದ ಹಣವನ್ನೆಲ್ಲ ಅದಕ್ಕೆ ಸುರಿದ್ರು 1,200 ಕೋಟಿಯಿಂದ 4,000 ಕೋಟಿ ರೂಪಾಯಿಯ ದೊಡ್ಡ ಚಿಟ್ ಫಂಡ್ ಕಂಪನಿ ಆಯ್ತದು. 5 ವರ್ಷಗಳಲ್ಲಿ ಇಷ್ಟು ದೊಡ್ಡ ಮೊತ್ತವನ್ನು ದುಡಿದಂತಹ ಕಂಪನಿಯ ಜನ ಒಂದು ದಿನ ನಾಪತ್ತೆ ಆದರೂ ಈ ಚಿಟ್ ಫಂಡ್ ಕಂಪನಿ ಮುಳುಗೋಯ್ತು. 4,000 ಕೋಟಿ ರೂಪಾಯಿ, 4,000 ಕೋಟಿ ರೂಪಾಯಿ ಮುಳುಗೋದ ನಂತರ ಇಡೀ ಜನ ಹಾಹಾಕಾರ ಎದ್ರಲ್ಲ, ನಮ್ ದುಡ್ಡೆಲ್ಲೋಯ್ತು, ನಮ್ ದುಡ್ಡೆಲ್ಲೋಯ್ತು ಅಂತ. ಹೆಚ್ಚು ಕಡಿಮೆ 80% ಜನರ ದುಡ್ಡು ವಾಪಸ್ ಬರಲಿಲ್ಲ. ಕೋರ್ಟ್ನಲ್ಲಿ ಕೇಸುಗಳ ಮೇಲೆ ಕೇಸ್ ಆಯ್ತು. ಅವತ್ತು ಕಾಂಗ್ರೆಸ್ ಹೇಳ್ತು, ಮಮತಾ ಎನ್ನುವಂಥವಳು ಸ್ವತಃ ಸೋನಿಯಾ ಗಾಂಧಿ ಹೇಳಿದ್ರು, ಮಮತಾ ಬ್ಯಾನರ್ಜಿ ಆಕೆ ಒಂದು ಶುದ್ಧವಾದ ನೀರಿನೊಳಗೆ ಸೇರಿಕೊಂಡಿರುವಂತ ಕೆಟ್ಟ ಮೀನು, ಇಡೀ ಬಂಗಾಳವನ್ನ ಹಾಳು ಮಾಡ್ತಾ ಇದ್ದಾಳೆ, ಶಾರದಾ ಚಿಟ್ ಫಂಡ್ ನಲ್ಲಿ ಆಕೆ ಜನರಿಗೆ ಮೋಸ ಮಾಡಿದ್ಲು ಅಂತ ಸೋನಿಯಾ ಗಾಂಧಿನೇ ಸ್ವತಃ ಭಾಷಣ ಮಾಡಿದ್ರು. ರಾಹುಲ್ ಮತ್ತು ಆತನ ಕಾಂಗ್ರೆಸ್ ಹೇಳ್ತು, ಮಮತಾನ ಜೈಲಿಗೆ ಹಾಕದೆ ಹೋದ್ರೆ ಜನರಿಗೆ ನೆಮ್ಮದಿ ಇಲ್ಲ ಅಂತ. ಕೋರ್ಟ್ ಅಲ್ಲಿ ನಿರಂತರವಾಗಿ ಕೋರ್ಟ್ ಅಲ್ಲಿ ಕೇಸುಗಳು ನಡೆದು, FIR ಮೇಲೆ FIR ದಾಖಲುಗಳಾದವು. ಕೊನೆಗೆ ಮೊನ್ನೆ ಇತ್ತೀಚೆಗೆ ಕೋರ್ಟ್ 1 ವರ್ಷದ ಹಿಂದೆ ಹೇಳ್ತು, ಅಲ್ಲಿ ಏನೇನು ಎವಿಡೆನ್ಸಸ್ ಇದೆಯೋ ಎಲ್ಲವನ್ನೂ ತೆಗೆದುಕೊಂಡು ಬನ್ನಿ ಅಂತ CBIಗೆ ಡೈರೆಕ್ಷನ್ ಕೊಡ್ತು. CBI ಡೈರೆಕ್ಟರ್ ಏನ್ ಮಾಡಿದ್ರು ಗೊತ್ತಾ, ಅಲ್ಲಿನ ಪೊಲೀಸ್ ಸೀನಿಯರ್ ಅಧಿಕಾರಿಗೆ ಪತ್ರ ಬರೆದ್ರು, ನೀವು ದಯಮಾಡಿ ನಮಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ನೀವು ವ್ಯವಸ್ಥೆ ಮಾಡಬೇಕು ಅಂತ. ಅವ್ರು ಕೊಡ್ಲಿಲ್ಲ. 2ನೇ ಪತ್ರ ಬರೆದ್ರು, ಅವ್ರ ಉತ್ತರ ಬರಲಿಲ್ಲ. 3ನೇ ಪತ್ರ ಬರೆದ್ರು, ಉತ್ತರ ಬರಲಿಲ್ಲ. 4ನೇ ಪತ್ರ ಮೊನ್ನೆ ರಾತ್ರಿ ಬರೆದ್ರು, ರಾತ್ರಿ ಬರೆದು ಹೇಳಿದ್ರು, ನಾವು CBI ಅಧಿಕಾರಿಗಳು ಅಚಾನಕ್ ಆಗಿ ಬರ್ತೀವಿ. ಎಷ್ಟು ಚೆನ್ನಾಗಿದೆ ನೋಡಿ, ಪೊಲೀಸ್ ಆಫೀಸರ್ಗೆ ಹೇಳ್ತಾರೆ CBI ಅಧಿಕಾರಿಗಳು, ನಾವು ಅಚಾನಕ್ ಆಗಿ ಬರ್ತೀವಿ, ಒಂದಷ್ಟು ಮನೆಗಳ ಮೇಲೆಲ್ಲ ರೈಡ್ ಮಾಡಬೇಕು, ನೀವು ದಯಮಾಡಿ ನಮ್ಗೆ ಸಹಕಾರ ಕೊಡಬೇಕು ಇದಕ್ಕೆ ಅಂತ ಅಲ್ಲಿನ ಪೊಲೀಸ್ ಅಧಿಕಾರಿಗೆ ಪತ್ರ ಬರೆದು ರಾತ್ರಿ ಅಚಾನಕ್ ಆಗಿ ಹೋದರೆ ಮಮತಾ ಬ್ಯಾನರ್ಜಿ ಏನ್ ಮಾಡಿಸಿ ಗೊತ್ತಲ್ಲ, ಈ ಪೊಲೀಸ್ ಆಫೀಸರ್ನ ಬಳಸ್ಕೊಂಡು ಆ CBI ಅಧಿಕಾರಿಗಳನ್ನೇ ಅರೆಸ್ಟ್ ಮಾಡಿಸ್ಬಿಟ್ಟು. ಏನ್ ವಿಚಿತ್ರ ನೋಡಿ, ಈ ದೇಶದಲ್ಲಿ ಯಾವ CBI ಅಧಿಕಾರಿಗಳು ಇವರೆಲ್ಲ ಮಾಡಿರುವಂತ ಭ್ರಷ್ಟಾಚಾರವನ್ನು ಹೊರಗೆಳಿಬೇಕೋ ಅವರನ್ನೇ ಅರೆಸ್ಟ್ ಮಾಡಿಸಿದ್ಲು. ಅರೆಸ್ಟ್ ಮಾಡಿ ಏನ್ ಮಾಡಿದ್ಲು ಗೊತ್ತಾ, ನರೇಂದ್ರ ಮೋದಿ ಅವರು ನನ್ನನ್ನು ಅರೆಸ್ಟ್ ಮಾಡ್ಲಿಕ್ಕೋಸ್ಕರ CBI ನ ಚೂಬಿಟ್ಟಿದ್ದಾರೆ ಅಂತ. ಆದ್ರೆ ನರೇಂದ್ರ ಮೋದಿ ಅವರು ಹೇಳಿದ್ರು, ನನಗೂ ಮತ್ತು ಇದಕ್ಕೂ ಸಂಬಂಧ ಇಲ್ಲಪ್ಪ, CBI ನಾನು ಹೇಳದಂತೆ ಕೇಳೋದಲ್ಲ, ಕೋರ್ಟ್ ಆರ್ಡರ್ ಮಾಡಿದೆ, ಕೋರ್ಟಿನ ಆರ್ಡರ್ಗೆ ತಕ್ಕಂತೆ 4 ಪತ್ರ ಬರೆದು ಉತ್ತರ ಬರಲಿಲ್ಲದೆ ಇರೋದ್ರಿಂದ ಅವರಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಈ ತಾಯಿ ಏನ್ ಮಾಡಿದ್ಲು ಅಂದ್ರೆ, ಮಧ್ಯರಾತ್ರಿ ರಸ್ತೆಯಲ್ಲಿ ಒಂದು ಕುರ್ಚಿ ಹಾಕೊಂಡು ನಾನು ಪ್ರತಿಭಟನೆಗೆ ಕೂತ್ಕೋತೀನಿ ಅಂತ. ಮಿತ್ರ ನೆನ್ಪಿಟ್ಕೊಳ್ಳಿ, ನಾನು ಯಾಕೆ ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದ್ರೆ, ಎಂತೆಂತ ಕಳ್ಳರು ಪ್ರಧಾನಿ ಆಗಬೇಕು ಅಂತ ನಿಂತ್ಕೊಂಡಿದ್ದಾರೆ ಅಂತ. ಇದೇ CBI 2002ರಿಂದ 2012ರವರೆಗೆ ಅದೆಷ್ಟು ಬಾರಿ ನರೇಂದ್ರ ಮೋದಿ ಅವರನ್ನ ಟಾರ್ಚರ್ ಮಾಡಿದೆ ಅಂತಂದ್ರೆ, ಅವರು ಗುಜರಾತಿನ CM ಆಗಿದ್ದಾಗ ಒಂದು ಸಲ ಮುಖ್ಯಮಂತ್ರಿ ಅವರನ್ನ ಕರ್ಕೊಂಡೋಗಿ 9 ಗಂಟೆಗಳ ಕಾಲ ಒಂದು ಕೋಣೆಯಲ್ಲಿ ಕೂರಿಸಿಕೊಂಡು ಅವರನ್ನ ನಿರಂತರವಾಗಿ ಟಾರ್ಗೆಟ್ ಮಾಡಿ ಬಗೆ ಬಗೆಯ ಪ್ರಶ್ನೆಗಳನ್ನ ಕೇಳಿದ್ರು. ಇವತ್ತಿನ ಅಮಿತ್ ಶಾ ಯಾವ ಅಮಿತ್ ಶಾ ಅನ್ಕಂಡ್ರೆ ಇಡೀ ದೇಶದ ಎಲ್ಲ ಪ್ರತಿಪಕ್ಷಗಳು ಕೆಂಡ ಕೆಂಡವಾಗ್ಬಿಡ್ತಾವೋ, ಉರಿದು ಬೀಳ್ತಾವೋ. ಆ ಅಮಿತ್ ಶಾ ಗೃಹ ಸಚಿವರಾಗಿದ್ದ ಅಮಿತ್ ಶಾರನ್ನೇ ಅರೆಸ್ಟ್ ಮಾಡಬೇಕು ಅಂತ ನಿಶ್ಚಯ ಮಾಡಿ ಅರೆಸ್ಟ್ ಮಾಡಲಾಗಿತ್ತು. ಆದ್ರೆ ಯಾವತ್ತೂ ಯಾರು CBI ಅಧಿಕಾರಿಗಳನ್ನ ಬಂಧಿಸಬೇಕು ಅಂತ ಹೇಳಿರಲಿಲ್ಲ. ಆದ್ರೆ ಮಮತಾ ಬ್ಯಾನರ್ಜಿ ಪೊಲೀಸ್ ಅಧಿಕಾರಿಯನ್ನ ಬಳಸ್ಕೊಂಡು ಒಂದಷ್ಟು ಮನೆ ರೈಡ್ ಮಾಡಬೇಕು ಅಂದ ತಕ್ಷಣ CBI ಅಧಿಕಾರಿಗಳನ್ನ ಬಂಧಿಸಬೇಕು ಅಂತ ಆಲೋಚನೆ ಮಾಡ್ತಾಳೆ ಅಂತಂದ್ರೆ, ಯೋಚನೆ ಮಾಡಿ ಮಿತ್ರರೇ, ಎಂತೆಂತ ಲೂಟಿಕೋರರು ನಮ್ಮನ್ನ ಲೂಟಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ಅಂತ. ಮಿತ್ರ ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ, ನರೇಂದ್ರ ಮೋದಿ ಅವ್ರ ಬಗ್ಗೆ ಇಷ್ಟೆಲ್ಲ ಮಾತಾಡುವಂತ ಅಯೋಗ್ಯರಿಗೆ, 28 ಪಾರ್ಟಿಗಳ ಅಯೋಗ್ಯರಿಗೆ, ಕರ್ನಾಟಕದವರು ಸೇರಿದಂತೆ, ನಾನು ಅಷ್ಟು ಜನರಿಗೂ ಒಂದೇ ಪ್ರಶ್ನೆ ಕೇಳಬೇಕು. ನರೇಂದ್ರ ಮೋದಿ ಅವರು 5 ವರ್ಷಗಳ ಕಾಲ ಅಧಿಕಾರ ಮಾಡಿದ್ರು, ಹೆಚ್ಚು ಕಡಿಮೆ 2,000 ದಿನಗಳ ಕಾಲ ಅವರು ಪ್ರಧಾನಮಂತ್ರಿಯಾಗಿ ಕುಳಿತಿದ್ದಾರೆ. ಇನ್ನೊಂದು 1-1.5 ತಿಂಗಳು ಅವರ ಅಧಿಕಾರಾವಧಿ, ಎಲೆಕ್ಷನ್ಗೆ ಹೋಗುತ್ತೆ, ಮತ್ತೆ ಪ್ರಧಾನಿ ಆಗ್ತಾರೆ, ಅದು ಬೇರೆ ಮಾತು. ಆದರೆ 2,000 ದಿನಗಳ ಕಾಲ ಅವರು ಅಧಿಕಾರ ಮಾಡಿದ್ರು, ಇಡೀ ಪ್ರತಿಪಕ್ಷಗಳಿಗೆ ನರೇಂದ್ರ ಮೋದಿಯವರ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಮಾಡಲಿಕ್ಕಾಗಲಿಲ್ಲ. ಇದು ಈ ದೇಶ ಕಂಡಂತ ಒಂದು ಅದ್ಭುತವಾದ ಪ್ರಧಾನಮಂತ್ರಿಯ ಟ್ರ್ಯಾಕ್ ರೆಕಾರ್ಡ್. ಮಿತ್ರ ನರೇಂದ್ರ ಮೋದಿಯವರ ಮೇಲೆ ಇವರು ಮಾಡೋ ಆರೋಪ ಏನ್ ಗೊತ್ತೇನು, ನರೇಂದ್ರ ಮೋದಿಯವರ ಮೇಲೆ ಇವರೆಲ್ಲ ಮಾಡೋ ಆರೋಪ ಏನು ಅಂತಂದ್ರೆ, ನರೇಂದ್ರ ಮೋದಿಯವರು ಬಟ್ಟೆ ಹಾಕ್ತಾರೆ ಅಂತ.
ನರೇಂದ್ರ ಮೋದಿ ಅವರು ಕುರ್ತಾ ಹಾಕ್ತಾರೆ, ಕುರ್ತಾದ ಮೇಲೆ ಕೋಟ್ ಹಾಕ್ತಾರೆ, ಕುರ್ತಾದ ಮೇಲೆ ಒಂದು ಶಾಲ್ ಹಾಕೊಳ್ತಾರೆ, ನರೇಂದ್ರ ಮೋದಿ ಅವರು ಒಳ್ಳೊಳ್ಳೆ ಶೂ ಹಾಕ್ತಾರೆ, ನರೇಂದ್ರ ಮೋದಿ ಅವರು ಪೈಜಾಮ ಹಾಕ್ತಾರೆ, ಅದನ್ನೆಲ್ಲ ಹಾಕೊಳ್ಳದೆ ತಿರುಗಾಡಬೇಕು ಅಂತ ತಿಳ್ಕೊಳ್ತಾರೆ. ನನಗೆ ಗೊತ್ತಿಲ್ಲ ನರೇಂದ್ರ ಮೋದಿ ಅವ್ರ ಬಗ್ಗೆ ಇವ್ರಿಗೆ ಎಲ್ಲ ಇರೋ ಆರೋಪ ಏನು ಅಂತಂದ್ರೆ, ಇವರು ಯಾರು ನಮ್ಮ ಒಬ್ಬ ಡಿಸೈನರ್ನ, ಒಬ್ಬ ಡ್ರೆಸ್ ಡಿಸೈನರ್ನ ಇಟ್ಕೊಂಡಿರ್ತಾರೆ, ಅವ್ರು ಹೋಗ್ಬೇಕಾದ್ರೆ ಅವನನ್ನು ಕರ್ಕೊಂಡು ಹೋಗ್ತಾರೆ ಅಂತ ನರೇಂದ್ರ ಮೋದಿ ಅವ್ರ ಮೇಲೆ ಇವ್ರು ಮಾಡೋ ಆರೋಪಗಳೆಲ್ಲ ಎಂಥವು ಅಂತಂದ್ರೆ, ಯಾವುದನ್ನ ಈ ದೇಶದ ಜನ ಒಂದು ಭ್ರಷ್ಟಾಚಾರ ಅಂತ ಒಪ್ಪಿಕೊಳ್ಳಿಕ್ ಸಾಧ್ಯವೇ ಇಲ್ವೋ ಅಂತ ಆರೋಪಗಳನ್ನು ಮಾಡ್ತಾರೆ. ಅವ್ರ ಮೇಲೆ ಮಾಡಬಹುದಾಗಿರುವಂತ ಆರೋಪಗಳು ಇವ್ರ ಕೈಗೆ ಸಿಗ್ತಾ ಇಲ್ಲ ಅಂತಂದ್ರೆ, ಈ ಪುಣ್ಯಾತ್ಮ ಎಂಥ ರಾಷ್ಟ್ರ ನಡೆಸಿರ್ಬೇಕು ಅಂತ ಒಂದು ಚೆನ್ನಾಗಿ ಯೋಚನೆ ಮಾಡಿರ್ತಾರೆ. ನನಗೆ ಇವರೆಲ್ಲ ಆರೋಪ ಮಾಡುವಾಗ ಒಂದೇ ಒಂದು ಪ್ರಶ್ನೆ ಅವ್ರನ್ನ ಕೇಳಬೇಕು ಅನ್ಸುತ್ತೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಇಷ್ಟೆಲ್ಲ ಆರೋಪ ಮಾಡ್ತಿದ್ದೀರಿ, ಕಳೆದ 5 ವರ್ಷಗಳಲ್ಲಿ ಈ ಪುಣ್ಯಾತ್ಮ ನರೇಂದ್ರ ಮೋದಿ 5 ವರ್ಷಗಳಲ್ಲಿ ಒಂದೇ ಒಂದು ದಿನ ರಜೆ ತಗೊಂಡಿಲ್ಲ. ಕಳೆದ 5 ವರ್ಷಗಳಲ್ಲಿ ನಾನು ನೀವು ಹಬ್ಬ ಬಂದ್ರೆ ನಮ್ಮ ಮನೆಗಳವರೊಂದಿಗೆ ಕಾಲ ಕಳೆಯೋಣ ಅಂತ ಖುಷಿಯಿಂದ ಇರ್ತೀವಲ್ಲ, ಈ ಪುಣ್ಯಾತ್ಮ ನರೇಂದ್ರ ಮೋದಿ ಒಂದು ಹಬ್ಬವನ್ನು ಸ್ವಂತಕ್ಕೋಸ್ಕರ ಕಳೆದಿಲ್ಲ. ದೀಪಾವಳಿ ಬಂದ್ರೆ ಮನೆಯಲ್ಲಿ ಕೂತ್ಕೊಂಡು ರಿಮೋಟ್ ಹಿಡ್ಕೊಂಡು ಟಿವಿ ನೋಡ್ತಾ ನಾವು ಹಾಯಾಗಿ ಕೂತ್ಕೊಂಡಿರ್ತೀವಿ, ಆದ್ರೆ ನರೇಂದ್ರ ಮೋದಿ ದೀಪಾವಳಿಯನ್ನು ಕೂಡ ಈ ದೇಶದ ಸೈನಿಕರೊಂದಿಗೆ ಆಚರಣೆ ಮಾಡ್ತಾ ನಿಮ್ಮ ಜೊತೆ ಆಚರಿಸಿದ ದೀಪಾವಳಿಯ ಶ್ರೇಷ್ಠ ಅಂತಾರಲ್ಲ, ಇದು ನರೇಂದ್ರ ಮೋದಿ ಅಂತ. ಮಿತ್ರರೇ, ನರೇಂದ್ರ ಮೋದಿ ತಮ್ಮ ಸ್ವಂತಕ್ಕೆ ಆಚರಣೆ ಮಾಡ್ಕೊಳ್ಳೋದು ಒಂದೇ ಹಬ್ಬ, ಒಂದೇ ಒಂದು ಹಬ್ಬವನ್ನು ಅವರು ಸ್ವಂತಕ್ಕೆ ಆಚರಣೆ ಮಾಡ್ಕೊಳ್ಳೋದು, ಅದು ಹುಟ್ಟಿದ ಹಬ್ಬ ಮಾತ್ರ. ಅವತ್ತು ಮಾತ್ರ ತಮ್ಮ ಮನೆಗೆ ಹೋಗ್ತಾರೆ, ತಮ್ಮ ಅಮ್ಮನ ಕಾಲುಗಳಿಗೆ ನಮಸ್ಕಾರ ಮಾಡಿ ನಿನ್ನ ಆಶೀರ್ವಾದ ಒಂದು ಸದಾ ಇರಲಿ ಅಂತ ನರೇಂದ್ರ ಮೋದಿ ಕೇಳ್ಕೊಳ್ತಾರಲ್ಲ, ಇಂಥ ಶ್ರೇಷ್ಠ ಸಂತಾನವನ್ನು ಪಡೆದ ಆ ತಾಯಿಗೆ 100 ನಮಸ್ಕಾರ ಹೇಳಬೇಕು, ಯಾಕೆಂದ್ರೆ ಈ ದೇಶಕ್ಕೋಸ್ಕರ ಇಂಥ ಪುತ್ರನನ್ನು ಪಡೆದುಕೊಟ್ಲಲ್ಲ. ಮಿತ್ರ, ನರೇಂದ್ರ ಮೋದಿ ಕಳೆದ 5 ವರ್ಷಗಳಲ್ಲಿ ಏನ್ ಮಾಡಿದ್ರು ಅಂತ ಅನೇಕರು ನನಗೆ ಕೇಳ್ತಾರೆ. ನಾನು ಒಂದೇ ಒಂದು ಮಾತು ಅವರಿಗೆ ಹೇಳಬೇಕು. ಕಳೆದ 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ ಮನಮೋಹನ್ ಸಿಂಗ್ ರ 10 ವರ್ಷಗಳ ಅವಧಿಯಲ್ಲಿ ನಾವು ಕಾಶ್ಮೀರದಲ್ಲಿ ಬಾಂಬ್ ಬ್ಲಾಸ್ಟ್ ನೋಡಿದ್ವಿ, ಹರಿಯಾಣದಲ್ಲಿ ಬಾಂಬ್ ಬ್ಲಾಸ್ಟ್ ನೋಡಿದ್ವಿ, ಪಂಜಾಬಲ್ಲಿ ಬಾಂಬ್ ಬ್ಲಾಸ್ಟ್ ನೋಡಿದ್ವಿ, ನಾರ್ತ್ ಈಸ್ಟಲ್ಲಿ ನಕ್ಸಲ್ರು ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇದ್ರು, ನೀವು ಸ್ವಲ್ಪ ಕೆಳಕ್ಕೆ ಬಂದ್ರೆ ಮಹಾರಾಷ್ಟ್ರದ ಮುಂಬೈಯಲ್ಲೂ ಬಾಂಬ್ ಬ್ಲಾಸ್ಟ್ ಆಯ್ತು, ಬೆಂಗಳೂರಿನಲ್ಲೂ 7 ಕಡೆಯಲ್ಲಿ ಸೀರಿಯಲ್ ಬ್ಲಾಸ್ಟ್ ಆಯ್ತು, ಕೇರಳದಲ್ಲಿ ಐಸಿಸ್ ಉಗ್ರಗಾಮಿಗಳು ದೊಡ್ಡ ಮಟ್ಟದಲ್ಲಿ ತಯಾರಿ ನಡೆಸ್ಕೊಳ್ತಾ ಇದ್ರು. ನರೇಂದ್ರ ಮೋದಿ ಅಧಿಕಾರ ಸ್ವೀಕರಿಸಿದ ಕಳೆದ 5 ವರ್ಷಗಳಲ್ಲಿ ಕಾಶ್ಮೀರದಿಂದ ಆಚೆಗೆ ಒಬ್ಬನೇ ಒಬ್ಬ ಭಯೋತ್ಪಾದಕ ಬರಲಿಕ್ಕೆ ಸಾಧ್ಯ ಆಗಲಿಲ್ಲಲ್ಲ, ಇದು ನರೇಂದ್ರ ಮೋದಿಯವರ ಸಾಧನೆ. ಕಳೆದ ಐದು ವರ್ಷಗಳಲ್ಲಿ ಇಡೀ ದೇಶದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಲಿಲ್ವಲ್ಲ, ನಮ್ಮನ್ನು ಇಷ್ಟು ಪ್ರೀತಿಯಿಂದ ನರೇಂದ್ರ ಮೋದಿ ನೋಡ್ಕೊಂಡ್ರಲ್ಲ, ತಾಕತ್ತಿತ್ತೇನೋ ಇವರಿಗೆ ಮಾತಾಡೋದು. ಮಿತ್ರ, ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಹೇಳಿದ್ರು ಪಾಕಿಸ್ತಾನಕ್ಕೆ ಪಾಠ ಕಲಿಸೋದು ನಮ್ಮ ಗುರಿ ಅಂತ, ಯಾವುದೋ ಅನುಮಾನ ಇರಲಿಲ್ಲ ಅವರಿಗೆ, ಹಾಗಂತ ಪಾಕಿಸ್ತಾನ ಜೊತೆ ಜಗಳಕ್ಕೆ ಬೀಳಲಿಲ್ಲ. ಫಸ್ಟ್ ಹೇಳಿದ್ರು ನಾನು ನರೇಂದ್ರ ಮೋದಿ, ನನ್ನ ಸ್ಟೈಲೇ ಡಿಫ್ರೆಂಟ್. ಅವ್ರು ಏನ್ ಮಾಡಿದ್ರು ಗೊತ್ತಾ, ನರೇಂದ್ರ ಮೋದಿಯ ವರ್ಕಿಂಗ್ ಸ್ಟೈಲ್ ಚಂದ, ಇವ್ರು ಯಾರಿಗೂ ಅದು ಬರದೇ ಇಲ್ಲ ರೀ, ವಿಕ್ಸ್ ಹಾಕೊಂಡು ಕಣ್ಣೀರು ಹಾಕೊಂಡು ಕಣ್ಣೀರು ಸುರಿಸ್ಲಿಕ್ಕೆ ಬಹಳ ಜನ ಇದ್ದಾರೆ, ಆದ್ರೆ ನರೇಂದ್ರ ಮೋದಿ ಅವ್ರ ತರ ಅಧಿಕಾರ ಮಾಡ್ಲಿಕ್ಕೆ ಒಂದು ತಾಕತ್ತು ಬೇಕಲ್ಲ, ಆ ತಾಕತ್ತು ಬಹಳ ಕಷ್ಟ. ತಾವು ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ಅನ್ಕೊಂಡಂತ ಮೊದಲನೇ ದಿನವೇ ನರೇಂದ್ರ ಮೋದಿ ಸಾರ್ಕ್ ರಾಷ್ಟ್ರಗಳ ಎಲ್ಲ ಪ್ರಮುಖರನ್ನು ಕರೆದ್ರು ಬನ್ನಿ ಅಂತ. ಸಾರ್ಕ್ ರಾಷ್ಟ್ರಗಳಲ್ಲಿ ಪಾಕಿಸ್ತಾನವೂ ಇತ್ತು, ಪಾಕಿಸ್ತಾನಕ್ಕೆ ಕರೆದು ಬನ್ನಿ ಅಂತ ಕರೆದಾಗ ನವಾಜ್ ಶರೀಫ್ ಇದ್ರು ಹೋಗಬೇಕೋ ಬೇಡವೋ ಅನ್ನೋ ಟೆನ್ಷನ್ಗೆ ಬಿದ್ದುಬಿಟ್ರು. ಯಾಕೆಂದ್ರೆ ಅವರೆಲ್ಲ ಏನನ್ಕೊಂಡಿದ್ರು, ನರೇಂದ್ರ ಮೋದಿ ಅಂದ್ರೆ ಪಾಕಿಸ್ತಾನದ ವಿರುದ್ಧ ಬೈತಾ ಇರ್ತಾರೆ, ಹಿಂಗಾಗಿ ಕರೆಯಲ್ಲ ಅಂತ. ನರೇಂದ್ರ ಮೋದಿ ಸಾರ್ಕ್ ರಾಷ್ಟ್ರವನ್ನು ಕರೆದ್ರು, ಇಡೀ ಜಗತ್ತು ಹೇಳ್ತು ನರೇಂದ್ರ ಮೋದಿ ಕರೆದಾಗ ನೀನು ಉಡ್ಕೊಂಡ್ರೆ ತಪ್ಪಾಗುತ್ತೆ ಹೋಗು ಅಂತ. ಅನಿವಾರ್ಯಕ್ಕೆ ಬಿದ್ದು ಪಾಕಿಸ್ತಾನದ ಪ್ರಧಾನಿ ಭಾರತಕ್ಕೆ ಓಡಿ ಬಂದ್ರು, ನರೇಂದ್ರ ಮೋದಿಗೆ ವಿಶ್ ಮಾಡಿದ್ರು. ಅದ್ರ ಮೂಲಕ ನರೇಂದ್ರ ಮೋದಿ ಏನ್ ತೋರಿಸಿದ್ರು ಅಂತಂದ್ರೆ, ನಾನು ರಾಜನಾಗುವಾಗ ಶಿವಾಜಿ ಮಹಾರಾಜ ರಾಜನಾಗುವಾಗ ಉಳಿದ ರಾಜರೆಲ್ಲ ಕಪ್ಪ ಕಾಣಿಕೆ ಕೊಡ್ತಿದ್ರಲ್ಲ, ಹಂಗೆ ನೀವು ಕಪ್ಪ ಕಾಣಿಕೆ ತಗೊಂಡು ಬಂದಿರೋ ಥರ ಇದ್ದೀರಾ ಅನ್ನೋ ಥರ ಮಾತು ಹೇಳದೆ ಹೋದರೂ ಇಡೀ ಜಗತ್ತಿಗೆ ಅರ್ಥವಾಗಿತ್ತು, ಭಾರತ ಲೀಡರ್ ಆಗಿ ನಿಂತ್ಕೊಂಡಿತ್ತು ಎಲ್ಲರ ಮುಂದೆ. ಬರೀ ನಿಂತ್ಕೊಳ್ಳಿಲ್ಲ ನರೇಂದ್ರ ಮೋದಿಯವರು, ಹೋಗಬೇಕಾದ್ರೆ ನವಾಜ್ ಶರೀಫರ ತಾಯಿಯವರಿಗೆ ಒಂದು ಗಿಫ್ಟನ್ನು ಕಳಿಸ್ಕೊಟ್ರು, ನಿಮ್ಮ ಅಮ್ಮಂಗೆ ಈ ಶಾಲ್ ಕೊಡು ಅಂತ ಶಾಲನ್ನು ಕಳಿಸ್ಕೊಟ್ರು. ಇಡೀ ದೇಶ ಆಡ್ಕೊಂಡು ನಕ್ತು, ಈ ದೇಶದ ಪ್ರತಿಪಕ್ಷಗಳು ಆಡ್ಕೊಂಡು ನಕ್ಕಿದ್ವು, ನೀವು ಪಾಕಿಸ್ತಾನಕ್ಕೆ ಶಾಲ್ ಕೊಟ್ರಲ್ಲ ಅಂತ. ಆದ್ರೆ ನರೇಂದ್ರ ಮೋದಿ ಈ ಕಡೆ ಪಾಕಿಸ್ತಾನಕ್ಕೆ ಶಾಲ್ ಕೊಟ್ರು, ಆ ಕಡೆ ಸೈನಿಕರಿಗೆ ಹೇಳಿದ್ರು ನಾನು ಶಾಲ್ ಕೊಟ್ಟೆ ಅಂತ ಮಾತ್ರಕ್ಕೆ ನೀವು ಹೊಂದ್ಕೊಂಡು ಮಲ್ಕೊಳ್ಬೇಡಿ, ಪಾಕಿಸ್ತಾನದ ಜೊತೆ ಏನ್ ಮಾಡಬೇಕು ಅದನ್ನ ನೀವು ಮಾಡ್ತಾ ಇರಿ ಅಂತ. ಇದು ನರೇಂದ್ರ ಮೋದಿಯವರ ಸ್ಟೈಲ್. ನರೇಂದ್ರ ಮೋದಿ ಅವರು ಅಫ್ಘಾನಿಸ್ತಾನಕ್ಕೆ ಹೋಗಿದ್ರು,
ರಷ್ಯಾಕ್ ಹೋದ್ರು, ರಷ್ಯಾದಲ್ಲಿ ಬೆಳಿಗ್ಗೆ ತಿಂಡಿ ತಿಂದ್ರು, ಮಧ್ಯಾಹ್ನ ಅಫ್ಘಾನಿಸ್ತಾನಕ್ಕೆ ಬಂದ್ರು, ಅಫ್ಘಾನಿಸ್ತಾನದಲ್ಲಿ ಊಟ ಮುಗಿಸ್ಕೊಂಡು ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಅಧ್ಯಕ್ಷ ನವಾಜ್ ಶರೀಫರಿಗೆ ಫೋನ್ ಮಾಡಿದ್ರು, ನಿನ್ನ ಮಗಳು ಮದುವೆ ಇನ್ವಿಟೇಷನ್ ಕಾರ್ಡ್ ಕಳ್ಸಿಕೊಟ್ಟಿದ್ಯಲ್ಲ, ಈಗ ನಾನು ಅಫ್ಘಾನಿಸ್ತಾನಕ್ಕೆ ಬಂದಿದ್ದೀನಿ, ಇಲ್ಲಿಂದ ಇಂಡಿಯಾಕ್ ಹೋಗ್ತಿದ್ದೀನಿ, ಹಂಗೆ ನಿನ್ನ ಮಗಳು ಮದುವೆಗೆ ಬರ್ತೀನಿ, ರೆಡಿ ಮಾಡ್ಕೊ ಅಂದ್ಬಿಟ್ಟು. ಇದಕ್ಕಿದ್ದಂತೆ ಆ ಕಡೆಯಿಂದ ಗಾಬರಿ ಆಗ್ಬಿಟ್ಟ ಅವನು, ಈ ದೇಶದ ಪ್ರಧಾನಮಂತ್ರಿಯನ್ನ ನಾವು ಹೊಡಿತೀವಿ, ನಾವು ಸಾಯಿಸ್ತೀವಿ, ಕೊಲ್ತೀವಿ ಅಂತೆಲ್ಲ ಹೇಳ್ಕೊಳ್ಳುವಂತ ಎಲ್ಲ ಭಯೋತ್ಪಾದಕ ಸಂಘಟನೆಗಳು ಕೂಡ ಅಚ್ಚರಿಗೊಳಗಾಗುವಂತೆ, ನರೇಂದ್ರ ಮೋದಿ ನೀನ್ ಇಲ್ಲಿ ಬಂದು ಕೊಲ್ಲಬೇಕಾಗಿಲ್ಲಯ್ಯ, ಸಿಂಹದ ಗುಹೆಗೆ ನಾನೇ ಬರ್ತೀನಿ, ತಾಕತ್ತಿದ್ರೆ ಮುಟ್ಟಿ ನನ್ನ ನೋಡೋಣ ಅಂತ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಹೋದ್ರು. ಪಾಕಿಸ್ತಾನದಲ್ಲಿ ವಿಮಾನದಿಂದ ಇಳಿದು ಮದುವೆ ಅಟೆಂಡ್ ಮಾಡಿ ಮತ್ತು ವಾಪಸ್ ಭಾರತಕ್ಕೆ ನಡ್ಕೊಂಡು ಬಂದ್ರು. ಬರಬೇಕಾದ್ರೆ ಮತ್ತೆ ಸೈನಿಕರಿಗೆ ಹೇಳಿದ್ರು, ನಾನು ಹೋಗಿದ್ದೆ ಅಂತ ನೀವು ಸುಮ್ಮನಿರಬೇಡಿ, ನೀವೇನ್ ಮಾಡಬೇಕು ಅದನ್ನ ಮಾಡ್ತಾ ನೀರಿ ಅಂತ. ಪರಿಣಾಮ ಹೆಂಗಾಯ್ತು ಗೊತ್ತಾ, ನರೇಂದ್ರ ಮೋದಿ ಬಂದ ಮೇಲೆ ಭಾರತ ಪಾಕಿಸ್ತಾನದಲ್ಲಿ ಬಲವಾದ ಗಡಿಯ ಬೇಲಿ ಹಾಕಲಾಯ್ತು. ಈ ಬೇಲಿಯಿಂದ ಯಾರು ದಾಟ್ಕೊಂಡು ಬರ್ಲಿಕ್ಕೆ ಆಗಲ್ಲ ಎನ್ನುವಂತ ಪ್ರಸಂಗದಲ್ಲೂ ಕೂಡ ಈ ಬೇಲಿಯನ್ನ ತುಂಡರಿಸಿ ಈ ಬೇಲಿಯ ಒಳಗಿಂದ ನುಸುಳ್ಕೊಂಡು ಬಂದಂತ ಪಾಕಿಸ್ತಾನದ 600 ಹೆಚ್ಚು ಭಯೋತ್ಪಾದಕರನ್ನ ಕಳೆದ 5 ಚಚ್ಚಿ ಬಿಸಾಕಿದ್ದು ಇದೇ ನರೇಂದ್ರ ಮೋದಿ ಅವರ ಸರ್ಕಾರ, ಇದೇ ಭಾರತೀಯ ಸೇನೆಯ ಪ್ರಜೆಗಳು ಅಂತ ಹೇಳ್ಕೊಳ್ಲಿಕ್ಕೆ ಬಹಳ ಹೆಮ್ಮೆ ಅನ್ಸುತ್ತೆ. ಮಿತ್ರೆ, ಭಾರತೀಯದ ಸೈನಿಕರು ಯಾವ ಪರಿ ಇವತ್ತು ಬಲಾಢ್ಯರಾಗಿದ್ದಾರೆ ಅಂತಂದ್ರೆ, ನನಗೆ ಮಾತಾಡ್ತಾ ಇರಬೇಕಾದ್ರೆ ಮೊನ್ನೆ ಸ್ಕ್ವಾಡ್ರನ್ ಲೀಡರ್ ಭಾಸ್ಕರ್ ಹೇಳ್ತಿದ್ರು, ಚಕ್ರವರ್ತಿ ಮೊದಲಿನ ಪ್ರಧಾನಿಗಳು ಅಥವಾ ಮೊದಲಿನ ಆಳುವವರೆಲ್ಲ ಹೇಗೆ ಹೇಳ್ತಿದ್ರು ಅಂದ್ರೆ, ಎದುರುಗಡೆ ಅವರು ದಾಳಿ ಮಾಡಿದರೆ ನೀವು ಉಲ್ಟಾ ದಾಳಿ ಮಾಡ್ಲಿಕ್ಕೆ ಹೋಗ್ಬೇಡಿ, ನೀವು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗ್ಬೇಡಿ, ನಮ್ಮ ಆರ್ಡರ್ ಬರೋವರೆಗೂ ಕಾಯಿರಿ. ನರೇಂದ್ರ ಮೋದಿ ಹೇಳಿದ್ರಂತೆ, ನನ್ನ ಆರ್ಡರಿಗೆ ನೀವು ಕಾಯಬೇಕಾಗಿಲ್ಲ, ಎದುರುಗಡೆ ಇರೋರು ದಾಳಿ ಮಾಡಿದ್ರೆ ಅದಕ್ಕೆ ಸೂಕ್ತವಾದ ಪ್ರತಿಕ್ರಿಯೆ ಏನ್ ಕೊಡಬೇಕು ನೀವು ನಿರ್ಣಯ ತಗೊಳ್ಳಿ, ಪ್ರತಿಕ್ರಿಯೆ ಕೊಟ್ಟು ಆಮೇಲೆ ನನಗೆ ಹೇಳಿ, ಜಗತ್ತಿಗೆ ಏನು ಉತ್ತರ ಕೊಡಬೇಕು ನಾನು ಉತ್ತರ ಕೊಟ್ಕೊಳ್ತೀನಿ, ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಒಂದು ಉತ್ತರ ಕೊಡೋ ಮಟ್ಟಿಗೆ ಬಂದಿದ್ದೀವಲ್ಲ ನಾವು. ಹೇಗೆ ಬೆಳೆದಿದ್ದೀವಿ ಗೊತ್ತೇ, ಇವತ್ತು ಒಂದ್ ಕಾಲ ಇತ್ತು ಈ ದೇಶದ ಸೈನಿಕರ ತಲೆಯನ್ನ ಪಾಕಿಗಳು ಕಳ್ಕೊಂಡು ಹೋದ್ರೆ ಈ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ರು ಅಮೆರಿಕದ ಎದುರಿಗೆ ಹೋಗಿ ಕಣ್ಣೀರು ಸುರಿಸ್ತಾ ಇದ್ರು, ನೋಡಿ ಪಾಕಿಸ್ತಾನ ಏನ್ ಮಾಡುತ್ತೆ, ನೀವು ಅವ್ರಿಗೆ ಹೆಲ್ಪ್ ಮಾಡ್ತೀರಾ, ನೀವು ದಯಮಾಡಿ ಪಾಕಿಸ್ತಾನಕ್ಕೊಂದು ಮಾತು ಹೇಳಿ ಅಂತ ಪದೇ ಪದೇ ಕಣ್ಣೀರಿಡ್ತಿದ್ರು. ಪಾಕಿಸ್ತಾನದ ಅಧ್ಯಕ್ಷ ನವಾಜ್ ಶರೀಫ್ ಒಂದ್ಸಲ ಮಾತಾಡ್ತಾ ಏನ್ ಹೇಳ್ದಾಗ ಗೊತ್ತಾ, ನಿಮ್ ದೇಶದ ಪ್ರಧಾನಮಂತ್ರಿ ಇಂಡಿಯಾದ ಪ್ರಧಾನಮಂತ್ರಿ ದೇಹಾತಿ ಔರತ್ ಹಳ್ಳಿ ಹೆಂಗಸಿದ್ದಂಗೆ, ಅವನಿಗೆ ಕಣ್ಣೀರ್ ಹಾಕೋದೊಂದೇ ಕೆಲಸ, ನಾವು ಒಳಗೆ ನುಸುಳಿ 4 ಸೈನಿಕರನ್ನ ಕಡ್ಕೊಂಡು ಬಂದ್ರೆ ಅವನ್ ಹೋಗಿ ಅಮೆರಿಕದವ್ರ ಮುಂದೆ ಅಳ್ತಾನೆ, ನಾಚಿಕೆ ಆಗಲ್ವಾ ಅನ್ನೋ ಅರ್ಥದಲ್ಲಿ ಭಾರತದ ಪ್ರಧಾನಮಂತ್ರಿಯನ್ನ ಹಂಗಿಸಿದ್ರು. ಈಗ ಹಂಗಿಸ್ಲಿ ನೋಡೋಣ, ಈಗ ಹಳ್ಳಿ ಹೆಂಗಸು ಹಳ್ಳಿ ನೋಡೋಣ. ನರೇಂದ್ರ ಮೋದಿ ಬಂದ ಮೇಲೆ ಹೇಗಾಗಿದೆ ಅಂತಂದ್ರೆ, ಪಾಕಿಸ್ತಾನ ಬೇಡೋ ಸ್ಥಿತಿಗೆ ಬಂದ್ಬಿಟ್ಟಿದೆ ಮಿತ್ರರೆ. ಅಕ್ಷರಶಃ ಪಾಕಿಸ್ತಾನ ಭಿಕಾರಿ ಆಗುವಂತ ಸ್ಥಿತಿಗೆ ನರೇಂದ್ರ ಮೋದಿ ಅವರು ಪಾಕಿಸ್ತಾನ ತಂದಿದ್ದಾರಲ್ಲ, ಇದು ಭಾರತದ ತಾಕತ್ತು ಅಂತ ನಾನು ಅನೇಕ ಬಾರಿ ಎಲ್ಲ ತರುಣರಿಗೂ ಹೇಳ್ತಿರ್ತೀನಿ. ಕಾಂಗ್ರೆಸ್ ಗವರ್ಮೆಂಟ್ ಇರುವಾಗ ನಾವೆಲ್ಲರೂ ವರ್ಷಕ್ಕೆ 2 ಆದರೂ ಬೀದಿಗೆ ಬರ್ತಿದ್ವಿ. ಏನ್ ಮಾಡ್ತಿದ್ವಿ ಗೊತ್ತಾ, ಪಾಕಿಸ್ತಾನದ ಬಾವುಟ ಹಿಡ್ಕೊಂಡು ಅದನ್ನ ಹರಿದು ಬೆಂಕಿ ಹಚ್ಚಿ ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಧಿಕ್ಕಾರ ಧಿಕ್ಕಾರ ಅಂತ ಕೂಗ್ತಿದ್ವಿ. ಇಷ್ಟೇ ನಾವು ಮಾಡ್ಲಿಕ್ಕೆ ಆಗ್ತಿದ್ದು. ಆದ್ರೆ ನರೇಂದ್ರ ಮೋದಿ ಬಂದ ಮೇಲೆ ಏನಾಯ್ತು ಗೊತ್ತಾ, ಉರಿ ದಾಳಿಯಲ್ಲಿ ಪಾಕಿಸ್ತಾನದವರು ಭಾರತೀಯ ಸೈನಿಕರ ತಲೆ ಕಡ್ಕೊಂಡು ಹೋದಾಗ ಈ ದೇಶದ ಪ್ರಧಾನಮಂತ್ರಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಸೈನಿಕರು ಕೇಳಿದ್ರು ಏನಾದರೂ ಪ್ರತಿಕ್ರಿಯೆ ಮಾಡಬೇಕು ಅಂತಿದ್ಯಾ, ಸೈನಿಕರು ಹೇಳಿದ್ರು ನೀವು ಹೂ ಅಂತ ಹೇಳಿ ಸರ್, ಭಾರತ ಅಂದ್ರೆ ಏನು ಅಂತ ಪಾಕಿಸ್ತಾನಕ್ಕೆ ತೋರಿಸಿ ಬರ್ತೀವಿ ಅಂತ ಪ್ರಧಾನಮಂತ್ರಿ ಹೇಳಿದ್ರು. ನಿಮ್ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ಕೊಡ್ತೀನಿ, ಏನು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಈ ದೇಶದ ಪ್ರಧಾನಮಂತ್ರಿ ಚಾಲೆಂಜ್ ಕೊಟ್ರು. ಮಿತ್ರರೇ, ಸುಲಭ ಇರಲಿಲ್ಲ ಚಾಲೆಂಜ್, ನಾನು ಇದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಉರಿ ಸರ್ಜಿಕಲ್ ಸ್ಟ್ರೈಕ್ ಫಿಲಮ್ ನೀವು ನೋಡ್ಕೊಂಡು ಬಂದ್ರೆ ನಿಮ್ಗೆ ಅರ್ಧ ಭಾಗ ಮಾತ್ರ ಗೊತ್ತಾಗುತ್ತೆ, ಇನ್ನು ಅರ್ಧ ಭಾಗ ಬಹಳ ಇಂಪಾರ್ಟೆಂಟ್ ಆಗಿರುವ ಸಂಗತಿ. ಈ ದೇಶ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ 11 ಮುಂಚೆ ನಿರ್ಣಯ ಮಾಡಿತು. ಆದ್ರೆ ಈ 11 ನಾವು ಇಂಥದ್ದೊಂದು ನಿರ್ಣಯ ಮಾಡಿದ್ದೀವಿ ಅಂತ ಅಕ್ಕಪಕ್ಕದವ್ರು ಯಾರಿಗೂ ಗೊತ್ತಾಗಬಾರ್ದು, ಭಾರತದಲ್ಲಾಗ್ಲಿ ಹೊರಗಡೆ ಆಗ್ಲಿ ಗೊತ್ತಾಗಬಾರ್ದು. ಇಲ್ಲಿ ಹೇಗೆ ISI ಏಜೆಂಟ್ಗಳು ತುಂಬಿಕೊಂಡಿದ್ದಾರೆ ಅಂತಂದ್ರೆ, ಅವ್ರಿಗೆ ನಮ್ಮವರೇ ಹೇಗೆ ಸಹಕಾರ ಕೊಡ್ತಾರೆ ಅಂತಂದ್ರೆ, ಇವರುಗಳು ಜಗತ್ತಿನ ಎಲ್ಲರಿಗೂ ಸುದ್ದಿ ಮುಡಿಸ್ಬಿಡ್ತಾರೆ ಬಹಳ ಡೇಂಜರ್ ಅಂತ ಗೊತ್ತಿದ್ದರಿಂದ ನರೇಂದ್ರ ಮೋದಿ ಕೂಲ್ ಆಗಿ ಹ್ಯಾಂಡಲ್ ಮಾಡಿದ್ರು. ನರೇಂದ್ರ ಮೋದಿ ತಮಿಳುನಾಡಲ್ಲಿ ಒಂದು ಕಾರ್ಯಕ್ರಮ ಇತ್ತು, ತಮಿಳ್ನಾಡಿನಲ್ಲಿ ಭಾಷಣ ಮಾಡುವಾಗ ನಾನೂ ಕಾಯ್ಕೊಂಡು ಕೂತಿದ್ದೆ. ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಏನೋ ಹೇಳ್ತಾರೆ, ಅಟ್ಯಾಕ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂತ ಕಾಯ್ಕೊಂಡಿದ್ರೆ, ನರೇಂದ್ರ ಮೋದಿ ಭಾಷಣದಲ್ಲಿ ಏನಂದ್ರು ಗೊತ್ತಾ, ಏ ಪಾಕಿಸ್ತಾನ ಯಾಕೆ ಭಾರತದ ಮೇಲೆ ಇಷ್ಟು ದ್ವೇಷ ಕಾರತೀಯ, ನೀನು ಸ್ವಲ್ಪ ದ್ವೇಷ ಕಡಿಮೆ ಮಾಡ್ಕೋ, ಡೆವಲಪ್ ಮಾಡಬೇಕು ಅಂತ ನಿಶ್ಚಯ ಪಟ್ಟರೆ ನಿನ್ನ ದೇಶಕ್ಕೆ ನಾನೂ ಸಪೋರ್ಟ್ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಯಾವುದೋ ಸ್ವಾಮಿಗಳ ತರ ಮಾತಾಡಿದ್ರು. ನಮಗೆಲ್ಲ ಬಹಳ ಕೋಪ ಬಂತು,
ಈ ಕಾಂಗ್ರೆಸ್ ಅವರೆಲ್ಲ ತಮಾಷೆ ಮಾಡ್ತಿದ್ದಾರೆ ಅವಾಗ, ಎಲ್ಲೋ 56 ಇಂಚಿನ ಇದೆ ಹೋಗ್ಬಿಡ್ತಾ ಈ ಕುಗ್ಗಿಬಿಡ್ತಾ ಅಂತೆಲ್ಲ ಮಾತಾಡ್ತಾ ಇದ್ರು. ನಮಗೂ ಏನ್ ಮಾತಾಡಬೇಕು ಅಂತ ಗೊತ್ತಿಲ್ಲ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಯುಎನ್ ನಲ್ಲಿ ಭಾಷಣ ಮಾಡ್ತಾ ಪಾಕಿಸ್ತಾನವನ್ನ ಕಟು ಶಬ್ದಗಳಲ್ಲಿ ನಿಂದಿಸುತ್ತೇನೆ ಅಂತಂದ್ರು. ಇದು ಸೇಮ್ ಮನಮೋಹನ್ ಸಿಂಗ್ ಡೈಲಾಗ್, ಕಟು ಶಬ್ದಗಳಲ್ಲಿ ನಿಂದಿಸುತ್ತೇವೆ, ಇದು ಬಿಟ್ರೆ ಮತ್ತೇನು ಇಲ್ಲ. ನಾನು ಅನ್ಕೊಂಡೆ ಮುಗಿತಲ್ಲ ಕತೆ, ಪಾಕಿಸ್ತಾನದವ್ರು ನಮ್ಮ ಸೈನಿಕರ ತಲೆ ಕಡ್ಕೊಂಡೋದ್ರು ಇಷ್ಟೇ ಅಂತಂದ್ರೆ. ಆದರೆ ನರೇಂದ್ರ ಮೋದಿ ಇವರೆಲ್ಲ ಹೊರಗಡೆ ಜಗತ್ತಿಗೆ ಈ ಥರ ತೋರಿಸ್ತಾ ಇದ್ರು, ಒಳಗಡೆ ಬೇರೆನೇ ನಡೀತಾ ಇತ್ತು. 10 ದಿನಗಳ ಕಾಲ ಈ ದೇಶದ ಸೈನಿಕರಿಗೆ ವಿಶೇಷವಾದ ಟ್ರೈನಿಂಗ್ ಕೊಡಲಾಯಿತು. 11ನೇ ದಿನ ಅಟ್ಯಾಕಿಗೆ ಸಿದ್ಧವಾಗಿ ಹೊರಟರು. ಮಿತ್ರೆ, ನಮ್ಮ ಊರಲ್ಲಿ 11ನೇ ದಿನಕ್ಕೆ ತಿಥಿ ಮಾಡ್ತೀವಿ. ಭಾರತೀಯ ಸೈನಿಕರು ಪಾಕಿಸ್ತಾನಿ ಸೈನಿಕರ ತಿಥಿಗೆ ಸಜ್ಜಾಗಿಯೇ ಹೊರಟಿದ್ರು. ಅವರು ತಿಥಿ ಮಾಡಬೇಕು ಅಂತ ನಿಶ್ಚಯ ಮಾಡಿ ಹೆಲಿಕಾಪ್ಟರಿಂದ ಅವರನ್ನು ಬಾರ್ಡರ್ಲ್ಲಿ ಇಳಿಸಲಾಯಿತು. ಅವರು ತಮಗಿರುವಂಥ ಅತ್ಯಂತ ಕಠಿಣ ಮಾರ್ಗವನ್ನು ಬಳಸಿ 4 ಲಾಂಚ್ ಪ್ಯಾಡ್ಗಳ ಮೇಲೆ ದಾಳಿ ಮಾಡಿ 40 ಭಯೋತ್ಪಾದಕರು 2 ಉಗ್ರರನ್ನು ಕೊಂದು ವಾಪಸ್ ಬಂದು ಡೇರೆಯಲ್ಲಿ ಮಲ್ಕೊಂಡ್ಬಿಟ್ರು. ಯಾರಿಗೂ ಸುದ್ದಿ ಗೊತ್ತಾಗಲಿಲ್ಲ. ಬೇರೆ ಯಾವುದಾದ್ರೂ ರಾಷ್ಟ್ರ ಇಂಥ ಕೆಲಸ ಮಾಡಿದರೆ ಅದು ಸೈಲೆಂಟ್ ಆಗಿರುತ್ತೆ, ಯಾರಿಗೂ ಹೇಳಲ್ಲ. ಯಾಕೆಂದರೆ ಯಾರಿಗಾದರೂ ಹೇಳಿದರೆ ಆ ರಾಷ್ಟ್ರದ ಜನ ನಮ್ಮ ಮೇಲೆ ಗೂಬೆ ಕೂರಿಸ್ತಾರೆ, ನಮ್ಮ ಮೇಲೆ ಗಲಾಟೆ ಮಾಡ್ತಾರೆ, ಯಾಕೆ ನೀವು ಪಕ್ಕದ ರಾಷ್ಟ್ರಕ್ಕೆ ಹೋದ್ರಿ ಅಂತೆಲ್ಲ ಕೇಳ್ತಾರೆ ಅಂತ ಸುಮ್ಮನೆ ಇರುತ್ತೆ. ಆದರೆ ಭಾರತ ಏನು ಮಾಡ್ತು ಗೊತ್ತಾ, 12 ಗಂಟೆಗೆ ಪ್ರೆಸ್ ಮೀಟ್ ಕರೀತು. ಪ್ರೆಸ್ ಮೀಟಲ್ಲಿ ಇದನ್ನು ಹೇಳ್ತೀನಿ ಅಂತ ನಿಶ್ಚಯ ಮಾಡಿತು. ಆದರೆ ಹೇಳೋಕ್ಕಿಂತ ಮುಂಚೆ ಪಾಕಿಸ್ತಾನದವ್ರಿಗೆ ಫೋನ್ ಮಾಡಿ ಹೇಳಬೇಕಲ್ಲ, ನಾವೇ ಮಾಡಿದ್ದಿದ್ದನ್ನು ಅಂತ. ಪಾಕಿಸ್ತಾನದ ಸೈನಿಕರನ್ನ ಒಳತಳ್ಳುತ್ತೆ, ಈ ದೇಶದ ಸೈನಿಕರನ್ನ ಕೊಲ್ಲುತ್ತೆ, ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುತ್ತೆ, ನಾವು ಮಾಡಿದ್ದು ಅಂತ ಹೇಳ್ಕೊಳ್ಳೋ ದಮ್ಮಿಲ್ಲ ಯುದ್ಧಕ್ಕೆ. ಆದರೆ ಭಾರತ ಒಳಗೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ನಂತರ 12 ಗಂಟೆಗೆ ಪ್ರೆಸ್ ಮೀಟ್ ಕರೆದಿತ್ತಲ್ಲ, ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ಸೈನಿಕ ಮುಖ್ಯಸ್ಥರಿಗೆ ಹೇಳಿದ್ರು, ಪಾಕಿಸ್ತಾನಕ್ಕೊಂದು ಇನ್ಫಾರ್ಮೇಶನ್ ಕೊಡಿ ಅಂತ. ಬೆಳಗ್ಗೆ 9:00 ಫೋನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. 9:00 ಆಯ್ತು, 10:00 ಆಯ್ತು, 10:30 ಆಯ್ತು, 11:00 ಆಯ್ತು, ಫೋನ್ ರಿಸೀವೇ ಮಾಡ್ತಿಲ್ಲ ಅವರು. ಪಾಕಿಸ್ತಾನದವ್ರಿಗೆ ಟೆನ್ಷನ್, ರಿಸೀವ್ ಮಾಡಿದ್ರೆ ನಾವೇ ಮಾಡಿದ್ದು ಅಂತ ಏನಾದರೂ ಹೇಳಿಬಿಟ್ರೆ ನಾವು ಹೆಂಗೆ ಆನ್ಸರ್ ಮಾಡೋದು ಅವರಿಗೆ ಅಂತ ಮುಖ ತೋರಿಸ್ಲಿಕ್ಕೆ ಆಗ್ತಿಲ್ಲ. 11:00 ಸರಿಯಾಗಿ ಫೋನ್ ರಿಸೀವ್ ಮಾಡಿದಾಗ ಈ ದೇಶದ ಆಫೀಸರು ಪಾಕಿಸ್ತಾನದ ಆಫೀಸರ್ಗೆ ಹೇಳಿದ್ರಂತೆ, ಸರ್ ನಿನ್ನೆ ರಾತ್ರಿ ನಮ್ಮ ಹುಡುಗರು ಕೆಲವರು ಒಳಗೆ ಬಂದ್ಬಿಟ್ಟಿದ್ರು, ಅವರನ್ನು 40 ಜನ ಭಯೋತ್ಪಾದಕರನ್ನ 2 ಸೈನಿಕರನ್ನ ಕೊಂದಿದ್ದೀವಿ ಅಂತ ಲೆಕ್ಕ ಹೇಳ್ತಿದ್ದಾರೆ. ಯಾಕೋ 4 ಟ್ರೂಪ್ ಅವ್ರು ಹೇಳ್ತಾ ಇರೋ ಲೆಕ್ಕ ಟ್ಯಾಲಿ ಆಗ್ತಾ ಇಲ್ಲ. ಸರ್ ನೀವು ಸಾಧ್ಯ ಆದರೆ ಡೆಡ್ ಬಾಡಿಗಳನ್ನು ಲೆಕ್ಕ ಹಾಕಿ ಹೇಳಿದರೆ ಪ್ರೆಸ್ ಮೀಟಲ್ಲಿ ಪರ್ಫೆಕ್ಟ್ ಲೆಕ್ಕ ಕೊಡ್ತೀವಿ ಸರ್ ನಾವು ಅಂತ ಈ ದೇಶದ ಆಫೀಸರು ಪಾಕಿಸ್ತಾನದ ಆಫೀಸರ್ಗೆ ಹೇಳಿದರೆ ಹೇಗಿರ್ಬೋದು ಅವ್ರ ಉರಿ, ಅವ್ರ ಪರಿಸ್ಥಿತಿ ಹೆಂಗಿರ್ಬೋದು. ಆದರೆ ಈ ದೇಶದ ಪ್ರಧಾನಮಂತ್ರಿ ಮತ್ತೆ 56 ಇಂಚಿನ ಎದೆ ಅಂತ ಪ್ರೂವ್ ಮಾಡಿದಾಗ ಅರವಿಂದ್ ಕೇಜ್ರಿವಾಲ್ ಎದ್ದು ಕೂತ್ಬಿಟ್ಟು ಹೇಳ್ದ, ಎಲ್ಲಿ ಪ್ರೂಫ್ ಕೊಡಿ. ಈ ದೇಶದ ಸೈನಿಕರು ಹೇಳಿದರು, ಇಲ್ಲ ಸರ್ ಪ್ರೂಫ್ ತಂದಿಲ್ಲ, ನೆಕ್ಸ್ಟ್ ಇನ್ನೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡುವಾಗ ನಿಮ್ಮನ್ನೇ ಕರ್ಕೊಂಡು ಹೋಗ್ಬಿಡ್ತೀವಿ, ಬಂದ್ಬಿಡಿ ಸರ್ ನಮ್ಮ ಜೊತೆ ಅಂತ. ನಾನು ಅಂದ್ಕೊಳ್ಳೋದು ನಮ್ಮ ಸೈನಿಕರು ಈ ಯಾರ್ಯಾರು ಮಹಾಘಟಬಂಧನ್ ಮಾಡಿದ್ದಾರಲ್ಲ ಅವ್ರನ್ನೆಲ್ಲ ಒಂದು ರೌಂಡ್ ಸರ್ಜಿಕಲ್ ಸ್ಟ್ರೈಕ್ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದ್ಬಿಟ್ರೆ ಚೆನ್ನಾಗಿರುತ್ತೇನೋ ಅಂತ. ಆಗ ಈ ಪಾಕಿಸ್ತಾನವನ್ನ ಸ್ವರ್ಗ ಅಂತ ಕರೆಯುವಂತ ಪುಣ್ಯಾತ್ಮರಿಗೂ ನಿಜವಾದ ಪಾಕಿಸ್ತಾನ ಏನು ಅಂತ ಅರ್ಥ ಆಗುತ್ತೆ ಅಂತ. ಈ ಸ್ವರ್ಗ ಅಂತ ಕರೆಯೋರ್ನೆಲ್ಲ ಕರ್ಕೊಂಡೋಗಲ್ಲಿ ಬಿಟ್ಟು ಬಂದ್ಬಿಡ್ಬೇಕಿತ್ತು. ಆದ್ರೆ ಈ ದೇಶದ ಸೈನಿಕರು ಮಾತ್ರ ಭರ್ಜರಿಯಾಗಿ ನಿಂತರು. ಯಾಕೆ ಈ ವಿಚಾರದಲ್ಲಿ ಸೈನಿಕರು ಗಟ್ಟಿಯಾಗಿ ನಿಲ್ತಾರೆ ಗೊತ್ತೇನು ಮಿತ್ರ? ಈ ದೇಶದ ಸೈನಿಕರ ಕುರಿತಂತೆ ಬಹುಶಃ ಅಟಲ್ಜಿ ನಂತರ ಒಂದು ಅತ್ಯಂತ ಮೊದಲನೇದಾಗಿ ಆಲೋಚನೆ ಮಾಡ್ತಾ ಇದ್ದವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಎರಡನೇದು ಅಟಲ್ ಜಿಯವರಿಗೆ ಸೈನಿಕರ ಮೇಲೆ ಅಪಾರವಾದ ಗೌರವ ಇತ್ತು. ಅದು ಬಿಟ್ಟರೆ 3ನೇ ಪ್ರಧಾನಮಂತ್ರಿ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿನೇ ಅಂತ. ಯಾಕೆ ಗೊತ್ತೇನು? ಈ ದೇಶದ ಸೈನಿಕರು ಸರ್ ಬಾರ್ಡರ್ ಅಲ್ಲಿ ನಿಂತಿರ್ತೀವಿ, ಬುಲೆಟ್ ಬಂದು ನಮ್ಗೆ ಎದೆಗೆ ಬೀಳುತ್ತೆ, ನಮ್ಗೆ ಬುಲೆಟ್ ಪ್ರೂಫ್ ಬೇಕು ಅಂತ 10 ವರ್ಷಗಳಿಂದ ಕೇಳ್ತಾ ಇದ್ವಿ. 9 ವರ್ಷ ದಾಟಿತ್ತು, ಆದ್ರೆ ಯಾರೂ ಕೊಡಿಸಿರ್ಲಿಲ್ಲ. ನರೇಂದ್ರ ಮೋದಿ ಬಂದ ತಕ್ಷಣ ಹೇಳಿದ್ರು, ಮೊದಲನೇ ಕೆಲಸ ಬುಲೆಟ್ ಪ್ರೂಫ್ ಜಾಕೆಟ್ ಕೊಡಿಸೋದು, 186,000 ಬುಲೆಟ್ ಪ್ರೂಫ್ ಜಾಕೆಟ್ ಗಳು ಬೇಕು ಅಂತಂದ್ರು. ಅವರಿಗೆ 1.5 ಲಕ್ಷದಷ್ಟು ಬುಲೆಟ್ ಪ್ರೂಫ್ ಹೆಲ್ಮೆಟ್ ಗಳನ್ನ ತರಿಸ್ಕೊಟ್ರು ನರೇಂದ್ರ ಮೋದಿ. ಅಷ್ಟೇ ಅಲ್ಲ, ಈ ದೇಶಕ್ಕೆ ಅತ್ಯಾಧುನಿಕ ವಿಮಾನಗಳು ಬೇಕು ಅಂತ ಈ ದೇಶದ ಸೈನಿಕರು ಕೇಳ್ಕೊಂಡಾಗ, ಏರ್ಫೋರ್ಸ್ ಕೇಳ್ಕೊಂಡಾಗ 36 ರಫೇಲ್ಗೆ ಒಪ್ಪಂದ ಮಾಡಿಕೊಂಡ್ರು. ಇವತ್ತು ರಾಹುಲ್ ರಫೇಲ್ 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 ಅಂತಿರ್ತಾನೆ, ರಫೇಲ್ ಒರಿಜಿನಲ್ ಪ್ರೈಸ್ ಏನು ಅಂತ ಗೊತ್ತಿಲ್ಲ ಪಾಪ ಅವನಿಗೆ. ರಾಹುಲ್ ತಪ್ಪಿಲ್ಲ ಪಾಪ, ರಾಹುಲ್ ಬಗ್ಗೆ ದಯಮಾಡಿ ಬೇಜಾರು ಮಾಡ್ಕೊಳ್ಬೇಡಿ ಯಾರು. ನಾನು ಯಾವಾಗಲೂ ಅಂದ್ಕೊಳ್ತಿರ್ತೀನಿ, 5ನೇ ಕ್ಲಾಸಿನ ಹುಡುಗನನ್ನ ಕರ್ಕೊಂಡೋಗಿ 2nd PUC ಕ್ಲಾಸ್ ರೂಮಲ್ಲಿ ಕೂರಿಸ್ಬಿಟ್ರೆ ಆ ಹುಡುಗನಿಗೆ ಏನ್ ಅರ್ಥ ಆಗಬೇಕು ಹೇಳಿ? ಅವನು 5ನೇ ಕ್ಲಾಸಲ್ಲಿ ಇನ್ನೂ ಇಂಗ್ಲಿಷಿನ ABCD ಕಲಿತಿದ್ದಾನೆ. ಪಾಪ ನೀವು 2nd PUC ಕರ್ಕೊಂಡು ಹೋಗಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅಂದ್ಬಿಟ್ರೆ ಒದ್ದಾಡ್ಬಿಡ್ತಾನೆ ಪಾಪ. ಅವನಿಗೆ ಕೆಲವೊಂದ್ಸಲ ನಂಬರ್ ಹೇಳಕ್ಕೆ ಬರಲ್ಲ, ಎಷ್ಟು ಪ್ರಾಬ್ಲಮ್ ಇದೆ ಅವನಿಗೆ ಅಂತಂದ್ರೆ ಆ ನಂಬರ್ ಹೇಳಲಿಕ್ಕಾಗದೆ ಒದ್ದಾಟ. ಇತ್ತೀಚೆಗೆ ಯಾರೋ ಅವರು ಒಂದು ಒಳ್ಳೆ ಮೆಸೇಜ್ ಕಳಿಸಿದ್ರು ನಮ್ಗೆ. ಎಷ್ಟು ಚೆನ್ನಾಗಿತ್ತು ಮೆಸೇಜ್ ಅಂತಂದ್ರೆ, ಒಂದು ಹುಡುಗಿ ಒಂದು ಹುಡುಗರ ನಡುವೆ ಡಿಸ್ಕಷನ್ ಅಂತೆ. ಆ ಹುಡುಗಿ ಕೇಳಿದ್ಲಂತೆ, ನೀನು ಎಷ್ಟು ಶ್ರೀಮಂತ? ಹುಡುಗ ಹೇಳಿದ, ಸಿಕ್ಕಾಪಟ್ಟೆ ಶ್ರೀಮಂತ.
ಇನ್ನಂದ ಎಷ್ಟು ಶ್ರೀಮಂತ ಅಂದ್ರೆ ಅವನಂದ ಮೋದಿಯವ್ರ ಹತ್ರ 15 ಲಕ್ಷ ಕೊಟ್ಟಿದ್ದೀನಿ ನಾನು ಹಂಗಂದ. ನೆಕ್ಸ್ಟ್ ಒಂದ್ ಲಿವ್ಡು ರಾಹುಲ್ ಗಾಂಧಿ ಹತ್ರ 5 ಕೆಜಿ ಆಲೂಗಡ್ಡೆ ಇಟ್ಟಿದ್ದೀನಿ ಅಂದ. ಹೇಳಿದ್ರು ಮುಂದೆ ಏನ್ ಮಾಡ್ತೀಯ? ಅವನಂದಂತೆ ಎಲ್ಲಿವರೆಗೂ ಮೋದಿಯವರು ನನಗೆ 15 ಲಕ್ಷ ನಾನು ವಾಪಸ್ ಕೊಡಲ್ವೋ ಅಲ್ಲಿವರೆಗೂ ಅವ್ರನ್ನ ಅಲ್ಲೇ ಕೂರಿಸಿರ್ತೀನಿ, ಬಿಡಲ್ಲ ಅವನ ಕೆಳಗಿಳಿಯಕ್ಕೆ. ಆಮೇಲೆ ಎಲ್ಲಿವರೆಗೂ ರಾಹುಲ್ ಗಾಂಧಿ ನನಗೆ ಆಲೂಗಡ್ಡೆ ತಗೊಂಡಿದ್ದೇನೆ ಚಿನ್ನ ಮಾಡ್ಕೊಡಲ್ವೋ ಅಲ್ಲಿವರೆಗೂ ಅವ್ರನ್ನ ಅಲ್ಲಿ ಹೋಗಿ ಬಿಡಲ್ಲ, ಇಲ್ಲೇ ಕೂರಿಸಿರ್ತೀನಿ ಅವನನ್ನ ಅಂತ. ಸೋ ಎರಡು ಮಜವಾಗಿದೆ ಅಂತ. ಸೊ ಈ ತರದ ಪರಿಸ್ಥಿತಿ ರಾಹುಲ್ ಕಂಡಾಗ ನಂಗೆ ಅಯ್ಯೋ ಪಾಪ ಅನ್ಸುತ್ತೆ. ಯಾಕಂದ್ರೆ ರಫೇಲ್ ನ ನಿಜವಾದ ಬೆಲೆ ಏನು ಅಂತಾನೆ ಗೊತ್ತಿಲ್ಲ ರಾಹುಲ್ಗೆ. 36 ರಫೇಲ್ಗಳನ್ನ ಈ ದೇಶಕ್ಕೆ ತರಿಸುವಂತ ಒಪ್ಪಂದ ಮಾಡ್ಕೊಂಡಿದ್ರಿಂದ ಈ ದೇಶದ ಏರ್ ಫೋರ್ಸ್ ನ ಪ್ರತಿಯೊಬ್ಬರಿಗೂ ಹೆಮ್ಮೆ ಅನ್ಸಿದೆ, ನಮ್ಗೆ ರಫೇಲ್ ಬಂತು ಅಂತ ಖುಷಿಯಾಗಿದೆ. ಬರೀ ರಫೇಲ್ ಮಾತ್ರ ಬಂದಿದ್ದಲ್ಲ, ರಾಹುಲ್ ಗೊತ್ತಿರೋದು ರಫೇಲ್ ಮಾತ್ರ. ಆದ್ರೆ ಈ ದೇಶದ ಆರ್ಮಿಗೆ ಅಂತ, ಈ ದೇಶದ ಭೂಸೇನೆಗೆ ಅಂತ ನರೇಂದ್ರ ಮೋದಿ ಬೋಯಿಂಗ್ ಜೊತೆ, ಅಮೆರಿಕದ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಂಡು M777 ಟ್ಯಾಂಕ್ಗಳನ್ನು ತರಿಸಿದ್ದಾರೆ. ಇದು ಲೈಟ್ ವೈಟ್ ಟ್ಯಾಂಕ್ಗಳು, ಇವುಗಳನ್ನ ಹೆಲಿಕಾಪ್ಟರ್ ಅಲ್ಲಿ ಲಿಫ್ಟ್ ಮಾಡಿಸಿ ಚೀನಾದ ಬಾರ್ಡರ್ ಅಲ್ಲಿ ಇಳಿಸಬಹುದು. ಯುದ್ಧ ಆದಾಗ ಆ ತಕ್ಷಣಕ್ಕೆ ಚೀನಾ ಜೊತೆಗೆ ವಾರ್ ಮಾಡಲಿಕ್ಕೆ ಬೇಕಾಗಿರುವಂತ ಅಷ್ಟು ಸಾಮರ್ಥ್ಯವನ್ನ ಅಮೆರಿಕಾದಿಂದ ಕೊಂಡುಕೊಳ್ತಾ ಇರುವಂತ 145 M777 ಟ್ಯಾಂಕ್ಗಳು ನಮ್ಗೆ ಶಕ್ತಿ ತುಂಬುತ್ತವೆ ಅನ್ನೋದು ಯಾರಿಗೆ ಅರ್ಥ ಆಗುತ್ತೆ ಮಿತ್ರರೇ? ಮಿತ್ರ, ಈ 145 ಟ್ಯಾಂಕ್ಗಳು ಡೈರೆಕ್ಟ್ ಆಗಿ ಬಂದಿದ್ದಲ್ಲ, ಇದರಲ್ಲಿ 25 ಟ್ಯಾಂಕ್ಗಳು ಮಾತ್ರ ಅಮೆರಿಕಾದಿಂದ ಬರ್ತವೆ. ಈ 125 ಟ್ಯಾಂಕ್ಗಳನ್ನ ಈ ದೇಶದಲ್ಲಿ, 120 ಟ್ಯಾಂಕ್ಗಳನ್ನ ಈ ದೇಶದಲ್ಲಿ ಮಹೀಂದ್ರ ಡಿಫೆನ್ಸ್, ನಾವು ಮಹೀಂದ್ರ ಗಾಡಿ ಓಡಿಸ್ತೀವಲ್ಲ ಅವುಗಳ ಡಿಫೆನ್ಸ್ ಕಂಪನಿ ಇಲ್ಲೇ ತಯಾರು ಮಾಡುತ್ತೆ. ನನ್ನ ದೇಶದಲ್ಲೇ ತಯಾರಾಗಿರುವಂತ ಈ ಟ್ಯಾಂಕ್ಗಳು ಇನ್ನು ಮುಂದೆ ಯುದ್ಧಕ್ಕೆ ಬಂದು ನಿಂತ್ಕೊಳ್ತಾವಲ್ಲ, ಇದು ನರೇಂದ್ರ ಮೋದಿ ಮಾಡಿರುವಂತ ಸಾಧನೆ. ವಜ್ರ ಟ್ಯಾಂಕ್ಗಳು ಭಾರತಕ್ಕೆ ಬಂದವು, ಚಿನೂಕ್ ಹೆಲಿಕಾಪ್ಟರ್ಗಳು ಭಾರತಕ್ಕೆ ಬರ್ತಾ ಇದ್ದಾವೆ, ಈ ದೇಶಕ್ಕೆ ಅಪಾಚಿ ಹೆಲಿಕಾಪ್ಟರ್ಗಳು ಅಮೆರಿಕಾದಿಂದ ಬರ್ತಾ ಇವೆ. ನನಗೆ ಮೊನ್ನೆ ಆಶ್ಚರ್ಯ ಆಯಿತು ಕೇಳಲಿಕ್ಕೆ, 7 ಲಕ್ಷ ರೈಫಲ್ಗಳನ್ನ ಈ ದೇಶಕ್ಕೆ ತರಿಸಿ ನರೇಂದ್ರ ಮೋದಿ ಅವರು ಸೈನಿಕರ ಕೈ ಕೊಟ್ಟು ಇನ್ನು ಮುಂದೆ ಪಾಕಿಸ್ತಾನ ಅಲ್ಲ ಚೀನಾನೂ ಕೂಡ ಎದುರಿಸಲಿಕ್ಕೆ ನೀವು ಧೈರ್ಯವಾಗಿ ಮುನ್ನುಗ್ಗಿ ನಿಮ್ ಹಿಂದೆ ನಾನು ಇರ್ತೀನಿ ಅಂತ ನರೇಂದ್ರ ಮೋದಿ ಎಚ್ಚರಿಕೆ ಕೊಡ್ತಾರಲ್ಲ ಚೀನಾಕ್ಕೆ, ಇದು ನರೇಂದ್ರ ಮೋದಿ ಮಾಡಿರುವಂತ ಸಾಧನೆ ಅಂತ. ಮಿತ್ರ, ಎಷ್ಟು ಅಂತ ಹೇಳಿ, ನಾನು ಬರೀ ನರೇಂದ್ರ ಮೋದಿಯವರು ಸೈನ್ಯಕ್ಕೆ ಮಾಡಿರುವಂತ ಕೆಲಸವನ್ನ ಹೇಳಲಿಕ್ಕೆ ನಿಂತ್ರೇನೆ ನನಗೆ ಇವತ್ತು ರಾತ್ರಿ ಎಲ್ಲ ಶಿವರಾತ್ರಿ ಆದಂತೆ ಕಳೆಯಬಲ್ಲೆ, ಅಷ್ಟು ಕೆಲಸವನ್ನ ಸೈನ್ಯಕ್ಕೆ ಮಾಡಿದ್ದಾರೆ. ಈ ಕಾರಣಕ್ಕೋಸ್ಕರ ಈ ದೇಶದ ಸೇನೆ ಹೆಂಗಿದೆ ಅಂತಂದ್ರೆ, ಪಾಕಿಸ್ತಾನ ಅನ್ನಲ್ಲ ಚೀನಾನು ಎದುರಿಸುವ ತಾಕತ್ತನ್ನು ಇವತ್ತು ಪಡ್ಕೊಂಡಿದೆಯಲ್ಲ, ಅದು ನರೇಂದ್ರ ಮೋದಿಯವರು ಸೈನ್ಯಕ್ಕೆ ತುಂಬಿದ ಶಕ್ತಿ. ಇದಕ್ಕೆ ನನಗೆ ಯಾವಾಗಲೂ ಅನ್ಸೋದು, ಒಂದು ಕಾಲದಲ್ಲಿ ನನಗೂ ಇತ್ತು, ಸೈನ್ಯದಲ್ಲಿ ತೀರಿಕೊಂಡ ಹುತಾತ್ಮರ ಕುರಿತಂತೆ ನಾನು ತುಂಬ ಭಾವುಕನಾಗಿ ಮಾತಾಡ್ತಿದ್ದೆ, ಪ್ರತಿಯೊಬ್ಬರಿಗೂ ಸೈನ್ಯದಲ್ಲಿ ಸಾವಿನ ಕುರಿತಂತೆ ಹೇಳೋದು ಅಂತ. ಆದರೆ ಮನೋಹರ್ ಪರಿಕ್ಕರ್ ಈ ರಾಷ್ಟ್ರದ ರಕ್ಷಣಾ ಸಚಿವರಾಗಿದ್ದಾಗ ಒಂದು ಮಾತು ಹೇಳಿದರು, ಸೈನ್ಯದಲ್ಲಿ ಸತ್ತು ಯುದ್ಧ ಗೆಲ್ಲೋದು ಹಳೇದಾಗೋಯ್ತು, ಈಗ ಹೊಸ ಗೌರ್ಮೆಂಟ್ ಬಂದಿದೆ, ನಾವು ಸತ್ತು ಯುದ್ಧ ಗೆಲ್ಲೋದಲ್ಲ ಕೊಂದು ಯುದ್ಧ ಗೆಲ್ತೀವಿ ಇನ್ಮೇಲೆ, ಪ್ರತಿ ಬಾರಿ ನಮ್ಮ ಸೈನಿಕರೇ ಯಾಕೆ ಸಾಯ್ಬೇಕು, ಈ ಬಾರಿ ಎದುರಾಳಿ ಸೈನಿಕರನ್ನ ಸಾಯುವಂತ ಸೈನಿಕರಾಗಬೇಕು ಎನ್ನುವಂತ ಶಕ್ತಿಯನ್ನ ಭಾರತ ಸೈನಿಕರಿಗೆ ತುಂಬುತ್ತಲ್ಲ, ಇದು ಇವತ್ತಿನ ಸೈನ್ಯ ಭಾರತದ್ದು. ಮಿತ್ರ, ಬರೀ ಸೈನ್ಯವನ್ನಷ್ಟೇ ಕಟ್ಟಿದ್ದಲ್ಲ, ನರೇಂದ್ರ ಮೋದಿ ಜಾಗತಿಕ ಮಟ್ಟದಲ್ಲಿ ಎಂಥ ಗೌರವವನ್ನು ಗಳಿಸಿದ್ದಾರೆ ಇವತ್ತು ಅಂತಂದರೆ, ನರೇಂದ್ರ ಮೋದಿ ಅಷ್ಟೇ ಅಲ್ಲ, ಯಾವ ಅಮೆರಿಕಾ ನರೇಂದ್ರ ಮೋದಿ ಗುಜರಾತ್ನಲ್ಲಿದ್ದಾಗ ವೀಸಾ ಕೊಡೋದಿಲ್ಲ ಅಂತ ಹೇಳಿತ್ತೋ ಆ ಅಮೆರಿಕಾ ನರೇಂದ್ರ ಮೋದಿ ಯಾವಾಗ ಬರ್ತಾರೆ ಅಮೆರಿಕಾಕ್ಕೆ ಅಂತ ಕಾಯ್ಕೊಂಡು ನಿಲ್ಲುವಂಥ ವಾತಾವರಣ ನಿರ್ಮಾಣ ಮಾಡಿದ್ದು ಇದೇ ನರೇಂದ್ರ ಮೋದಿಯವರು. ಹೆಂಗಿದೆ ಗೊತ್ತೇನು ಇವತ್ತು ಅಮೆರಿಕಾ ಮತ್ತು ನರೇಂದ್ರ ಮೋದಿಯವರ ಸಂಬಂಧ, ಇರಾನ್ನಿಂದ ನಾವು ಪೆಟ್ರೋಲ್ ಡೀಸೆಲ್ ತೊಗೊಂಡು ಬರ್ತಿದ್ವಿ ನಿಮಗೆಲ್ಲ ಗೊತ್ತಿದೆ, ಪೆಟ್ರೋಲ್ ಡೀಸೆಲ್ ಇರಾನ್ನಿಂದ ತಗೊಳ್ಬೇಕಾದ್ರೆ ಇರಾನ್ ನಮಗೆ ಅತ್ಯಂತ ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡುವಂಥ 2ನೇ ರಾಷ್ಟ್ರ, ನಾವು ಇರಾನ್ ಜೊತೆಗೆ ಒಪ್ಪಂದ ಮಾಡ್ಕೊಂಡ್ವಿ. ಎಷ್ಟು ಬ್ರಿಲಿಯಂಟ್ ಮನುಷ್ಯ ಅಂತಂದರೆ ನರೇಂದ್ರ ಮೋದಿ, ಅನೇಕರು ಆರಂಭದಲ್ಲಿ ಹೇಳ್ತಾ ಇದ್ರು, ಏನು ಹೇಳ್ತಿದ್ರು ಅಂತಂದರೆ ಇಂಗ್ಲೀಷೇ ಬರಲ್ಲ ನರೇಂದ್ರ ಮೋದಿ ಅವರಿಗೆ, ಇವ್ರ ಹೆಂಗೆ ಪ್ರಧಾನಿ ಆಗ್ತಾರೆ, ಇವರೆಲ್ಲ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಓದ್ದವರಲ್ಲ, ಅದ್ಭುತವಾದ ಇಂಗ್ಲೀಷ್ ಮಾತಾಡ್ತಾರಲ್ಲ, ನರೇಂದ್ರ ಮೋದಿ ಅವ್ರಿಗೆ ಇಂಗ್ಲೀಷೇ ಬರಲ್ಲ, ಹಿಂಗಾಗಿ ಈ ದೇಶವನ್ನು ಆಳೋದು ಕಷ್ಟ. ಆ ಮಣಿಶಂಕರ್ ಅಯ್ಯರನ್ನು ಅಯೋಗ್ಯ ಎಲ್ಲಿವರೆಗೂ ಹೇಳ್ದ ಅಂದ್ರೆ, ನರೇಂದ್ರ ಮೋದಿ ಅವರು ನೀಚ ಆದ್ಮಿ, ಈ ಮನುಷ್ಯ ಟೀಮ್ ಆಗ್ಲಿಕ್ಕಷ್ಟೇ ಲಾಯಕ್ಕೂ ಈ ದೇಶವನ್ನ ಆಳ್ಲಿಕ್ಕಲ್ಲ ಅಂತ ನರೇಂದ್ರ ಮೋದಿಯವರ ಬ್ಯಾಕ್ಗ್ರೌಂಡ್ ಅನ್ನ ಕೆಟ್ಟದಾಗಿ ಟಾರ್ಗೆಟ್ ಮಾಡ್ದ. ಮಧ್ಯಪ್ರದೇಶದಲ್ಲಿ ಇತ್ತೀಚೆಗೆ ಒಬ್ಬ ಹೇಳ್ದ, ರಾಹುಲ್ ಗಾಂಧಿಯವರ ಅಪ್ಪ ಅವರು ದೇಶದ ಪ್ರಧಾನಿಯಾಗಿದ್ರು, ರಾಹುಲ್ ಗಾಂಧಿಯವರ ಅಜ್ಜಿ ದೇಶಕ್ಕೋಸ್ಕರ ಪ್ರಧಾನಿಯಾಗಿ ತುಂಬಾ ಕೆಲಸ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರ ಮುತ್ತಾತ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು, ನರೇಂದ್ರ ಮೋದಿಯವರ ಅಪ್ಪ ಏನ್ ಮಾಡಿದ್ದಾರೆ ಅಂತ. ಈ ಪ್ರಶ್ನೆ ಕೇಳುವಾಗ ನಂಗೆ ಬಹಳ ಸಂಕಟ ಆಗ್ತಿತ್ತು. ರಾಹುಲ್ ಗಾಂಧಿಯವರ ಅಪ್ಪ ಏನೋ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿನ ಪ್ರಧಾನಿ ಮಾಡಬೇಕು ಅಂತ ಅವ್ರ ಬೂಟು ನೆಕ್ಕು ಅಂತ ಇವ್ರನ್ನೆಲ್ಲ ನೋಡಿದಾಗ ನನಗೆ ಅಯ್ಯೋ ಪಾಪ ಅನ್ಸುತ್ತೆ ರೀ. ಯಾರೋ ಒಬ್ರು ನಂಗೆ ಮೆಸೇಜ್ ಕಳಿಸಿದ್ರು,
ಚಕ್ರವರ್ತಿ ಒಂದು ಮೆಸೇಜ್ ಬಹಳ ಚೆನ್ನಾಗಿತ್ತು. ಏನಿತ್ತು ಮೆಸೇಜು ಅಂತಂದ್ರೆ, ಒಬ್ಬ ಮೇಡಮ್ ಹೇಳಿದ್ರಂತೆ, ನಂದೊಬ್ಬ ಸ್ಟೂಡೆಂಟ್ ಡಾಕ್ಟರ್ ಆಗಿದ್ರು. ಆ ಡಾಕ್ಟರ್ ಹತ್ರ ನಾನು 25 ವರ್ಷಗಳ ಹಿಂದೆ ಹಲ್ಲಿನ ಒಂದು ಆಪರೇಷನ್ ಮಾಡಿಸ್ಕೊಂಡಿದ್ದೆ, ಈಗ ಮತ್ತೆ ಆಪರೇಷನ್ ಮಾಡಿಸ್ಕೊಳ್ಳಿಕ್ಕೆ ಅಲ್ಲೇ ಹೋಗ್ತಾ ಇದ್ದೀನಿ ಅಂತ. ಜೊತೆಲಿದ್ದವ್ರು ಹೇಳಿದ್ರಂತೆ, ಅವ್ರಿಗಿಂತ ಒಳ್ಳೆ ಆಪರೇಷನ್ ಮಾಡೋರು ಇಲ್ಲೇ ಇದ್ದಾರೆ, ನೀವು ಯಾಕೆ ಅಲ್ಲಿಗೆ ಹೋಗ್ತೀರಾ ಅಂತ. ಇಲ್ಲಪ್ಪ, ಅವ್ರ ಹತ್ರನೇ ಮಾಡಿಸ್ಕೋಬೇಕು ನಾನು, ನಾನು ಹಿಂದೆ ಮಾಡಿಸ್ಕೊಂಡಿದ್ದೆ ಅವ್ರ ಹತ್ರನೇ ಅಂತ. ಇವ್ರು ಕೇಳಿದ್ರೆ, ಈಗ ವಿಚಾರ ಅವರು ಇಲ್ಲ, ಅವ್ನು ತೀರ್ಕೊಂಡು ಬಿಟ್ಟಿದ್ದಾನೆ, ಮತ್ತೆ ಯಾರ ಹತ್ರ ಮಾಡಿಸ್ಕೊಳ್ತೀರಿ? ಅವ್ನ ಮಗಳ ಹತ್ರ ಮಾಡಿಸ್ಕೊಳ್ತೀನಿ ಅಂತ. ಅವ್ನ ಮಗಳು ನಿಮಗೆ ಡಾಕ್ಟರ್ ಒಳ್ಳೆ ಡಾಕ್ಟರ? ಇಲ್ಲ, ಅವ್ನ ಮಗಳು ಡಾಕ್ಟ್ರೇ ಅಲ್ಲ, ಅವ್ನ ಮಗಳು ಟೀಚರು ಅಂದ್ರಂತೆ. ಮತ್ತೆ ಟೀಚರ್ ಹೆಂಗ್ ಮಾಡ್ತಾರೆ? ಹೆಂಗೋ ಪರವಾಗಿಲ್ಲ, ಅವ್ರ ಫ್ಯಾಮಿಲಿ ಏನ್ ಮಾಡಿದ್ರು ಚೆನ್ನಾಗಿರುತ್ತೆ, ನಾನು ಆಪರೇಷನ್ ಆದ್ರೂ ಸರಿ ಮಾಡಿಸ್ಕೊಳ್ತೀನಿ ಅಂತ. ಇದು ನಮ್ಮ ಪರಿಸ್ಥಿತಿ. ಈ ಅಪ್ಪನಿಗೆ ದೇಶ ಅಂದ್ರೆ ಏನು ಅಂತ ಗೊತ್ತಿಲ್ಲ. 4 ದೊಡ್ಡ ರ್ಯಾಲಿ ಮಾಡಿದ್ರೆ ಇಟಲಿಗೆ ಹೋಗಿ ರೆಸ್ಟ್ ತಗೊಳ್ಳುವಂತ ಪರಿಸ್ಥಿತಿಯಲ್ಲಿ ಇರುವಂತ ವ್ಯಕ್ತಿಯನ್ನ ಈ ದೇಶದ ಪ್ರಧಾನಿ ಅಂತ ಬಿಂಬಿಸ್ತಾರಲ್ಲ, ನನಗೆ ಇದನ್ನ ಕಂಡಾಗ್ಲೇ ಭಯ ಅನ್ಸೋದು. ಆದ್ರೆ ಯೋಚನೆ ಮಾಡಿ, ನರೇಂದ್ರ ಮೋದಿ ಟೀ ಮಾರ್ಕೊಂಡಿದ್ದಂತ ವ್ಯಕ್ತಿ ಈ ದೇಶಕ್ಕೋಸ್ಕರ ಎಷ್ಟು ಆಲೋಚನೆ ಮಾಡಿದ್ರು ಅಂತಂದ್ರೆ, ಇರಾನ್ ಜೊತೆಗೆ ಪೆಟ್ರೋಲ್ ಡೀಸೆಲ್ಗೆ ಒಪ್ಪಂದ ಮಾಡ್ಕೊಳ್ಳುವಾಗ ನರೇಂದ್ರ ಮೋದಿ ಏನ್ ಹೇಳಿದ್ರು ಗೊತ್ತಾ? ನಾವು ಪೆಟ್ರೋಲ್ ತಗೋತೀವಿ ನಿಮ್ಮ ಹತ್ರ, ಪೆಟ್ರೋಲ್ ತಗೊಳ್ಳಿಕ್ಕೆ ಡಾಲರ್ ಕೊಡ್ತೀವಿ. ಈ ಡಾಲರ್ನ ನಾವು ತಗೊಳ್ಬೇಕು ಅಂತಂದ್ರೆ ಅಮೆರಿಕಾದ ಮುಂದೆ ಕೈ ಚಾಚ್ಕೊಂಡು ನಿಂತ್ಕೋಬೇಕು. ನೀವು ನಮ್ಮ ಹತ್ರ ಏನಾದ್ರು ತಗೋಬೇಕು ಅಂದ್ರೆ ಅದೇ ಡಾಲರ್ ವಾಪಸ್ ಕೊಡಬೇಕು, ಅಮೆರಿಕಾದ ಮುಂದೆ ಕೈ ಚಾಚಬೇಕು. ಅದ್ರ ಬದಲು ಒಂದು ಕೆಲಸ ಮಾಡಿ, ನಾನು ಡಾಲರ್ ಕೊಡಲ್ಲ, ನಾನು ರೂಪಾಯಿ ಕೊಡ್ತೀನಿ, ನೀವು ನನ್ನ ಪೆಟ್ರೋಲ್ ಕೊಡಿ ಅಂದ್ರು. ನಿಮ್ಗೆ ಏನಾದ್ರೂ ಬೇಕಾದಾಗ ಅದೇ ರೂಪಾಯಿ ವಾಪಸ್ ಕೊಡಿ, ನೀವೇನು ಬೇರೆ ತರಬೇಕಾಗಿಲ್ಲ, ರೂಪಾಯಿಯಲ್ಲಿ ವಹಿವಾಟು ಮಾಡೋಣ ಅಂತ. ಇರಾನ್ ಹೇಳ್ತು, ವಂಡರ್ಫುಲ್ ಐಡಿಯಾ, ನೀವು ನಂಗೆ ರೂಪಾಯಿ ಕೊಡಿ, ನಾನು ನಿಮ್ಗೆ ಪೆಟ್ರೋಲ್ ಕೊಡ್ತೀನಿ ಅಂತ. ಒಂದು 3-4 ತಿಂಗಳು ನಡೆದಿದ್ದಿರ್ಬೋದು, ನರೇಂದ್ರ ಮೋದಿ ಮತ್ತೆ ಅವ್ರ ಹತ್ರ ಹೋದ್ರು. ಅಷ್ಟಕ್ಕೂ ರೂಪಾಯಿ ಯಾಕೆ ಕೊಡಬೇಕು? ನಿಮ್ಗೆ ಬೇಕಾಗಿರೋದು ನನ್ನ ದೇಶದ ಅಕ್ಕಿ ತಾನೆ, ನಾನು ಅಕ್ಕಿ ಕೊಡ್ತೀನಿ, ನೀವು ಪೆಟ್ರೋಲ್ ಕೊಡಿ ಈ ದೇಶಕ್ಕೆ ಅಂತ. ನರೇಂದ್ರ ಮೋದಿ ಅಕ್ಕಿ ಕೊಟ್ಟು ಪೆಟ್ರೋಲ್ ತೆಗೆದುಕೊಳ್ಳುವ ಬಾರ್ಟರ್ ಸಿಸ್ಟಮ್ ಅನ್ನು ತಗೊಂಡವರಲ್ಲ ಮಿತ್ರೆ. ಮಜಾ ಏನಾಯ್ತು ಗೊತ್ತಾ? ಒಪ್ಪಂದ ಬಹಳ ಚೆನ್ನಾಗಾಗಿತ್ತು, ಬಹಳ ಎಲ್ಲವೂ ಸುಖಮಯವಾಗಿದೆ ಎನ್ನುವಾಗ ಇರಾನ್ಗೂ ಅಮೆರಿಕಕ್ಕೂ ಜಗಳ ಆಯ್ತು. ಅಮೆರಿಕಕ್ಕೂ ಇರಾನ್ಗೂ ಒಂದು ಅಣು ಒಪ್ಪಂದದ ಮೇಲೆ ಜಗಳ ಆದಾಗ ಅಮೆರಿಕ ಹೇಳ್ತು, ಇರಾನ್ನೊಂದಿಗೆ ಯಾರೂ ಒಪ್ಪಂದ ಮಾಡ್ಕೊಳ್ಬಾರ್ದು, ಯಾರಾದರೂ ಒಪ್ಪಂದ ಮಾಡ್ಕೊಂಡ್ರೆ ಆ ರಾಷ್ಟ್ರದ ಮೇಲೂ ನನ್ನ ಕೋಪ ತಿರುಗುತ್ತೆ, ಅವ್ರ ಮೇಲೂ ದಿಗ್ಬಂಧನ ಹೇರ್ತೀನಿ ಅಂದಾಗ ಜಗತ್ತಿನ ಅನೇಕ ರಾಷ್ಟ್ರಗಳು ಅನಿವಾರ್ಯವಾಗಿ ಒಪ್ಪಂದ ಮುರ್ಕೊಂಡ್ವು. ಇಂಡಿಯಾ ಹೇಳ್ತು, ನಂಗೆ ಒಪ್ಪಂದ ಮುರ್ಕೊಳಕ್ ಆಗದೇ ಇಲ್ಲ, ಯಾಕೆಂದ್ರೆ ನಾನು ಆಗಲೇ ಒಪ್ಪಂದ ಮಾಡಿಕೊಂಡು ಪೆಟ್ರೋಲ್ ಡೀಸೆಲ್ ಎಲ್ಲ ಬರ್ತಿದೆ, ನನ್ನ ದೇಶಕ್ಕೆ ತುಂಬ ಅಗತ್ಯ ಅದು ಅಂತಂದಾಗ ಅಮೆರಿಕ ಹೇಳ್ತು, ಇಂಡಿಯಾ ಮಾಡ್ಕೊಳ್ಳಿ, ಇಂಡಿಯಾ ಬಗ್ಗೆ ನಂದೇನು ವಿರೋಧ ಇಲ್ಲ. ಮಿತ್ರೆ, ಜಗತ್ತೆಲ್ಲಕ್ಕೂ ವಿರೋಧ ಆಗ್ತು ಅಮೆರಿಕ, ಆದ್ರೆ ಇಂಡಿಯಾಕ್ ಮಾತ್ರ ಇಂಡಿಯಾ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಬಿಡುತ್ತಲ್ಲ, ಇದು ಭಾರತ ಅಮೆರಿಕದ ಮೇಲೂ ಸಾಧಿಸಿರುವಂತ ಅಪರೂಪದ ಶಕ್ತಿ ಅಂತ. ಈ ದೇಶಕ್ಕೆ ರಷ್ಯಾದ ಪುತಿನ್ ಬಂದ್ರು, ಈ ದೇಶದ ಎಲ್ಲ ಪ್ರಧಾನಿಗಳು, ಅದು ಜವಾಹರ್ಲಾಲ್ ನೆಹರು ಇಂದ ಶುರು ಮಾಡಿ ಆನಂತರ ಎಲ್ಲರೂ ರಷ್ಯಾ ಜೊತೆಗೆ ಬಹಳ ಚೆನ್ನಾಗಿತ್ತು. ನರೇಂದ್ರ ಮೋದಿ ಬಂದ ಮೊದಲನೇ ದಿನದಿಂದ ಅಮೆರಿಕ ಜೊತೆಗೆ ಸಂಬಂಧ ಗಟ್ಟಿ ಮಾಡ್ಕೊಂಡ್ರು, ಎಲ್ಲರೂ ಅನ್ಕೊಂಡ್ರು ರಷ್ಯಾ ಜೊತೆಗೆ ಫ್ರೆಂಡ್ಶಿಪ್ ಕಳೆದೋಯ್ತು ಅಂತ. ಆದ್ರೆ ಪುತಿನ್ ಮತ್ತು ಮೋದಿ ಎಂಥ ಫ್ರೆಂಡ್ಶಿಪ್ಪು ಅಂತಂದ್ರೆ, ಫೋನ್ ತಗೊಂಡು ಇಬ್ರು ಹಾಟ್ಲೈನ್ ಅಲ್ಲಿ ಮಾತಾಡಬಹುದಾದಷ್ಟು ಫ್ರೆಂಡ್ಸು. ಒಂದಿನ ಪುತಿನ್ಗೆ ಬರ್ಲಿಕ್ಕೆ ಹೇಳಿದ್ರು, ಇಂಡಿಯಾಕ್ಕೆ ಬನ್ನಿ, ನಾವಿಬ್ರು ಹಾಯಾಗಿ ಕೂತ್ಕೊಂಡು ಮಾತಾಡೋಣ ಅಂತ. 3 ದಿನಗಳ ಪ್ರವಾಸಕ್ಕೆ ಇವ್ರನ್ನ ಕರೆದ್ರು. ಎಲ್ಲರೂ ಅನ್ಕೊಂಡ್ರು ರಷ್ಯಾದ ಪ್ರಧಾನಿ ಬಂದ ತಕ್ಷಣ ಅಮೆರಿಕದ ಅಧ್ಯಕ್ಷರು ಕೋಪಿಸ್ಕೊಳ್ತಾರೆ, ಗಲಾಟೆ ಆಗತ್ತೆ ಅಂತ. ಅಮೆರಿಕದ ಅಧ್ಯಕ್ಷರು ಏನ್ ಹೇಳಿದ್ರು ಗೊತ್ತಾ? ಇಂಡಿಯಾ ಯಾರ ಜೊತೆ ಆದರೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ನನಗೇನು ಬೇಜಾರಿಲ್ಲ, ಯಾಕೆಂದ್ರೆ ಇಂಡಿಯಾ ಜಗತ್ತಿನ ಒಳಿತಿಗೋಸ್ಕರ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ಭಾರತದ ಮೇಲೆ ವಿಶ್ವಾಸ ಇದೆ ಅಂತ ಅಮೆರಿಕದ ಅಧ್ಯಕ್ಷರು ಹೇಳಿದ್ದಲ್ಲದೆ, ಭಾರತ ಮಿಸೈಲ್ಗಳನ್ನು ಕೊಂಡ್ಕೋಬೇಕು ಅಂತ ಮಿಸೈಲ್ ಸಿಸ್ಟಮ್ S-400 ಅನ್ನ ರಷ್ಯಾದಿಂದ ಒಪ್ಪಂದ ಮಾಡ್ಕೊಂಡು ಕೊಂಡ್ಕೊಳ್ಳುವಾಗ ಅಮೆರಿಕ ಹೇಳ್ತು, ಚೈನಾ ಎದುರಿಸ್ಲಿಕ್ಕೆ ಭಾರತ ಸಕ್ಷಮವಾಗಬೇಕು ಅಂತಂದ್ರೆ ಅದು ಈ ಥರದ ಒಪ್ಪಂದಗಳನ್ನು ಮಾಡ್ಕೊಳ್ಳೇಬೇಕು, ನಾನು ಭಾರತದ ಪರವಾಗಿದ್ದೀನಿ ಅಂತ ಅಮೆರಿಕ ಹೇಳಿತ್ತಲ್ಲದೆ ಪಾಕಿಸ್ತಾನಕ್ಕೆ ಏನು ಹೇಳ್ತು ಗೊತ್ತಾ? ಇನ್ನು ಮುಂದೆ ನಿನಗೆ 1 ಪೈಸೆ ಲೋನ್ ಕೊಡಲ್ಲ ನಾನು, ಇದುವರೆಗೂ ನಾನು ಕೊಟ್ಟಿರೋ ಲೋನನ್ನು ಬಾಯಿ ಮುಚ್ಕೊಂಡು ತೀರಿಸಿದ್ರೆ ಸರಿ ಅಂತ ಪಾಕಿಸ್ತಾನಕ್ಕೆ ವಾರ್ನ್ ಮಾಡ್ತು, ನಮ್ಮ ಪರವಾಗಿ ಚೀನಾಕ್ಕೆ ವಾರ್ನ್ ಮಾಡ್ತು. ಇಡೀ ದೇಶದಲ್ಲಿ ಇವತ್ತು ಭಾರತವನ್ನು ಗಟ್ಟಿಯಾಗಿ ನಿಲ್ಲಿಸಬೇಕು ಅಂತ ಇಡೀ ಜಗತ್ತು ಟ್ರೈ ಮಾಡ್ತಿದೆಯಲ್ಲ, ಇದು ನರೇಂದ್ರ ಮೋದಿಯವರು ಭಾರತಕ್ಕೆ ಕೊಟ್ಟಂತ ಶಕ್ತಿ ಅನ್ನೋದನ್ನು ಯಾವತ್ತು ಮರಿಬೇಡಿ. ಮಿತ್ರ, ಹೇಗಿದೆ ಇವತ್ತಿನ ಭಾರತ ಅಂತಂದ್ರೆ, ಅಗಾಧವಾಗಿ ಬೆಳೆದು ನಿಲ್ತು ಅಂತ. ಹೊರಗಡೆ ಮಾತ್ರ ಅಂತ ತಿಳ್ಕೊಳ್ಬೇಡಿ, ನರೇಂದ್ರ ಮೋದಿ ಒಳಗಡೆ ಹೆಂಗ್ ಮಾಡಿದ್ರು ಗೊತ್ತಾ? ನಂಗೆ ಗೊತ್ತಿಲ್ಲ ಎಷ್ಟು ಜನ ಇದನ್ನ ಒಪ್ಕೊಳ್ತಿರೋ ಬಿಡ್ತಿರೋ ಅಂತ. ನರೇಂದ್ರ ಮೋದಿ ಈ ದೇಶದ ಜನ ಕೇಳ್ಕೊಂಡ್ರು, ಸ್ವಚ್ಛ ಭಾರತ್ ಮಾಡೋಣ ಕಂಡ್ರಪ್ಪ, ನನ್ನ ಭಾರತವನ್ನ ಜಗತ್ತಿನ ಜನ ಬೈತಾರೆ, ಕೊಳಕಾಗಿದೆ ಭಾರತ ಅಂತ. ನೀವೆಲ್ಲರೂ ನೀವು ಮಾಡಬೇಕು ಅಂತ ನಾನು ಹೇಳಲ್ಲ, ನಾನೇ ಶುರು ಮಾಡ್ತೀನಿ ಅಂತ ಕೈಯಲ್ಲೊಂದು ಪೊರಕೆ ತಗೊಂಡು ಬೀದಿಗೆ ಬಂದ್ಬಿಟ್ಟ ಪುಣ್ಯಾತ್ಮ. ಅವನು ಕ್ಲೀನ್ ಮಾಡೋದನ್ನ ನೋಡಿ ಈ ದೇಶದ ತರುಣರು ಅವರು ಬೀದಿಗೆ ಬಂದು ನಮ್ಮ ಊರುಗಳನ್ನ ನಮ್ಮ ರಸ್ತೆಗಳನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದ್ರ ಜೊತೆಗೆ ನರೇಂದ್ರ ಮೋದಿ ಹೇಳಿದ್ರು, ಬಯಲು ಶೌಚಾಲಯ ನಿಲ್ಲಿಸೋಣ ಅಂತ ಕೇಳಿಕೊಂಡು
ಹೇಳಿಕೊಂಡು ಎಲ್ಲ ಕಡೆ ಶೌಚಾಲಯಗಳಾಗುವಂತೆ ನೋಡ್ಕೋಬೇಕು ಅನ್ನೋ ಟಾರ್ಗೆಟ್ ಕೊಟ್ಟರು. ನಿಮಗೊಂದು ನಂಬರ್ ಹೇಳ್ತೀನಿ, ಗಾಬರಿ ಆಗ್ತೀರಾ ನೀವು. ಈ ನಂಬರ್ ಸರ್ಕಾರಿ ದಾಖಲೆಗಳು ಕೊಡುವಂಥ ನಂಬರು. 1947 ಸ್ವಾತಂತ್ರ್ಯ ಬಂತಲ್ಲ ಅಲ್ಲಿಂದ 2014 ಅಷ್ಟು ವರ್ಷಗಳಲ್ಲಿ ಸರ್ಕಾರಗಳು ಕಟ್ಟಿದ ಒಟ್ಟು ಟಾಯ್ಲೆಟ್ಗಳ ಸಂಖ್ಯೆ 6.5 ಕೋಟಿ. 2014 ಒಳಗೆ 4 ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ಗವರ್ಮೆಂಟ್ ಕಟ್ಟಿದ ಟಾಯ್ಲೆಟ್ 9.5 ಕೋಟಿ. ಸ್ವಾತಂತ್ರ್ಯ ಬಂದಾಗಲಿಂದ ಅಲ್ಲಿವರೆಗೂ ಎಷ್ಟು ಕಟ್ಟಿದ್ರು, ಅದಕ್ಕಿಂತಲೂ 3 ಕೋಟಿ ಟಾಯ್ಲೆಟ್ ಜಾಸ್ತಿ. ನರೇಂದ್ರ ಮೋದಿ ಬಂದ ನಂತರ ಈ ದೇಶದ 580 ಹೆಚ್ಚು ಹಳ್ಳಿ ಹೆಚ್ಚು ಜಿಲ್ಲೆಗಳು ಬಯಲು ಶೌಚಾಲಯ ಮುಕ್ತ ಜಿಲ್ಲೆಗಳ 50,000 ಹೆಚ್ಚು ಹಳ್ಳಿಗಳು ಇವತ್ತು ಬಯಲು ಶೌಚಾಲಯ ಏನಿತ್ತು ಅದು ಪೂರ್ತಿ ಮುಗಿದೋಗುವಂತ ಹಂತಕ್ಕೆ ಬಂದು ನಿಂತ್ಕೊಳ್ತಲ್ಲ. ಇದು ನರೇಂದ್ರ ಮೋದಿ ಮಾಡಿದ ಅಪರೂಪದ ಸಾಧನೆ. ಎಲ್ಲಿಗೆ ಹೋಯ್ತು ಈ ಸಾಧನೆಯ ಪಟ್ಟಿ? ಮಿತ್ರ, ನರೇಂದ್ರ ಮೋದಿ ಹೆಂಗ್ ಮಾಡಿದ್ರು ಅಂತಂದ್ರೆ, ಈ ದೇಶದ ಬಡವರ ಬಗ್ಗೆ ಕಾಳಜಿ ವಹಿಸ್ತಾ ಅವ್ರು ಹೇಳಿದ್ರು, ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ಡಾಕ್ಟರ್ ಔಷಧಿ ಚೀಟಿ ಬರ್ಕೊಡ್ತಾರೆ, ಆ ಚೀಟಿನ ತಗೊಂಡೋಗಿ ನೀವು ಅಂಗಡಿಗೆ ಕೊಟ್ರೆ ಅವನ್ ಏನ್ ಔಷಧಿ ಕೊಡ್ತಾನೋ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಈ ಕಾಸ್ಟ್ಲಿ ಮೆಡಿಸಿನ್ಗೆ ಪರ್ಯಾಯವಾಗಿ ಜನರಿಕ್ ಮೆಡಿಸಿನ್ ಅಂತಿದೆ. ಜನರಿಕ್ ಮೆಡಿಸಿನ್ ಅಂದ್ರೆ ಏನ್ ಗೊತ್ತಾ, ಯಾವ ಮೆಡಿಸಿನ್ ನ ಕಂಪನಿಯವರು ತಯಾರಿಸ್ತಾರೋ ಅದೇ ತರದ ಎಫೆಕ್ಟ್ ಅನ್ನ ಕೊಡಬಲ್ಲಂತ ಅದೇ ತರದ ಮೆಡಿಸಿನ್ ನ ಜನರಿಕ್ ಮೆಡಿಸಿನ್ ಅಂತ ಕರೀತಾರೆ. ಈ ಮೆಡಿಸಿನ್ ಗಳ ಒಂದು ಪಟ್ಟಿ ಮಾಡಿ ನರೇಂದ್ರ ಮೋದಿ ಅವರು ಏನ್ ಮಾಡಿದ್ರು, ಯಾವ್ದಾವ್ದು ಕಾಸ್ಟ್ಲಿ ಮೆಡಿಸಿನ್ ಇರುತ್ತೋ ಅದು ಜನರಿಕ್ ಅಂಗಡಿಗಳಲ್ಲಿ ಜನಸೇವಾ ಕೇಂದ್ರಗಳಿಗೆ ನೀವು ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ನಿಮ್ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ. ಮಿತ್ರ, ಆಶ್ಚರ್ಯ ಏನ್ ಗೊತ್ತೇನು, ಇವತ್ ಯಾರ್ಯಾರು ಮೆಡಿಸಿನ್ ತಗೊಳ್ತಿದ್ದೀರೋ ನೀವು ರೆಗ್ಯುಲರ್ ಮೆಡಿಸಿನ್ ಅಂಗಡಿಗಳಲ್ಲದೆ ಜನರಿಕ್ ಮೆಡಿಸಿನ್ ಅಂಗಡಿಗೆ ಹೋಗಿ ನಿಂತ್ಕೊಂಡು ಅದನ್ನಲ್ಲಿ ಕೊಟ್ರೆ ನಿಮ್ಗೆ ಪ್ರತಿ ತಿಂಗಳು ಮೊದಲು 3,000 ರೂಪಾಯಿ ಖರ್ಚಾಗ್ತಿದ್ರೆ ಈಗ 600-800 ರೂಪಾಯಿಗೆ ಔಷಧಿ ಸಿಗುವಂತಾಗತ್ತೆ. 2,500 ರೂಪಾಯಿ ನರೇಂದ್ರ ಮೋದಿ ಉಳಿಸಿದ್ರು. ಯಾರ್ಯಾರು ಜನರಿಕ್ ಮೆಡಿಸಿನ್ಗೆ ಹೋಗ್ತಾರೋ, ನನ್ನ ಮಿತ್ರ ಒಬ್ಬ ಜನರಿಕ್ ಮೆಡಿಸಿನ್ ಅಂಗಡಿ ಇಟ್ಟಿದ್ದಾನೆ, ಅಲ್ಲಿ ಬಂದಾಗ ನರೇಂದ್ರ ಮೋದಿಯವರು ಅಂತಿದ್ದೇನಾದ್ರೂ ತೆಗೆದ್ರೆ ಏನು ಹೇಳ್ಬೇಡಿ ಸರ್ ಅವ್ರ ಬಗ್ಗೆ, ನಾನು ನನ್ನ ಪರಿವಾರದವರೆಲ್ಲರೂ ಅವ್ರಿಗೆ ಓಟ್ ಹಾಕೋದು ಅಂತಾರಂತೆ. ಯಾಕೆ ಅಂತ ಕೇಳಿದರೆ, ಪ್ರತಿ ತಿಂಗಳು 1,000 ರೂಪಾಯಿ ನನ್ನ ಮಗನ ದುಡ್ಡಿಂದ ತೆಗೆದು ಖರ್ಚು ಮಾಡಬೇಕಾಗಿತ್ತು ಸರ್, ನರೇಂದ್ರ ಮೋದಿ ಉಳಿಸ್ಬಿಟ್ರು, ಈಗ ನನಗೆ ಬರೋ ಪೆನ್ಷನ್ ದುಡ್ಡಲ್ಲೇ ಔಷಧಿ ತೆಗೆದುಕೊಳ್ಳುವಂತೆ ಮಾಡಿಕೊಟ್ರಲ್ಲ, ನಾನು ನರೇಂದ್ರ ಮೋದಿ ಅವರನ್ನು ಹೆಂಗೆ ಮರೆಯೋದು, ಇನ್ನು 5 ವರ್ಷ ಸಾಕಾಗಲ್ಲ ಸರ್, 10 ವರ್ಷ ಆದರೂ ನರೇಂದ್ರ ಮೋದಿ ಇರಬೇಕು ಅಂತ ವಯಸ್ಸಾದವರು ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡ್ತಾರೆ. ಮಿತ್ರ, ಇಲ್ಲಿಗೆ ಮುಗಿಲಿಲ್ಲ. ನರೇಂದ್ರ ಮೋದಿ ಅವರು ಹೇಳಿದರು, ನಿಮ್ಗೆಲ್ಲರಿಗೂ ಹೆಲ್ತ್ ಹಾಳಾಗುತ್ತೆ, ಬಡತನದಲ್ಲಿ ಇದ್ದೀರಿ ನೀವು, ನಿಮ್ಗೇನಾದ್ರೂ ಕೊಡಬೇಕು ನಾನು ಅಂತ ಆಯುಷ್ಮಾನ್ ಭಾರತ್ ಕಾರ್ಡ್ ಅಂತ ತಗೊಂಡು ಬಂದ್ರು. ನಂಗೊತ್ತು ಅನೇಕರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಬಂದಿರುತ್ತೆ. ಬಂದಲ್ಲಿ ಅನೇಕರು ಏನ್ ಮಾಡ್ತಾರೆ ಗೊತ್ತಾ, ಈ ಕಾರ್ಡ್ ಅನ್ನು ತೆಗೆದು ಮನೇಲಿ ಎಲ್ಲೋ ಹಾಕ್ಬಿಡ್ತಾರೆ, ಯಾವುದೋ ಪೋಸ್ಟ್ ಮ್ಯಾನ್ ತಂದ್ಕೊಟ್ಟು ಹೋದ ಅಂತ. ಮೋದಿ ಅವ್ರ ಫೋಟೋ ಇರುತ್ತೆ ಅದ್ರ ಮೇಲೆ, ಯಾವುದೋ ಎಲೆಕ್ಷನ್ ಪ್ರಚಾರದಿರಬೇಕು ಅಂತ ಸುಮ್ಮನೆ ಬಿಡ್ತೀರಿ, ಆದ್ರೆ ಬಿಡಬೇಡಿ. ಈ ಆಯುಷ್ಮಾನ್ ಭಾರತ್ ಕಾರ್ಡ್ ಅಂದ್ರೆ ಅರ್ಥ ಏನ್ ಗೊತ್ತಾ, ನರೇಂದ್ರ ಮೋದಿ 5,00,000 ರೂಪಾಯಿಯ ಬ್ಲಾಂಕ್ ಚೆಕ್ ಅನ್ನ ನಿಮ್ ಕೈಲಿ ಕೊಟ್ಟಿದ್ದಾರೆ ಅಂತ ಅರ್ಥ. 5,00,000 ರೂಪಾಯಿ ಹಾರ್ಡ್ ಕರೆನ್ಸಿನ ನರೇಂದ್ರ ಮೋದಿಯವರು ನಿಮ್ ಮನೆಗೆ ಕಳಿಸ್ಕೊಟ್ಟಿದ್ದಾರೆ ಅಂತ ಅರ್ಥ. ಈ ದೇಶದ 10 ಕೋಟಿ ಜನರಿಗೆ ಈ ತರದ 5,00,000 ರೂಪಾಯಿಯ ಬ್ಲಾಂಕ್ ಚೆಕ್ ಅನ್ನ ಕಳಿಸ್ಕೊಟ್ಟಿದ್ದಾರೆ. ಏನ್ ಗೊತ್ತಾ ಅದು, ಅದ್ರ ಕೆಲಸ ಏನು ಅಂತಂದ್ರೆ, ನಿಮ್ಗೆ ಯಾವ ತರದ ಹೆಲ್ತ್ ಪ್ರಾಬ್ಲಮ್ ಬಂದಾಗ್ಲೂ, ಹಾರ್ಟ್ ಪ್ರಾಬ್ಲಮ್ ಬಂದಾಗ್ಲೂ ಕೂಡ ನೀವು ಡಾಕ್ಟರ್ ಹತ್ರ ಹೋಗಿ ಆಯುಷ್ಮಾನ್ ಭಾರತ್ ಕಾರ್ಡ್ ಇಟ್ಟರೆ ನಿಮಗೆ 0 ರೂಪಾಯಿ ಖರ್ಚಿನಲ್ಲಿ ಅಷ್ಟು ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಮನೆಗೆ ಕಳಿಸ್ಕೊಡ್ಲಾಗುತ್ತೆ. ನಿಮ್ಮ ದುಡ್ಡನ್ನ ನರೇಂದ್ರ ಮೋದಿಯವರು ತುಂಬುತ್ತಾರೆ ಅಂದ್ರೆ ಭಾರತದ ಬೊಕ್ಕಸದಿಂದ ಕೊಡಲಾಗುತ್ತೆ. ಇದು ನರೇಂದ್ರ ಮೋದಿಯವರು ಮಾಡಿರುವಂತಹ ಸಾಧನೆ. ಮಿತ್ರರೇ, ನಮ್ಮ ರಥಯಾತ್ರೆ ಹೋಗ್ತಿದೆ. ಟೀಮ್ ಮೋದಿ ಕಡೆಯಿಂದ 2 ರಥ ಹೊರಟಿದೆ. ಮೊನ್ನೆ ಒಂದು ರಥ ಈ ಕೊಳ್ಳೆಗಾಲದ ಕಡೆಗೆ, ಚಾಮರಾಜನಗರದ ಕಡೆಗೆ ಹೋಯ್ತು. ನಮ್ಮ ಹುಡುಗರು ನರೇಂದ್ರ ಮೋದಿಯವರ ವಿಡಿಯೋ ಅಷ್ಟು ತೋರಿಸಿ ಮಾತಾಡ್ಲಿಕ್ಕೆ ನಿಂತಾಗ ಆ ರಥದ ಮೇಲೆ ಇದ್ದಕ್ಕಿದ್ದಂತೆ ಯಾರ ಮಾತು ಕೇಳಿದ ಒಬ್ಬ ವ್ಯಕ್ತಿ ಏರಿ ಬಂದ್ಬಿಟ್ಟಂತೆ. ಏರಿ ಬಂದು ತನ್ನ ಬಟ್ಟೆ ಹರ್ಕೊಂಡಂತೆ, ಹರ್ಕೊಂಡು ಎದೆಗಾಗಿರುವಂತ ಗಾಯ ತೋರಿಸಿದಂತೆ. 14 ಸ್ಟಿಚ್ ಹಾಕಿಸಿದ್ದೀನಿ ಸರ್, ಈ ಸ್ಟಿಚ್ ಯಾಕೆ ಅಂತಂದ್ರೆ ಹಾರ್ಟ್ ಪ್ರಾಬ್ಲಮ್ ಇತ್ತು ನನಗೆ, ಹಾರ್ಟ್ ಆಪರೇಷನ್ ಮಾಡ್ಲಿಕ್ಕಾಗದೆ ಒದ್ದಾಡ್ತಾ ಇದ್ದೆ, ತುಂಬಾ ಬಡತನ ಮನೆಯಲ್ಲಿ. ಈ ಕಾರ್ಡ್ ಬಂತು, ಡಾಕ್ಟ್ರಿಗೆ ಕಾರ್ಡ್ ತೋರಿಸಿದೆ, ಪೂರ್ತಿ ಆಪರೇಷನ್ ಫ್ರೀ ಆಗಿ ಮಾಡಿ ನನಗೆ ಹೊಲಿಗೆ ಹಾಕ್ಸಿ ಮನೆಗೆ ಕಳ್ಸಿಕೊಟ್ಟಿದ್ದಾರೆ ಸರ್ ಅಂತ ಕಣ್ಣೀರ್ ಹಾಕ್ಬಿಟ್ನಂತೆ. ನನ್ನಂತ ಬಡವರಿಗೂ ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ನರೇಂದ್ರ ಮೋದಿ ಮಾತ್ರ ಅಂತ ಈ ದೇಶದ ಪ್ರತಿಯೊಬ್ಬ ಬಡವನು ಆಲೋಚನೆ ಮಾಡ್ತಾನಲ್ಲ. ಮಿತ್ರ, ನರೇಂದ್ರ ಮೋದಿ ಬಡವರ ಬಗ್ಗೆ ಯಾಕೆ ಆಲೋಚನೆ ಮಾಡ್ತಾರೆ ಗೊತ್ತಾ? ರಾಹುಲ್ ಗಾಂಧಿಗೆ ಬಡತನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಹುಟ್ಟದಾಗ್ಲಿಂದ ಸಿಲ್ವರ್ ಸ್ಪೂನ್ ಅನ್ನ ಬಾಯಲ್ಲಿ ಇಟ್ಕೊಂಡು ಬಂದಂತ ಪುಣ್ಯಾತ್ಮರು. ಆದ್ರೆ ನರೇಂದ್ರ ಮೋದಿ ಬಡತನದಲ್ಲಿ ಬೆಳೆದು ಬಂದಂತವರಾಗಿದ್ದರಿಂದ ಚೆನ್ನಾಗಿ ಗೊತ್ತು. ಒಂದ್ ಭಾಷಣದಲ್ಲಿ ನರೇಂದ್ರ ಮೋದಿ ಕೇಳಿದ್ರು, ನೀವೆಲ್ಲರೂ ನನಗೋಸ್ಕರ, ನರೇಂದ್ರ ಮೋದಿ ಅವರೆಲ್ಲ ಅಭಿಮಾನ ನೋಡಿ, ನನಗೋಸ್ಕರ ನೀವೆಲ್ಲರೂ ಏನು ಸಬ್ಸಿಡಿ ತಗೋತೀರಾ ಗ್ಯಾಸ್ ಸಿಲಿಂಡರ್ದು, ಅದನ್ನ ಬಿಟ್ಕೊಡ್ತೀರಾ ಅಂತ ಕೇಳಿದ್ರು. ಈ ದೇಶದ
1 ಕೋಟಿ ಜನ ನರೇಂದ್ರ ಮೋದಿ ಅವರು ಕೇಳಿದ 1 ವರ್ಷದೊಳಗೆ ಸಬ್ಸಿಡಿ ಬಿಟ್ಕೊಟ್ರು. ಈ ತರದ ವಿಶ್ವಾಸ ಇನ್ಯಾರ ಮೇಲಿತ್ತೋ ನನಗಂತೂ ಗೊತ್ತಿಲ್ಲ ರೀ. 100 ರೂಪಾಯಿ ಯಾರಾದರೂ ಕೊಡ್ತಾರೆ ಅಂತಂದ್ರೆ ಬೇಕಿದ್ರೆ 2 ಗಂಟೆ ಲೈನಲ್ಲಿ ನಿಂತ್ಕೊಂಡು 100 ರೂಪಾಯಿ ಇಸ್ಕೊಂಡು ಹೋಗ್ತೀವಿ ನಾವು. ಅಂಥದ್ರಲ್ಲಿ ಪ್ರತಿ ತಿಂಗಳು 400-500 ರೂಪಾಯಿ ಸಬ್ಸಿಡಿನ ಈ ದೇಶದ 1 ಕೋಟಿ ಫ್ಯಾಮಿಲಿ ಬಿಟ್ಕೊಟ್ರು. ನರೇಂದ್ರ ಮೋದಿ ಏನು ಹೇಳಿದ್ರು ಗೊತ್ತಾ, ನೀವು ಬಿಟ್ಟುಕೊಟ್ಟ ಈ ಸಬ್ಸಿಡಿಯನ್ನ ನಾನು ಯಾವುದೋ ಹಳ್ಳಿಯಲ್ಲಿರುವಂತಹ ಹೆಣ್ಣು ಮಗಳಿಗೆ ಸಿಲಿಂಡರ್ ಕೊಡ್ಲಿಕ್ಕೆ ಬಳಸ್ಕೊಡ್ತೀನಿ, ಧನ್ಯವಾದ ಅಂತ ಅವರಿಗೆ ಹೇಳಿ ನರೇಂದ್ರ ಮೋದಿ ಈ ದೇಶದ ಕೋಟ್ಯಂತರ ಹೆಣ್ಣು ಮಕ್ಕಳಿಗೆ ನೀವು ಕಡ್ಡಿ ಬಳಸ್ಕೊಂಡು ಉರುವಲು ಬಳಸ್ಕೊಂಡು ಅಡುಗೆ ಮಾಡಿದ ಸಾಕು, ನಿಮಗೆ ನಾನು ಕೈಯಲ್ಲಿ ಸಿಲಿಂಡರ್ ಕೊಡ್ತೀನಿ, ಗ್ಯಾಸ್ ಕೊಡ್ತೀನಿ, ಇನ್ನು ಮುಂದೆ ಗ್ಯಾಸ್ ಮೇಲೆ ಅಡುಗೆ ಮಾಡಿ ಅಂತ ಅವ್ರ ಹೆಲ್ತಿನ ಕಾಳಜಿ ಇಟ್ಕೊಂಡು ಅವ್ರ ಕೈಯಲ್ಲಿ ಗ್ಯಾಸ್ ತಲುಪಿಸಿದ್ರಲ್ಲ, ಈ ದೇಶದ ಅಡುಗೆ ಮನೆಯಲ್ಲಿ ಕುಳಿತಿರುವ ತಾಯಂದ್ರ ಬಗ್ಗೆ ಎಸಿ ರೂಮಲ್ಲಿ ಕುಳಿತುಕೊಂಡು ನರೇಂದ್ರ ಮೋದಿ ಯೋಚನೆ ಮಾಡ್ತಾರೆ ಅಂದರೆ ಆ ಮನಸ್ಸಿನ ಆಲೋಚನೆ ಎಷ್ಟು ಆಳಕ್ಕೆ ಹೋಗುತ್ತೆ ಅಂತ ಯೋಚನೆ ಮಾಡಿ. ಮಿತ್ರ, ಇದರ ಲಾಭ ಏನಾಗುತ್ತೆ ಅಂತ ಖಂಡಿತವಾಗಿ ನನಗೆ ಗೊತ್ತಿರಲಿಲ್ಲ. ನಾವೊಂದು ವಿಡಿಯೋ ಕ್ಯಾಮ್ರಾ ನಮ್ಮ ಹುಡುಗರು ತೆಗೆದುಕೊಂಡು ಹೋದ್ರು ರಾಯಚೂರ್ ಹತ್ರ ಒಂದು ಹಳ್ಳಿಯಲ್ಲಿ ನೇಕಾರರ ಮನೆಗಳಿಗೆ ಹೋಗಿ ಕೂತ್ಕೊಂಡ್ರು. ಒಂದು ನೇಕಾರ ಹೆಣ್ಮಗಳು ಹೇಳಿದ್ಲು, ನಮ್ಮ ಮನೇಲಿ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದೆ, ನರೇಂದ್ರ ಮೋದಿ ಅವರು ಸಿಲಿಂಡರ್ ಕೊಟ್ಟಮೇಲೆ ಸಿಲಿಂಡರ್ಲ್ಲಿ ಅಡುಗೆ ಮಾಡ್ತಿದ್ದೀನಿ, ಮೊದಲೆಲ್ಲ ಚೆನ್ನಾಗಿದೆ ಕೇಳಿ ಅಡುಗೆ ಮಾಡಲಿಕ್ಕೆ 4 ಗಂಟೆ ಬೇಕಾಗ್ತಿತ್ತು, ಈಗ 20 ನಿಮಿಷದಲ್ಲಿ ಅಡುಗೆ ಆಗಿಬಿಡ್ತಾವ್ರಿ ಅಂದ್ಲು. ನಮ್ಮ ಹುಡುಗರು ಕೇಳಿದ್ರು ಏನು ಲಾಭ ಅದರಿಂದ, ಅವಳಂದ್ಲು ಮೊದಲು 4 ಗಂಟೆ ಅಡುಗೆಗೆ ಕಳಿಬೇಕಿತ್ತಲ್ರಿ, ಈಗ ಆ ಟೈಮ್ ಉಳಿತು, ಒಂದು ಸೀರೆ ಜಾಸ್ತಿ ನೇಯ್ತೀನಿ, ನನ್ನ ಆದಾಯನೋ ಜಾಸ್ತಿ ಆಯಿತು, ನರೇಂದ್ರ ಮೋದಿ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಅಂತ ಈ ದೇಶದ ತಾಯಂದ್ರೆ ಹೇಳ್ತಾ ಇರುವಂತ ಮಾತು. ಮಿತ್ರ, ಈ ದೇಶ ಎಷ್ಟರ ಮಟ್ಟಿಗೆ ಬಲವಾಗಿ ನಿಂತಿದೆ ಇವತ್ತು ಅಂತಂದ್ರೆ, ನರೇಂದ್ರ ಮೋದಿ ಅವರು ಈ ದೇಶದ ರೈತರ ಕುರಿತಂತೆ ಆಲೋಚನೆ ಮಾಡಿದ್ರು. ಬಹಳ ಸಿಂಪಲ್, ನಾನು ರೈತರ ಕುರಿತಂತೆ ಏನ್ ಮಾಡಿದ್ರು ಅಂತ ಹೇಳಲಿಕ್ಕೆ ಮತ್ತೊಂದು ಗಂಟೆ ಬೇಕು ನನಗಾದ್ರೆ, ಒಂದೇ ಒಂದು ಮಾತು ಹೇಳ್ತೀನಿ. ಈ ದೇಶದ ರೈತ ಯೂರಿಯಾ ಬೇಕು ಅಂತ ಲೈನ್ ನಿಂತ್ಕೊಂಡು ಯೂರಿಯಾ ಅಂಗಡಿ ಮುಂದೆ ಗಲಾಟೆ ಮಾಡ್ಕೊಳ್ತಾ ಇದ್ದ. ಇದೇ ಹುಬ್ಬಳ್ಳಿಯ ಯಮನೂರಿನಲ್ಲಿ ಒಂದು ಸರ್ಕಾರ, ಕರ್ನಾಟಕದ ಸರ್ಕಾರ, ರೈತರು ಹೋಗಿ ನಿಂತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಲಾಠಿ ಚಾರ್ಜ್ ಮಾಡಿ ಓಡಿಸಿದ್ದ ನೆನ್ಪಿಟ್ಕೊಳ್ಳಿ. ಆದ್ರೆ ನರೇಂದ್ರ ಮೋದಿ ಯಾವತ್ತೂ ಹಾಗೆ ಮಾಡಲಿಲ್ಲ. ನರೇಂದ್ರ ಮೋದಿ ಯೂರಿಯಾ ಬೇಕು, ಆದ್ರೆ ಯೂರಿಯಾ ಸಬ್ಸಿಡಿ ರೇಟಲ್ಲಿ ಕೊಟ್ಟರು, ಅದು ರೈತನಿಗೆ ಸೇರಲ್ಲ, ಎಲ್ಲೋಗುತ್ತೆ ಅಂತ ಹುಡುಕಾಡಿಸಿದ್ರು. ಆಗ ಗೊತ್ತಾಯ್ತು, ಈ ಕೆಲವು ಫ್ಯಾಕ್ಟ್ರಿಗಳವರು ಯೂರಿಯಾನ ರಾ ಮೆಟೀರಿಯಲ್ ಆಗಿ ಬಳಸ್ಕೊಳ್ಳೋಂಥವ್ರು ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಬ್ಸಿಡಿ ರೇಟಲ್ಲಿ ಸಿಗುವಂತ ಯೂರಿಯಾನ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನ ಹಿಡ್ಕೊಂಡು ತಾವು ತಗೊಂಡೋಗ್ಬಿಡ್ತಾರೆ. ರೈತರಿಗೆ ಯೂರಿಯಾ ಇಲ್ಲ, ಆಮೇಲೆ ಏನ್ ಮಾಡ್ಬೇಕು, ಬೇರೆ ದಾರಿ ಇಲ್ಲ. ನರೇಂದ್ರ ಮೋದಿ ಬಂದ ತಕ್ಷಣ ಹೇಳಿದ್ರು ಈ ಫ್ಯಾಕ್ಟ್ರಿಗಳವರು ಅದನ್ನ ತೆಗೆದುಕೊಂಡು ಹೋಗಬಾರದು ಅಂದ್ರೆ ಏನ್ ಮಾಡಬೇಕು. ಯಾವುದೋ ಒಬ್ಬ ರೈತ ಐಡಿಯಾ ಕೊಟ್ಟನಂತೆ, ಸರ್ ನೀವು ಅದಕ್ಕೆ ಬೇವಿನ ಎಣ್ಣೆ ಮಿಕ್ಸ್ ಮಾಡಿಬಿಟ್ರೆ, ಲೇಪನ ಮಾಡಿಬಿಟ್ರೆ ಫ್ಯಾಕ್ಟ್ರಿಗಳಿಗೆ ಯೂಸ್ ಆಗಲ್ಲ, ನಮಗೆ ಬೇವಿನ ಎಣ್ಣೆ ಹಾಕಿರೋದ್ರಿಂದ ಅದು ಕೀಟನಾಶಕವಾಗಿಯೂ ಬಳಕೆ ಆಗುತ್ತೆ, ಲಾಭ ಆಗುತ್ತೆ ನೋಡಿ ಅಂತ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ, ಐಡಿಯಾ ಸ್ವೀಕಾರ ಮಾಡಿದ್ರು. 100% ಯೂರಿಯಾಕ್ಕೆ ಅವರು ಪೂರ್ತಿ ಬೇವಿನ ಎಣ್ಣೆ ಲೇಪನ ಮಾಡಿ ಕೊಟ್ಟ ನಂತರ ಇವತ್ತು ಯಾವ ಫ್ಯಾಕ್ಟ್ರಿಯವರು ಅದನ್ನು ತೆಗೆದುಕೊಂಡು ಹೋಗಲ್ಲ, ರೈತರಿಗೆ ಯೂರಿಯಾ ಕೊರತೆನೇ ಆಗಿಲ್ಲ ನರೇಂದ್ರ ಮೋದಿ ಬಂದ್ಮೇಲೆ. ಇದು ನರೇಂದ್ರ ಮೋದಿ ಅವರು ಮಾಡಿದ ಸಾಧನೆ. ನರೇಂದ್ರ ಮೋದಿ ಅವರು ಎಂತ ಕೆಲಸ ಮಾಡಿದ್ರು ಅಂತಂದ್ರೆ, ಅವ್ರ ಧೈರ್ಯ ನೀವೆಲ್ಲರೂ ಮೆಚ್ಚಬೇಕು, ನೀವೆಲ್ಲರೂ ಖುಷಿ ಪಟ್ಟು ಕೇಳಬೇಕು. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಏನ್ ಹೇಳಿದ್ರು ಗೊತ್ತಾ, ಈ ದೇಶದ 50% ಜನರ ಕೈಯಲ್ಲಿ, 50 ಅದಕ್ಕಿಂತ ಜಾಸ್ತಿನೇ, 50% ಇಟ್ಕೊಳ್ಳಿ, 50% ಜನ ಯಾವತ್ತೂ ನ್ಯಾಷನಲ್ ಬ್ಯಾಂಕ್ಗಳಿಗೆ ಬಂದೇ ಇಲ್ಲ. ನಾವೇನು ಬ್ಯಾಂಕಿಗೆ ಹೋಗಲೇ ಇಲ್ಲ. ನಾವು ಸಾಲ ಬೇಕು ಅಂದ್ರು ಲೋಕಲಲ್ಲಿ 1%-2% ಸಾಲ ತಗೊಂಡಿದ್ದವ್ರು. ನರೇಂದ್ರ ಮೋದಿ ಹೇಳಿದ್ರು ನೀವೆಲ್ಲರೂ ಬ್ಯಾಂಕಿಗೆ ಮೊದಲು ಬರಬೇಕು ಅಂತ. ಏನ್ ಮಾಡಿದ್ರು ಗೊತ್ತಾ, ಇಂಡೈರೆಕ್ಟ್ಲಿ ಹೇಳಿದ್ರು ಒಂದು ಜನ್ಧನ್ ಅಕೌಂಟ್ ಮಾಡಿಸ್ಕೊಳ್ಳಿ ಅಂತ. ನಮ್ಮ ಜನ ಹೇಳಿದ್ರು ಅಕೌಂಟ್ ಮಾಡಿಸಿದ್ರೆ ಬ್ಯಾಂಕಲ್ಲಿ ದುಡ್ಡು ಇಡಬೇಕಾ, ನಾವು ಬೇಕಾದ್ರೆ ಹುಂಡಿಯಲ್ಲಿ 5,000 ರೂಪಾಯಿ ಇಟ್ಟಿರ್ತೀವಿ, ಬ್ಯಾಂಕಲ್ಲಿ 200 ರೂಪಾಯಿ ಇಡಲ್ಲ, ನಮ್ಗೇನೇ ಇಲ್ಲ ನಮಗೆ ಬೇರೆಯವ್ರ ಕೈಯಲ್ಲಿ ದುಡ್ಡು ಕೊಡೋಕ್ಕೆ. ಹಿಂಗಾಗಿ ಏನ್ ಮಾಡಿದ್ರು ನರೇಂದ್ರ ಮೋದಿ, ಅಕೌಂಟಲ್ಲಿ ದುಡ್ಡಿಡದೆ ಬೇಡ, 0 ಬ್ಯಾಲೆನ್ಸ್ ಅಕೌಂಟ್ ಮಾಡಿ ಅಂತ ಹೇಳಿದ್ರು. ನಮ್ಮ ಜನಕ್ಕೆ ಖುಷಿ, ವಾಹ್ ದುಡ್ಡೇ ಹಿಡಿದೆ ಅಕೌಂಟ್ ಮಾಡ್ಬೋದಲ್ಲ ಅಂತ. ಏನು ಓಡ್ಬಂದ್ರು. ಮಿತ್ರರೇ, 1 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಟಾರ್ಗೆಟ್ ಇತ್ತಲ್ಲ, 33 ಕೋಟಿ ಅಕೌಂಟ್ಗಳನ್ನು ನರೇಂದ್ರ ಮೋದಿ ನಿರ್ಮಾಣ ಮಾಡಿಸಿದ್ರು ಇಡೀ ಜಗತ್ತಿನಲ್ಲಿ ಇವತ್ತಿನವರೆಗೂ. 1 ವರ್ಷದಲ್ಲಿ 33 ಕೋಟಿ ಅಕೌಂಟ್ ಆಗಿರುವ ರೆಕಾರ್ಡ್ ಯಾರ್ದಾದ್ರೂ ಇದ್ರೆ ಅದು ಭಾರತದ್ದೇ ರೆಕಾರ್ಡು, ನರೇಂದ್ರ ಮೋದಿ ಅವರ ಕಾಲದಲ್ಲಿ ಆಗಿರುವಂಥದ್ದು. ಅಷ್ಟು ಜನ ಬಂದ್ರಲ್ಲ. ಆದರೆ ಈ ದೇಶದ ಜನರ ವಿಚಿತ್ರ ಏನು ಗೊತ್ತಾ, ಶ್ರೀಮಂತರು ಬೇಕಿದ್ರೆ ಬ್ಯಾಂಕಲ್ಲಿ ಖಾಲಿ ಇಟ್ಟಿರ್ತಾರೆ, ಚೆಕ್ ಬೌನ್ಸ್ ಆಗುತ್ತೆ. ಆದರೆ ನಮ್ಮ ಹಳ್ಳಿ ಜನ ಹೇಗೆ ಅಂದರೆ ಅಕೌಂಟನ್ನು ಖಾಲಿ ಇಡಕ್ಕೆ ಒಪ್ಕೊಳ್ಳಲ್ಲ. ನೀವೊಂದು ಹುಂಡಿ ತಗೊಂಡು ಕೊಡಿ, ಶ್ರೀಮಂತರ ಮನೆಯಲ್ಲಿ ಹುಂಡಿ ಅಲಂಕಾರಕ್ಕೆ ಇಟ್ಟಿರ್ತಾರೆ, ಬಡವರ ಮನೆಯಲ್ಲಿ ಹೆಂಗೆ ಗೊತ್ತಾ, ಆ ಹುಂಡಿ ಒಳಗೆ ಸೆರಗಿನಿಂದ ಅಮ್ಮನೂ ತೆಗೆದು 1 ರೂಪಾಯಿ ಹಾಕ್ತಾರೆ, ಈ ಹುಡುಗನಿಗೆ 5 ರೂಪಾಯಿ ಕೊಟ್ಟರೆ ಅವನೊಂದು ರೂಪಾಯಿ ಹಾಕ್ತಾನೆ, ಅಪ್ಪ ಬಂದು 2 ರೂಪಾಯಿ ಹಾಕ್ತಾರೆ, ಒಟ್ಟಿನಲ್ಲಿ ಹುಂಡಿ ತುಂಬಿಸ್ತಿರ್ಬೇಕು ಅವ್ರಿಗೆ ಅಂತ. ಖಾಲಿ ಅಕೌಂಟು ಅಂತ ನರೇಂದ್ರ ಮೋದಿ ಹೇಳಿದರು, ಈ ದೇಶದ ಜನ ಅಕೌಂಟನ್ನು ಖಾಲಿ ಇಡಲಿಲ್ಲ, ದುಡ್ಡು ತುಂಬಿದ್ರು. ಎಷ್ಟು ತುಂಬಿದ್ರು ಗೊತ್ತಾ, ಜನ್ಧನ್ ಅಕೌಂಟ್ನಲ್ಲಿ ಇವತ್ತಿರೋ ಹಣ 70,000 ಕೋಟಿ ರೂಪಾಯಿಗಿಂತಲೂ ಜಾಸ್ತಿ ಇರುತ್ತೆ. 0 ಬ್ಯಾಲೆನ್ಸ್ ಅಕೌಂಟಿಂದ ಶುರು ಮಾಡಿದ್ದು ಈ ದೇಶದ 50% ಜನ 70,000 ಕೋಟಿ ರೂಪಾಯಿ ಹಣ ಇಟ್ಟರು. ನರೇಂದ್ರ ಮೋದಿ ಸುಮ್ಮನಾಗಲಿಲ್ಲ. ಆಮೇಲೆ ಏನಾದರೂ ಗೊತ್ತಾ, ನಿಧಾನವಾಗಿ
ನೀವು ಬರೀ ಬ್ಯಾಂಕ್ ಅಕೌಂಟ್ ಮಾಡಿದ್ರೆ ಸಾಕಾಗಲಿಲ್ಲಪ್ಪ, ನಿಮ್ಮ ಆಧಾರ್ ಕಾರ್ಡ್ ತಗೊಂಬಂದು ಬ್ಯಾಂಕಿಂಗ್ ಲಿಂಕ್ ಮಾಡಿ ಅಂದ್ರು. ನಮ್ಮ ಜನ ಮೊದಲು ಗಲಾಟೆ ಮಾಡಿದ್ರು, ಲಿಂಕ್ ಮಾಡೋದಾ, ಯಾಕೆ ಮಾಡಬೇಕು, ನಾವು ಮಾಡಲ್ಲ. ನರೇಂದ್ರ ಮೋದಿ ಹೇಳಿದ್ರು ನೀವು ಮಾಡಲೇಬೇಕು. ಯಾಕೆ ಅಂತಂದರೆ ಇನ್ನು ಮುಂದೆ ನಿಮ್ಗೆ ಯಾವ್ಯಾವ ಸಬ್ಸಿಡಿ ಬರಬೇಕೋ ಅದನ್ನು ಮಧ್ಯವರ್ತಿಗಳು ಕೊಡಲ್ಲ, ನಾನೇ ನೇರವಾಗಿ ನಿಮ್ಮ ಅಕೌಂಟಿಗೆ ಹಾಕ್ತೀನಿ, ಅದಕ್ಕೆ ಆಧಾರ್ ಲಿಂಕ್ ಮಾಡಿದರೆ ಮಾತ್ರ ಸಾಧ್ಯ ಆಗುತ್ತೆ ಅಂತ ಆಧಾರ್ ಕನೆಕ್ಟ್ ಮಾಡಿಸಿದ್ರು. ಯಾರ್ಯಾರು ಗಲಾಟೆ ಮಾಡಿದ್ರು ಗೊತ್ತಾ, ಈ ದೇಶದ ರೈತರು ಬಡವರು ಆಧಾರ್ ಲಿಂಕ್ ಮಾಡ್ಲಿಕ್ಕೆ ಒಪ್ಕೊಂಡ್ರು. ಕೆಲವೊಂದು ಜನ ಗಲಾಟೆ ಮಾಡಿದ್ರು, ಯಾಕೆ ಅಂತಂದ್ರೆ ಆಧಾರ್ ಲಿಂಕ್ ಮಾಡಿದ್ರೆ ಅವ್ರ ಬಂಡವಾಳ ಹೊರಗೆ ಬರುತ್ತೆ ಅಂತ ಗೊತ್ತಾಯ್ತು, ಲಕ್ಷಾಂತರ ಫೇಕ್ ಅಕೌಂಟ್ಗಳು ಸಿಕ್ಕಾಕೊಂಡ್ಬಿಟ್ರು. ಎಷ್ಟು ಜನರ ಫೇಕ್ ರೇಷನ್ ಕಾರ್ಡ್ ಇತ್ತು ಗೊತ್ತಾ, ಎಲ್ಲರೂ ಸಿಕ್ಕಾಕೊಂಡ್ರು. ಎಷ್ಟು ಜನ ಮಕ್ಕಳು ಊಟ ತಗೋತೀವಿ ಅನ್ನೋ ಹೆಸರಲ್ಲಿ, ಮಧ್ಯಾಹ್ನದ ಊಟ ಕೊಡ್ತೀವಿ ಅನ್ನೋ ಹೆಸರಲ್ಲಿ ಸರ್ಕಾರದಿಂದ ಸವಲತ್ತು ತಗೊಳ್ತಾ ಇದ್ರು, ಊಟ ಕೊಡ್ಲಿಕ್ಕೆ ಮಕ್ಕಳೇ ಇರಲಿಲ್ಲ. ಆಧಾರ್ ಕಾರ್ಡ್ ಕನೆಕ್ಟ್ ಮಾಡಿದ್ಮೇಲೆ ಎಲ್ಲ ಸಿಕ್ಕಾಕೊಂಡ್ಬಿಟ್ರು. ನರೇಂದ್ರ ಮೋದಿ ಇದನ್ನು ಕನೆಕ್ಟ್ ಮಾಡಿಸಿ ಏನ್ ಮಾಡಿದ್ರು, ನರೇಗಾ ಸ್ಕೀಮಿನ ಹಣ ಬರಬೇಕಿತ್ತಲ್ಲ, ಊರಿನಲ್ಲಿ ಜಿಲ್ಲಾ ಪಂಚಾಯತ್ಲ್ಲಿ ಹಂಚಲಾಗ್ತಿತ್ತಲ್ಲ, ಯಾವನ ಕೈಯಲ್ಲೂ ದುಡ್ಡು ಬರಲಿಲ್ಲ, ನಿಮ್ ನರೇಗಾ ಕಾರ್ಡ್ ಇದ್ರೆ ಕನೆಕ್ಟ್ ಮಾಡಿ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟಿಗೆ ಹಣ ಅಂದ್ರು. ನಿಮ್ಗೆ ಗ್ಯಾಸ್ ಸಬ್ಸಿಡಿ ಬರಬೇಕು, ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟಿಗೆ ಹಣ ಅಂದ್ರು. ಪರಿಣಾಮ ಈ ದೇಶದಲ್ಲಿ ಕಳೆದ 5 ವರ್ಷದಲ್ಲಿ 6,00,000 ಕೋಟಿ ರೂಪಾಯಿ ಹಣ ಟ್ರಾನ್ಸ್ಫರ್ ಆಯ್ತು. ಆಶ್ಚರ್ಯ ಏನ್ ಗೊತ್ತಾ, 1,10,000 ಕೋಟಿ ರೂಪಾಯಿ ಹಣ ಸೋರಿ ಹೋಗ್ತಾ ಇದ್ದಿದ್ದು ಉಳ್ಕೊಂಡ್ಬಿಡ್ತು. ವೇಸ್ಟ್ ಆಗ್ತಿದ್ದ ಹಣ ಉಳಿಸಿದ್ರು ನರೇಂದ್ರ ಮೋದಿ. ಉಳಿಸಿ ಏನಂದ್ರು ಗೊತ್ತಾ, ಈ ದುಡ್ಡು ಎಷ್ಟು ಉಳಿದಿದೆ ಅಂತಂದ್ರೆ ಆಯುಷ್ಮಾನ್ ಭಾರತ್ ಯೋಜನೆ ತರದ 3 ಯೋಜನೆಗಳನ್ನ ಮಾಡಬಹುದಾಗಿರುವಷ್ಟು ದುಡ್ಡು ನಾವು ಈ 5 ವರ್ಷಗಳಲ್ಲಿ ಉಳಿಸಿದ್ದೀವಿ. ಉಳಿಸಿರೋ ದುಡ್ಡನ್ನ ಈ ದೇಶದ ಬಡವರಿಗೆ ಹಂಚ್ತೀವಿ ಅಂತ ನರೇಂದ್ರ ಮೋದಿ ವಾಪಸ್ ತಂದು ಕೊಟ್ರಲ್ಲ, ಇದು ನರೇಂದ್ರ ಮೋದಿ ಅವರ ಸಾಧನೆ. ಮಿತ್ರ, ನರೇಂದ್ರ ಮೋದಿ ಇಷ್ಟಿಗೆ ನಿಲ್ಲಿಸಲಿಲ್ಲ. ಮೊದಲು ಜನಧನ್ ಅಕೌಂಟ್ ಮಾಡಿಸಿದ್ರು, ಆಮೇಲೆ ಈ ದೇಶದ ಬಡವರನ್ನ ಆಧಾರ್ ಕಾರ್ಡಿಗೆ ಕನೆಕ್ಟ್ ಮಾಡಿ ಅದಕ್ಕೊಂದು ವ್ಯವಸ್ಥೆ ಮಾಡಿದ್ರು. ಆನಂತರ ಈ ದೇಶದ ಬಡವರಿಗೆ ಧೈರ್ಯ ತುಂಬುತ್ತಾ ತುಂಬುತ್ತಾ ಒಂದಿನ ಹೇಳಿದರು, ಈ ದೇಶದಲ್ಲಿ ಮುಂದೆ 500,000 ರೂಪಾಯಿ ನೋಟ್ ನಡೆಯಲ್ಲ, ಯಾರ್ಯಾರು ದುಡ್ಡು ಇಟ್ಟಿದ್ದೀರೋ ತಂದು ಬ್ಯಾಂಕಿಗೆ ಹಾಕಿ ಅಂತ. ಎಲ್ಲರೂ ಹೇಳ್ತಾರೆ ನರೇಂದ್ರ ಮೋದಿ ಅವರು ಅರ್ಜೆಂಟಲ್ ಡಿಮಾನಿಟೈಸೇಷನ್ ಮಾಡಿದ್ರು ಅಂತ. ಅರ್ಜೆಂಟಲ್ ಮಾಡಿದ್ದಿದ್ರೆ ಮಿತ್ರ ನೆನ್ಪಿಟ್ಕೊಳ್ಳಿ, ಜನಧನ್ ಅಕೌಂಟ್ ಏನಾದರೂ ಅವ್ರು ಮಾಡಿಸಿರಲಿಲ್ಲ ಅಂತಂದಿದ್ರೆ ಈ ದೇಶದ 50% ಜನ ತಮ್ಮ ಹತ್ರ ಇರೋ 500,000 ರೂಪಾಯಿ ಎಲ್ಲಿಗೆ ಹಾಕಬೇಕು ಅಂತ ಗೊತ್ತಾಗದೆ ಒದ್ದಾಡ್ಬಿಟ್ಟಿರ್ತಿದ್ರು. ನರೇಂದ್ರ ಮೋದಿ 1 ವರ್ಷದ ಮುಂಚೆ ಪ್ಲಾನ್ ಮಾಡಿ ಎಲ್ರಿಗೂ ಅಕೌಂಟ್ ಮಾಡಿಸಿಕೊಟ್ಟು ಈ ಅಕೌಂಟಲ್ಲಿ ದುಡ್ಡು ಹಾಕಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರಲ್ಲ, ಇನ್ನೂ ಮಜಾ ಏನಾಯ್ತು ಗೊತ್ತಾ, ಊರಲ್ಲಿರೋ ಶ್ರೀಮಂತರೆಲ್ಲ ತಮ್ಮ ಅಕೌಂಟ್ಗೆ ದುಡ್ಡು ಹಾಕಿದರೆ ಕಷ್ಟ ಅಂತ ಊರಲ್ಲಿರೋ ಬಡವರನ್ನೆಲ್ಲ ಕರೆದು ಹಂಚಿ ಹೇಳಿದ್ರು, ನಿಮ್ಮ ನಿಮ್ಮ ಅಕೌಂಟಿಗೆ ಹಾಕ್ಕೊಳ್ಳಿ ಅಂತ. ಶ್ರೀಮಂತರ ದುಡ್ಡು ಬಡವರ ಮೂಲಕ ಹಂಚೋದು ಅಂದ್ರೆ ಹಿಂಗೆ. ಅದನ್ನ ಹಾಕೊಂಡಾಗ ನರೇಂದ್ರ ಮೋದಿಗೆ ವಿಷಯ ಗೊತ್ತಾಯ್ತು. ನರೇಂದ್ರ ಮೋದಿ ಹೇಳಿದ್ರು, ಯಾರ್ಯಾರು ಜನಧನ್ ಅಕೌಂಟಲ್ಲಿ ಶ್ರೀಮಂತರು ದುಡ್ಡು ಹಾಕಿದ್ದಾರೋ 1 ಪೈಸಾ ವಾಪಸ್ ಕೊಡಬೇಡಿ, ಯಾವನಾದ್ರೂ ಕೇಳಲಿಕ್ಕೆ ಬಂದ್ರೆ ಮೋದಿ ಅವ್ರಿಗೆ ಹೇಳ್ತೀನಿ ಹುಷಾರು ಅಂತ ಹೇಳಿ, ಉಳಿದಿದ್ದು ನಾನು ನೋಡ್ಕೊಳ್ತೀನಿ ಅಂತ ನರೇಂದ್ರ ಮೋದಿ ಈ ದೇಶದ ಬಡವರ ಪರವಾಗಿ ನಿಂತರಲ್ಲ, ಇದು ನರೇಂದ್ರ ಮೋದಿ ಅವ್ರು ಮಾಡಿದ ಕೆಲಸ. ಮಿತ್ರ, ಡಿಮಾನಿಟೈಸೇಷನ್ ಮಾಡಿದ್ ನಾವು, 500,000 ರೂಪಾಯಿ ಬ್ಯಾನ್ ಮಾಡಿದ್ದು ನಾವು, ಭಿಕಾರಿ ಆಗಿದ್ದು ಪಾಕಿಸ್ತಾನ. ಹೆಂಗ್ ಪಾಕಿಸ್ತಾನ ಬಿಗಾರ ಆಯ್ತು, ಹೆಂಗಾಯ್ತು ಅಂದ್ರೆ ನಮ್ಮ ಫೇಕ್ ನೋಟನ್ನ ಪ್ರಿಂಟ್ ಮಾಡಿ 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 ಈ ದೇಶದ ರಾಜಕಾರಣಿಗಳ ಮೂಲಕ ಈ ದೇಶದ ಬಡವರಿಗೆ ಹಂಚ್ತಾ ಇತ್ತಲ್ಲ, ಅದು ಪಾಕಿಸ್ತಾನ ಮಾಡ್ತಿದ್ದ ಕೆಲಸ. ಇವತ್ತು ಪಾಕಿಸ್ತಾನದ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಏನೂ ಕೆಲಸ ಇಲ್ಲದೆ ಪಾಕಿಸ್ತಾನ ಬೀದಿಗೆ ಬಂದು ಜಗತ್ತಿನ ಮುಂದೆ ಭಿಕ್ಷೆ ಬೀಳ್ತಿದೆ. ಚೈನಾ ಪಾಕಿಸ್ತಾನಕ್ಕೆ $2.5 ಬಿಲಿಯನ್ ಸಾಲ ಕೊಡ್ತೀನಿ ಅಂತ 3 ದಿನದಿಂದ ಹೇಳಿದೆ. ಆಮೇಲೆ ಪಾಕಿಸ್ತಾನ ಅವ್ರಿಗೆ ಏನ್ ಕೊಡ್ತೀನಿ ಅಂತ ಹೇಳಿದೆ ಗೊತ್ತಾ, ಪಾಕಿಸ್ತಾನ ಹೇಳಿದೆ ನಮ್ಮ ಹತ್ರ ಇನ್ನೇನೂ ಇಲ್ಲ ಕೊಡಕ್ಕೆ, ಕತ್ತೆಗಳು ಜಾಸ್ತಿ ಇವೆ, ಕತ್ತೆ ಎಕ್ಸ್ಪೋರ್ಟ್ ಮಾಡ್ತೀವಿ, ದಯಮಾಡಿ ತಗೊಳ್ಳಿ ಅಂತ ಕತ್ತೆಗಳನ್ನು ಕಳಿಸ್ತಾ ಇದೆ ಚೀನಾಕ್ಕೆ. ನನಗೂ ಆಶ್ಚರ್ಯ ಆಯಿತು, ಚೀನಾ ಪಾಕಿಸ್ತಾನದ ಕತ್ತೆಗಳನ್ನು ತಗೊಂಡು ಏನು ಮಾಡುತ್ತೆ ಅಂತಂದರೆ ಆ ಕತ್ತೆಗಳ ಚರ್ಮವನ್ನು ಸುಲಿದು ಅದರಿಂದ ಒಂದು ಔಷಧಿ ಮಾಡ್ತಾರಂತೆ, ಅದನ್ನು ಚೀನಾ ಎಕ್ಸ್ಪೋರ್ಟ್ ಮಾಡುತ್ತೆ, ಅದಕ್ಕೆ ಪಾಕಿಸ್ತಾನ ಕತ್ತೆಗಳನ್ನು ಕಳಿಸ್ತಿದೆ. ಪಾಕಿಸ್ತಾನಕ್ಕೆ ಎರಡೇ ಗೊತ್ತಿರೋದು, ಒಂದು ಟೆರರಿಸ್ಟ್ಗಳನ್ನು ಕಳಿಸೋದು ಇಲ್ಲ ಈ ಕತ್ತೆಗಳನ್ನು ಕಳಿಸೋದು, ಎರಡೇ ಪಾಕಿಸ್ತಾನಕ್ಕೆ ಗೊತ್ತಿರೋದು. ಇದು ಬಿಟ್ಟರೆ ಆಚೆಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನರೇಂದ್ರ ಮೋದಿ ಡಿಮಾನಿಟೈಸೇಷನ್ ಮಾಡಿ ಈ ದೇಶದ ಒಟ್ಟಾರೆ ಬದಲಾವಣೆ ತಂದ. ನರೇಂದ್ರ ಮೋದಿ GST ತಂದಾಗ ಇವರೆಲ್ಲ ಗಲಾಟೆ ಮಾಡಿದ್ರಲ್ಲ. ಮಿತ್ರ, ಬಹುತೇಕರಿಗೆ ಗೊತ್ತಿಲ್ಲ, ನಾನು ಇಲ್ಲಿ ಕೂತಾಗಿ ಇವತ್ತೊಂದು ರಿಪೋರ್ಟ್ ಓದ್ತಾ ಇದ್ದೆ. ಆ ರಿಪೋರ್ಟ್ ಹೇಳುತ್ತೆ 1 GST ಬಂದಿದ್ದರಿಂದಾಗಿ ಈ ದೇಶದ ಕಾಮನ್ ಮ್ಯಾನ್ ಪ್ರತಿ ತಿಂಗಳು 27% ತೆರಿಗೆ ಉಳಿಸ್ತಾನೆ. ಯಾವ ವಸ್ತುಗಳಿಗೆ 18% ಎಲ್ಲ ತೆರಿಗೆ ಕಟ್ತಿದ್ವೋ ನಮ್ಮ ದಿನನಿತ್ಯದ ವಸ್ತುಗಳು, ಅದಿವತ್ತು 5% ತೆರಿಗೆಗೆ ಬಂದು ನಿಂತ್ಕೊಂಡಿದೆ. ಆದರೆ ಗೊತ್ತಿರಲಿ, GST ಕಟ್ಟಲಿಕ್ಕೆ ಶುರು ಮಾಡಿದಾಗಲಿಂದ ಯಾವ್ಯಾವ ವ್ಯಾಪಾರಿಗಳು ತೆರಿಗೆಯನ್ನೇ ಕಟ್ಟದೆ ಸುಮ್ಮನಿರ್ತಿದ್ರೋ ಅವರೆಲ್ಲರೂ ಅನಿವಾರ್ಯವಾಗಿ ತೆರಿಗೆ ಕಟ್ಟಬೇಕಾಗಿ ಬಂದಿದೆ. ಅದರ ಪರಿಣಾಮವಾಗಿ ಪ್ರತಿ ತಿಂಗಳು
ನೆನ್ಪಿಟ್ಕೊಳ್ಳಿ, ನಾನು ಹೇಳ್ತಿರೋ ಡಾಟಾ, ಪ್ರತಿ ತಿಂಗಳು ಜಿ ಎಸ್ ಟಿ ಇಂದ 1,00,000 ಕೋಟಿ ರೂಪಾಯಿ ಕಲೆಕ್ಟ್ ಆಗ್ತಿದೆ ಭಾರತಕ್ಕೆ. ತೆರಿಗೆ ಎಷ್ಟು ಕಲೆಕ್ಟ್ ಆಗುತ್ತೆ ಈಗ ಅಂತಂದ್ರೆ, ಮನಮೋಹನ್ ಸಿಂಗ್ರ ಕಾಲಕ್ಕೆ ಎಷ್ಟು ತೆರಿಗೆ ಕಲೆಕ್ಟ್ ಆಗ್ತಿತ್ತೋ ಅದಕ್ಕಿಂತಲೂ 100% 100% 100% ಅಂದ್ರೆ ಡಬಲ್ ತೆರಿಗೆ ಇವತ್ತು ಕಲೆಕ್ಟ್ ಆಗ್ತಿದೆ. 5 ವರ್ಷಗಳಲ್ಲಿ ಮೋದಿ ಮ್ಯಾಜಿಕ್ ಮಾಡಿದ್ರಲ್ಲ, ಇನ್ ಎಷ್ಟು ಅಂತ ಹೇಳಿ ಮೋದಿಯವರ ಕೆಲಸ. ಮೋದಿಯವರ ಕೆಲಸ ಎಷ್ಟಾಗಿದೆ ಅಂದ್ರೆ, ದೇಶಕ್ಕಾಗಿ ಮೋದಿ ಅಂತಿದೆಯಲ್ಲ, ಇದನ್ನ ಹೇಳ್ತಾ ಕೂತ್ಕೊಂಡ್ರೆ ಖಂಡಿತ ಈ ಬಾರಿಯ ಶಿವರಾತ್ರಿಯನ್ನು ಕಳಿಬಹುದು, ಅಷ್ಟು ಕೆಲಸ ಮೋದಿ ಮಾಡಿದ್ದಾರೆ. ಆದ್ರೆ ನಾನು ಅಲ್ಲಿಗೆ ನಿಲ್ಲಿಸ್ತೀನಿ, ಮುಂದಿನ ಭಾಗ ಹೇಳಬೇಕಲ್ಲ ನನಗೆ, ಮೋದಿಗಾಗಿ ನಾವು ಅಂತ. ಮಿತ್ರರೇ, ಮೋದಿ ನಮಗೋಸ್ಕರ ಇಷ್ಟು ಕೆಲಸ ಮಾಡಿದ್ರಲ್ಲ, ನಾವು ಮೋದಿಗೋಸ್ಕರ ಇನ್ನೊಂದು ಬಾರಿ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳಲಿಲ್ಲ ಅಂತಂದ್ರೆ ಕೃತಜ್ಞರಾಗ್ತೀವಿ. ನೆನ್ಪಿಟ್ಕೊಳ್ಳಿ, 2004 ಇಂಥದ್ದೊಂದು ತಪ್ಪು ಮಾಡಿದ್ವಿ. ಅಟಲ್ ಬಿಹಾರಿ ವಾಜಪೇಯಿ ಗೆದ್ದೇ ಬಿಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು, ನಾವೆಲ್ಲರೂ ಪರ್ಸ್ನಲ್ ಆಗಿ ಮೋಸ ಮಾಡಿದ್ವಿ. ಅಟಲ್ ಬಿಹಾರಿ ವಾಜಪೇಯಿ ಸೋತೋದ್ರು. ಅಟಲ್ ಬಿಹಾರಿ ವಾಜಪೇಯಿ ಸೋತೋಗಿದ್ದಕ್ಕೆ, ಅವರಿಗೆ ಮಾಡಿದ ಪಾಪಕ್ಕೆ, ಅವರಿಗೆ ಮಾಡಿದ ಮೋಸಕ್ಕೆ 10 ವರ್ಷಗಳ ಕಾಲ ಪ್ರಾಯಶ್ಚಿತ್ತ ಮಾಡ್ಕೊಂಡ್ವಿ. ನಾವು ನೆನ್ಪಿಟ್ಕೊಳ್ಳಿ, 10 ವರ್ಷಗಳ ಪ್ರಾಯಶ್ಚಿತ್ತ. 10 ವರ್ಷ ಈ ದೇಶವನ್ನು ಆಳಿದ ವ್ಯಕ್ತಿ ಯಾರಿದ್ರು ಗೊತ್ತಾ? ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಆಳಿದ್ರು ಈ ದೇಶವನ್ನು. ಅವರಿಗೆ ಗೊತ್ತಿತ್ತು ನಾನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟೇ ಅಲ್ಲ ಅಂತ. ನಾನು ಹೇಳ್ತಿಲ್ಲ ಇದನ್ನ, ಅವರೇ ಹೇಳ್ಕೊಂಡ್ರು. ಒಂದ್ಸಲ ಪ್ರಣಬ್ ಮುಖರ್ಜಿನ ಕೂರ್ಸಿ ಹೇಳಿದ್ರು, ಪ್ರಣಬ್ ದಾ ನೀವು ನನಗಿಂತ ಎಲ್ಲದರಲ್ಲೂ ಸಮರ್ಥರಾಗಿದ್ರಿ, ನನಗಿಂತ ಸೀನಿಯರ್ ಆಗಿದ್ರಿ, ಆದ್ರೆ ಏನ್ ಮಾಡೋದು, ನಾನು ಆಕ್ಸಿಡೆಂಟ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟೆ. ಯಾಕೆ ಪ್ರೈಮ್ ಮಿನಿಸ್ಟರ್ ಆದ್ರು ಅಂತಂದ್ರೆ, ಸೋನಿಯಾ ಗಾಂಧಿಗೆ ತಮ್ಮ ಕೆಲಸವನ್ನ ಮಾಡ್ಲಿಕ್ಕೆ ಒಂದು ರಬ್ಬರ್ ಸ್ಟಾಂಪ್ ಬೇಕಿತ್ತು. ಆ ರಬ್ಬರ್ ಸ್ಟಾಂಪ್ ಅನ್ನು ಅವ್ರು ಇಟ್ಕೊಂಡು ತಾವು ಇಡೀ ದೇಶವನ್ನ ಆಳ್ವಿಕೆ ಮಾಡಿದ್ರು. 10 ವರ್ಷಗಳ ಕಾಲ ಇಂಡೈರೆಕ್ಟ್ಲಿ ಗುಲಾಮರಾಗಿ ಒಂದು ಪರಿವಾರದ ಸೇವೆ ಮಾಡಬೇಕಾಗ್ಬಂತು. ಈ ಬಾರಿ ಏನಾದರೂ ನರೇಂದ್ರ ಮೋದಿ ಅವರಿಗೆ ಮೋಸ ಮಾಡಿದರೆ 10 ವರ್ಷಗಳ ಕಾಲ ಅಲ್ಲ ಮಿತ್ರರೇ, 50 ವರ್ಷಗಳ ಕಾಲ ಒದ್ದಾಡಬೇಕು. ವೇದಿಕೆ ಮೇಲೆ ಅವತ್ತು ಎಲ್ಲರೂ ಕೈ ಹಿಡ್ಕೊಂಡು ನಿಂತಿದ್ರಲ್ಲ, ಒಬ್ಬೊಬ್ಬರನ್ನು ನೋಡಿ ನೀವು. ಆಗಸ್ಟಾ ವೆಸ್ಟ್ಲ್ಯಾಂಡಲ್ಲಿ 3,600 ಕೋಟಿ ರೂಪಾಯಿ ಡೀಲು, ಆಕಾಶದಲ್ಲಿರುವಂಥ 2G 3G 1,25,00,000 ಕೋಟಿ ರೂಪಾಯಿ ಡೀಲು, ಭೂಮಿಯ ಮೇಲೆ ಭೂ ಹಗರಣಗಳು ಸಿಕ್ಕಾಪಟ್ಟೆ ನಡೆಸಿದ್ರು, ಭೂಮಿಯ ಆಳದಲ್ಲಿರುವಂಥ ಕಲ್ಲಿದ್ದಲನ್ನು ಮಾರಾಟ ಮಾಡೋದ್ರ ಮೂಲಕ 10,00,000 ಕೋಟಿ ರೂಪಾಯಿನ ಲೂಟಿ ಮಾಡಿದ್ರು. ಈ ಥರ ಭಾರತವನ್ನು ತಿಂದು ಕೊಬ್ಬಿ ಬೆಳೆದಿರೋರಂಥವರೆಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ನಾನೇ ಪ್ರಧಾನಿ ಅಂತ ಹೇಳ್ತಿರ್ತಾರೆ. ನರೇಂದ್ರ ಮೋದಿಗೆ ಏನಾದರೂ ಕೈ ಕೊಟ್ಟು ಈ ಬಾರಿ ನಾವು ಒಂದು ಸಣ್ಣ ಎಡವಟ್ಟು ಮಾಡಿದರೆ ಪ್ರಧಾನಿ ಇದಕ್ಕೆ ಕುರ್ಚಿ ಇರಲ್ಲ, ಹಾಸಿಗೆ ಹಾಸಿ ಇವರನ್ನೆಲ್ಲೂ ಕೂರಿಸ್ಬೇಕಾಗುತ್ತೆ. ಸೋಮವಾರ ಒಬ್ಬರು ಪ್ರಧಾನಿ, ಮಂಗಳವಾರ ಒಬ್ಬರು ಪ್ರಧಾನಿ, ಬುಧವಾರ ಒಬ್ಬರು, ಗುರುವಾರ ಒಬ್ಬರು, ಶುಕ್ರವಾರ ಒಬ್ಬರು, ಶನಿವಾರ ಮತ್ತೊಬ್ಬರು, ಭಾನುವಾರ ದೇಶಕ್ಕೆ ರಜಾ ಅಂತ. ಇನ್ಯಾರು ಇಲ್ಲ ಇವತ್ತು ಪ್ರಧಾನಿ ಆಗ್ಲಿಕ್ಕೆ, ಇವತ್ತು ದೇಶಕ್ಕೆ ರಜಾ ಅಂತ. ಈ ತರದ ಸ್ಥಿತಿಗೆ ಹೋಗುತ್ತೆ. ಚಿಂದಿ ಚಿತ್ರಾನ್ನ ಮಾಡ್ತಾರೆ. ಈ ದೇಶದಲ್ಲಿ ಬಂದಿರುವಂತ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಕ್ಯಾಂಡಿಡೇಟ್ಸ್ ಇದ್ದಾರೋ ನಿಮ್ಮ ಜಾತಿ ಕೇಳ್ಕೊಂಡು ಓಟ್ ಕೇಳ್ತಾರೆ. ನಿಮ್ದು ಯಾವ ಜಾತಿ, ನಂದು ಅದೇ ಜಾತಿ, ಓಟ್ ಮಾಡಿ ಅಂತ ಕೇಳ್ಕೊಳ್ತಾರೆ. ನಾನು ಕುರುಬ, ಅದಕ್ಕೋಸ್ಕರ ಓಟ್ ಮಾಡಿ. ನಾನು ಗೌಡ, ಅದಕ್ಕೋಸ್ಕರ ಓಟ್ ಮಾಡಿ. ನಾನು ಬ್ರಾಹ್ಮಣ, ಅದಕ್ಕೋಸ್ಕರ ಓಟ್ ಮಾಡಿ ಅಂತ. ನೀವು ಯಾರನ್ನೇ ನೋಡಿ, ನಿಮಗೆ ಕುಮಾರಸ್ವಾಮಿ ಗೌಡ ಅಂತ ಗೊತ್ತು, ನಿಮಗೆ ಸಿದ್ದರಾಮಯ್ಯನವರು ಕುರುಬ ಅಂತ ಗೊತ್ತು, ಯಡಿಯೂರಪ್ಪನವರು ಲಿಂಗಾಯತರು ಅಂತ ಗೊತ್ತು. ನರೇಂದ್ರ ಮೋದಿ ಯಾವ ಜಾತಿ ಅಂತ ಕೇಳಿದ್ರೆ ಈ ದೇಶದ 90% ಜನಕ್ಕೆ ಗೊತ್ತೇ ಇಲ್ಲ. ಅವ್ರು ಹೇಳ್ತಾರೆ ಅವ್ರು ಇಂಡಿಯನ್ ಅಂತ ಮಾತ್ರ ಗೊತ್ತು ನಮಗೆ, ಉಳಿದಿದ್ದೇನೋ ಗೊತ್ತಿಲ್ಲ ಅಂತ. ತಮ್ಮ ಜಾತಿ ಹೇಳ್ಕೊಂಡು ಇದುವರೆಗೂ ಓಟ್ ಕೇಳದೆ ಇರುವ ಅಪರೂಪದ ವ್ಯಕ್ತಿ ಅವರು ಮಾತ್ರ ಅಂತ. ಇಂಥವ್ರನ್ನ ಬಿಟ್ಟು ನಮ್ಮ ನಡುವೆ ಒಡೆದಾಕುವಂತವರನ್ನ ನಾವು ಯಾವ ಕಾರಣಕ್ಕಾದ್ರೂ ಒಪ್ಕೊಳ್ಬೇಕು? ಮಿತ್ರ, ಈ ದೇಶದ ಒಬ್ಬ ಅಪರೂಪದ ಪ್ರಧಾನಿ ತಾವು ಪ್ರಧಾನಿ ಪಟ್ಟವನ್ನ ಸ್ವೀಕರಿಸಿದ, ನೀವು ಆಯ್ಕೆ ಮಾಡಿದ ಮರುಕ್ಷಣ ಏನ್ ಹೇಳ್ತಾರೆ ಗೊತ್ತಾ? ನಾನು ಪ್ರಧಾನ ಮಂತ್ರಿ ಅಲ್ಲ, ನಾನು ಪ್ರಧಾನ ಸೇವಕ, ನಿಮ್ ಸೇವೆ ಮಾಡಿಸ್ಕೊಳ್ಳಿ ನನ್ನ ಹತ್ರ ಅಂತ. ಏನ್ ಚೆನ್ನಾಗಿದ್ದೀರಿ, ನಿಮ್ MLA MPನು ಈ ಮಾತು ಹೇಳಲ್ಲ ಯಾವಾಗ್ಲೂ. ಆದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರು ಹೇಳಿ ಏನ್ ಹೇಳ್ತಾರೆ ಗೊತ್ತಾ? ಮೊನ್ನೆ ಒಂದ್ ಮಾತು ಹೇಳಿದ್ರು ನಂಗೆ ಬಹಳ ಹಿಡಿಸಿದಂತ ಮಾತು, ನೀವು ನಿಮ್ ಮನೆಯಲ್ಲಿ ಕೆಲಸಕ್ಕೆ ಯಾರನ್ನಾದ್ರೂ ಇಟ್ಕೊಳ್ತೀರಾ ಅಂತ ಇಟ್ಕೊಳ್ಳಿ. ಕೆಲಸದವನು ನಿಮ್ಮ ಜೇಬ್ನಲ್ಲಿ ದುಡ್ಡು ಯಾವಾಗಲೂ ತೆಗಿತಾ ಇದ್ರೆ, ನಿಮ್ಮ ಮನೆಯಿಂದ ದುಡ್ಡನ್ನು ತೆಗಿತಾ ಇದ್ರೆ, ಅಲ್ಮರದಿಂದ ಚಿನ್ನವನ್ನು ಕದೀತಾ ಇದ್ರೆ, ಅವನನ್ನ ಕೆಲಸಕ್ಕೆ ಇಟ್ಕೊಳ್ತೀರಾ? ಇಲ್ಲ. ಈ ದೇಶದ ಚಿನ್ನವನ್ನು ಲೂಟಿ ಮಾಡಿರುವಂಥ ಅಯೋಗ್ಯರು ಮತ್ತೆ ಬಂದು ಕೆಲಸಕ್ಕೆ ಇಟ್ಕೊಳ್ಳಿ ಅಂತ ಕೇಳಿದ್ರೆ ಹೆಂಗಿಟ್ಕೋತೀರಾ? ನರೇಂದ್ರ ಮೋದಿ 2nd ಪ್ರಶ್ನೆ ಕೇಳಿದ್ರು, ಗಂಡ ಹೆಂಡತಿ ನಡುವೆ ಪದೇ ಪದೇ ಜಗಳ ತರುವಂಥ ಕೆಲಸಗಾರನ ಇಟ್ಕೊಳ್ತೀರಾ? ನಿಮ್ಮ ಮಕ್ಕಳನ್ನ ನಿಮ್ ವಿರುದ್ಧ ಎತ್ತಿ ಕಟ್ಟುವಂತ, ನಿಮ್ಮ ಮಕ್ಕಳ ವಿರುದ್ಧ ನಿಮ್ಮನ್ನು ಎತ್ತಿ ಕೊಟ್ಟುವಂತ ಕೆಲಸದವ್ರನ್ನ ಯಾವತ್ತಾದ್ರೂ ಇಟ್ಕೊಳ್ತೀರಾ? ಇಲ್ಲ ಅಂದ್ರು ಜನ. ಹೌದಲ್ವಾ? ಮತ್ತೆ ಜಾತಿ ಜಾತಿ ನಡುವೆ ಕಿತ್ತಾಟ ಹಚ್ಚಿದ್ರು. ಲಿಂಗಾಯತರು ಮತ್ತು ವೀರಶೈವರು ಅವ್ರನ್ನೂ ಬೀಳಲಿಲ್ಲ, ಅವ್ರ ನಡುವೆ ಕಿತ್ತಾಟ ಹಚ್ಚಿದ್ರು. ಗೌಡರನ್ನ ದಲಿತರ ನಡುವೆ ಎತ್ತು ಕಟ್ಟಿದ್ರು. ಬ್ರಾಹ್ಮಣರು ದಲಿತರ ವಿರುದ್ಧ ಕಿತ್ತಾಡುವಂತೆ ಮಾಡಿದ್ರು. ಒಬ್ಬರಿಗೊಬ್ಬರಿಗೂ ಕಿತ್ತಾಟ ಹಚ್ಚುವಂತ ಈ ತರದ ಸೇವಕರು ಬೇಕಾ? ಅಥವಾ ನಾವೆಲ್ಲರೂ ಭಾರತೀಯರ ಕಣಪ, ಎಲ್ಲವನ್ನು ಮರೆತು ಒಟ್ಟಾಗಿ ನಿಂತು ಈ ದೇಶವನ್ನು ಜಗತ್ತಿನ ಎತ್ತರಕ್ಕೆ ಬೆಳೆಸೋಣ ಅಂತ ಹೇಳುವಂತ ನರೇಂದ್ರ ಮೋದಿ ತರದ ಸೇವಕರು ಬೇಕಾ ಅಂತ ನಾವಿವತ್ತು ಡಿಸೈಡ್ ಮಾಡಬೇಕಾಗಿದೆ. ಮಾಲೀಕತ್ವವನ್ನು ಸರಿಯಾಗಿ ಚಲಾಯಿಸಬೇಕಾಗಿದೆ. ಈ ಕಾರಣಕ್ಕೋಸ್ಕರ ಬಂದೆ ನಾನು ನಿಮ್ಮ ಹತ್ರ.
ಒಂದು ಎರಡು ಮೂರು ಸಂಗತಿನ ನಾವೇನು ಮಾಡಬೇಕು ಅಂತ ಕೇಳ್ತಾರೆ. ಮೊದಲನೇದಾಗಿ ನಾವು ಟೀಮ್ ಮೋದಿ ಅಂತ ಕಟ್ಕೊಂಡಿದ್ದೀವಿ. ಸಾಲಹಳ್ಳಿಯಲ್ಲೂ ಟೀಮ್ ಮೋದಿ ಇದೆ. ನಂಗೆ ನಿರಂಜನ್ ಹೇಳ್ತಿದ್ದ, ಬೈಕ್ ರ್ಯಾಲಿಯಲ್ಲಿ ಸಾಲಹಳ್ಳಿಯವರದ್ದು ದೊಡ್ಡ ಪ್ರಯತ್ನ ಇತ್ತು ಅಂತ ಭಾಳ ಸಂತೋಷ ಬಿತ್ತಾರೆ. ಮೋದಿಯವರಿಗೋಸ್ಕರ ನಾವೇನಾದರೂ ಮಾಡಬೇಕು, ಯಾಕೆಂದರೆ ಮೋದಿ ತನಗೋಸ್ಕರ ಏನು ಮಾಡಿಕೊಳ್ಳಿಲ್ಲ, ಎಲ್ಲ ನಮಗೋಸ್ಕರ ಮಾಡಿದರು. ಅವರಿಗೋಸ್ಕರ ನಾವೇನಾದರೂ ಮಾಡಲಿಲ್ಲ ಅಂದರೆ ಹೆಂಗೆ? ನಾನು ಅದಕ್ಕೆ ಎಲ್ರಿಗೂ ತಮಾಷೆ ಮಾಡ್ತಿರ್ತೀನಿ, ಮೋದಿಯವರ ವಿರುದ್ಧ ನೀವೆಲ್ಲರೂ ನಿಂತರು, ಕೊನೆವರೆಗೂ ನಾನೊಬ್ಬ ಅವ್ರ ಜೊತೆ ನಿಂತಿರ್ತೀನಿ. ಯಾಕೆ ಅಂತಂದರೆ ಆ ಮನುಷ್ಯ ಎಷ್ಟು ಕಷ್ಟಪಟ್ಟು ಈ ದೇಶಕ್ಕೋಸ್ಕರ ದುಡಿತಾ ಇದ್ದಾರೆ ಅನ್ನೋದನ್ನು ಹತ್ತಿರದಿಂದ ನೋಡಿರೋದರಿಂದ ನನಗೆ ಗೊತ್ತಿದೆ. ಅಕಸ್ಮಾತ್ ಈ ಬಾರಿ ಮೋದಿಯವರನ್ನು ಕಳ್ಕೊಂಡ್ರೆ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಮುಖ ತೋರಿಸ್ಲಿಕ್ಕೂ ಲಾಯಕ್ಕಾಗಿರಲ್ಲ, ಆ ಥರದ ಸ್ಥಿತಿಗೆ ಹೋಗ್ಬಿಡ್ತೀವಿ. ಎಚ್ಚರಿಕೆಯಿಂದ ಯೋಚನೆ ಮಾಡಿ ಅಂತ ನಾವು ಒಂದು ಎರಡು ಪೋಸ್ಟರ್ ಮಾಡಿದ್ದೀವಿ. ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ, ಈ ಪೋಸ್ಟರ್ನ ದಯಮಾಡಿ ನೀವು ಮನೆಗಳಿಗೆ ಇವತ್ತು ತೊಗೊಂಡು ಹೋಗಿ ಅಂತ. ಯಾವ ಪೋಸ್ಟರು ಫ್ರೀ ಅಲ್ಲ. ಈ ಪೋಸ್ಟರ್ಗೆ 5 ರೂಪಾಯಿ ಅವ್ರು ಮಾರಾಟ ಮಾಡಬಹುದು ಅಂತ ಅನ್ಸುತ್ತೆ. ಒಂದು ಪೋಸ್ಟರ್ 5 ರೂಪಾಯಿ, ಫೈನ್. ಆಕ್ಚುಲಿ ಫ್ರೀ ಕೊಡೋದು ನನಗೆ ಇಷ್ಟ ಇಲ್ಲ, ಬಟ್ ಅವ್ರು ಫ್ರೀ ಕೊಡ್ತೀನಿ ಅಂತ ಕೂತಿದ್ದಾರೆ, ಫೈನ್. ಶ್ರೀನಿವಾಸ್ ಅಂಗಡಿಯವರು ಯಾರೋ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರಂತೆ, ದಯಮಾಡಿ ಎಲ್ಲರೂ ತಗೊಂಡು ಹೋಗಿ. ಈ ಪೋಸ್ಟರ್ ಏನಿದೆ ಅಂತ ನಾನು ಹೇಳ್ತೀನಿ. ಮೊದಲನೇದು, ಈ ಪೋಸ್ಟರ್ನ ಟೈಟಲ್ ಇದೆ, ನನ್ನ ಪಾಲಿನ 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಏನೇನಿದೆ ಗೊತ್ತಾ, ಯಾವಾಗ ಬಂತು ಅಂತ? ನನ್ನ ರಕ್ಷಣೆಗಾಗಿ ಬಡಿದಾಡುವ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಮಾಡಿಸಿಕೊಟ್ರಲ್ಲ, ಅವತ್ತೇ 15 ಲಕ್ಷ ನನ್ನ ಅಕೌಂಟಿಗೆ ಬಂತು, ಹೋಗಲೇ ಅಂತ ಹೇಳಬೇಕು ಕಾಂಗ್ರೆಸ್ ಅವರಿಗೆ ಅಂತ. ಪಾಕಿಸ್ತಾನದ ಗಡಿಗೆ ಬೇಲಿ ಹಾಕಿ 600ಕ್ಕೂ ಹೆಚ್ಚು ಉಗ್ರರನ್ನ ಕೊಂದು ಬಿಸಾಡಿದ್ರಲ್ಲ, ಇವತ್ತು ಒಂದೇ ಒಂದು ಭಯೋತ್ಪಾದಕ ದಾಳಿ ನಡೆದಿಲ್ವಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು, ಹೋಗಲೇ ಅಂತ. ನಕ್ಸಲ್ರೆಲ್ಲ ಬಾಲ ಮುದುರ್ಕೊಂಡು ಬಿದ್ದಿದ್ದಾರಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು. ಸದಾ ದೇಶವನ್ನು ಕಾಡ್ತಾ ಇದ್ದ ಪಾಕಿಸ್ತಾನ ಇವತ್ತು ನಮ್ಮ ಕಾರಣದಿಂದಾಗಿ ಭಿಕ್ಷೆ ಬೇಡುವ ಸ್ಥಿತಿಗೆ ಬಂತಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಭಯೋತ್ಪಾದನೆಯನ್ನು ಹತ್ತಿಕ್ಕಲಾಗದೆ ಹಿಂದೂ ಭಯೋತ್ಪಾದನೆಯನ್ನು ಹೆಸರನ್ನು ಹುಟ್ಟಿಸಿ ಸಾಧ್ವಿ ಪ್ರಜ್ಞಾ ಸಿಂಗ್ಗಳನ್ನು ಕೂಡಿ ಹಾಕಿದ್ದ ನಾಮರ್ದಗಳೆಲ್ಲ ಬೀದಿಗೆ ಬಂದು ನಿಂತಿದ್ದಾರಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ ನಾವು ಹೆಮ್ಮೆ ಹೇಳ್ಕೊಳ್ತೀವಿ. ಮಿತ್ರರೇ, ಸಾಲ ಇಲ್ಲದೆ ಸರ್ಕಾರ ನಡೆಸಿ ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಸಾಲ ಕೊಡುವ ಮಟ್ಟಿಗೆ ಭಾರತ ಬೆಳೆದು ನಿಲ್ತಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಇನ್ನು ಚೆನ್ನಾಗಿದೆ, ಮೊದಲೆಲ್ಲ ಫೋನ್ ಕಾಲ್ ಮಾಡುವಾಗ ಮಿಸ್ ಕಾಲ್ ಕೊಡ್ತಿದ್ದು ಅಂತ, ಆ ಕಡೆಯವನು ಮಾಡಲಿ ಅಂತ, ದುಡ್ಡು ಎಷ್ಟು ಖರ್ಚಾಗುತ್ತೋ ಅಂತ. ಕಳೆದ 5 ವರ್ಷದಲ್ಲಿ ಸತ್ಯ ಹೇಳಿ ಎದೆ ಮುಟ್ಕೊಂಡು ಮಿಸ್ ಕಾಲ್ ಕೊಟ್ಟಿದ್ದು ರೂಢಿಯಾದರೂ ಇದೆಯಾ ನಮಗೆ ಅಂತ. ನಾವು ಕಾಲ್ ಮಾಡ್ತೀವಿ ಯಾಕೆಂದರೆ ಇವತ್ತು ಕಾಲ್ ಫ್ರೀ, ಇವತ್ತು ಡಾಟಾ ಫ್ರೀ. ಜಗತ್ತಿನಲ್ಲಿ ಇಷ್ಟು ಕಡಿಮೆ ರೇಟಲ್ಲಿ ಇಂಟರ್ನೆಟ್ ಡಾಟಾ ಸಿಗೋದು ಇನ್ಯಾವ ರಾಷ್ಟ್ರವೂ ಇಲ್ಲ, ಅದು ಭಾರತದಲ್ಲಿ ಮಾತ್ರ. ಇದು ನರೇಂದ್ರ ಮೋದಿ ಅವರು ಬಂದ ನಂತರ ಅದಕ್ಕೆ ಇರುವಂಥ ಮ್ಯಾಜಿಕ್ಕು. ಒಂದು ಮನೆಯಲ್ಲಿ 5 ಜನ ಇದ್ದೀರಾ ಅಂತಂದರೆ ನೀವು 5 ವರ್ಷಗಳಿಗಿಂತ ಮುಂಚೆ ಮಾಡ್ತಿದ್ದ ಖರ್ಚು ಈಗ ಮಾಡ್ತಿರೋ ಖರ್ಚು ಲೆಕ್ಕ ಹಾಕ್ಕೊಳ್ಳಿ, ಅದು ಆಲ್ಮೋಸ್ಟ್ 15 ಲಕ್ಷದ ಹತ್ರಕ್ಕೆ ಬರುತ್ತೆ. ಭಾಳ ಜನ ಇದನ್ನು ಲೆಕ್ಕ ಹಾಕಲಿಲ್ಲ ಅಷ್ಟೇ. ಪ್ರತಿಭಾವಂತ ದಲಿತರೊಬ್ಬರನ್ನ ಕರ್ಕೊಂಡು ಹೋಗಿ ನರೇಂದ್ರ ಮೋದಿಯವರು, ನಾನು ಸುಮ್ಮನೆ ಇದಕ್ಕೆ ನೆನಪಿಸ್ಕೊಡ್ತೀನಿ ನಿಮಗೆ, ಸೋನಿಯಾ ಗಾಂಧಿಯವರ ಕಾಲಕ್ಕೆ ಅಬ್ದುಲ್ ಕಲಾಂರನ್ನ ಪಕ್ಕಕ್ಕೆ ಸರಿಸಿ ಸೋನಿಯಾ ಗಾಂಧಿಯವರು ಒಬ್ಬ ಪ್ರೆಸಿಡೆಂಟನ್ನು ಕರ್ಕೊಂಡು ಬಂದಿದ್ದರು. ಯಾರು ಗೊತ್ತಾ? ಪ್ರತಿಭಾ ಪಾಟೀಲ್ ಅಂತ. ಪ್ರತಿಭಾ ಪಾಟೀಲ್ನ ಯಾಕೆ ಪ್ರೆಸಿಡೆಂಟ್ ಮಾಡಿದ್ರಿ ಅಂತಂದರೆ, ಇವರು ಗಾಂಧಿ ಫ್ಯಾಮಿಲಿ ಸೇವೆ ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಪ್ರೆಸಿಡೆಂಟ್ ಮಾಡಿದರು. ಇನ್ಯಾವ ಕ್ರೆಡಿಬಿಲಿಟಿನೂ ಇರಲಿಲ್ಲ ಅವರಿಗೆ. ಆದರೆ ನರೇಂದ್ರ ಮೋದಿ ದಲಿತರಾಗಿದ್ದರು, ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಭಾರತದ ಸೇವೆ ಮಾಡಿರುವಂಥ ಕೋವಿಂದರನ್ನ ಕರ್ಕೊಂಡು ಬಂದಲ್ಲಿ ಕೂರಿಸಿ ತಲೆಬಾಗಿ ನಮಸ್ಕರಿಸಿದ್ರಲ್ಲ, 15 ಲಕ್ಷ ಅಲ್ಲ, ಶತಶತಮಾನದ ಕಳಂಕನೂ ತೊಡೆದೋಯ್ತು ಭಾರತದ್ದು ಅಂತ. ಇದು ನರೇಂದ್ರ ಮೋದಿ ನಮಗೆ ಮಾಡಿರೋ ಉಪಕಾರ. ಇದು 15 ಲಕ್ಷ ಅಲ್ಲ, 15 ಕೋಟಿಗೆ ಸಮ ಅಂತ. ನಾನು ಇದನ್ನು ನಿಮ್ಮ ಮನೆ ಹೊರಗಡೆ ಹಾಕ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಯಾವನಾದರೂ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನಾದರೂ ಪ್ರಶ್ನೆ ಮಾಡ್ಲಿಕ್ಕೆ ಬಂದರೆ ಅವನಿಗೆ ಈ ಪೋಸ್ಟರ್ ತೋರಿಸಿ, ಇದು ನೋಡು ನೀನು ಜಾಗ ಖಾಲಿ ಮಾಡು ಅಂತ ಒಮ್ಮೆ ಧೈರ್ಯವಾಗಿ ಹೇಳುವಂಥ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು. ಎರಡನೇದೊಂದು ಪೋಸ್ಟರ್ ಇದೆ, ಈ ಪೋಸ್ಟರ್ ಭಾಳ ಇಷ್ಟಪಟ್ಟು ನಾನು ಡಿಸೈನ್ ಮಾಡಿಸಿದ್ದು. ಈ ಪೋಸ್ಟರಲ್ಲಿ ನರೇಂದ್ರ ಮೋದಿಯವ್ರ ಬಗ್ಗೆ ಒಂದಷ್ಟು ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ನೀವು ಹೌದು ಅಥವಾ ಇಲ್ಲ ಅಂದ್ರೆ ಉತ್ತರ ಕೊಡಬೇಕು. ಕೊಡ್ತೀರಾ? ಜೋರಾಗಿ ಉತ್ತರ ಕೊಡಬೇಕು, ಸಣ್ಣ ಪುಟ್ಟ ಉತ್ತರ ಕೊಡೋಂಗಿಲ್ಲ, ಜೋರಾಗಿ ಹೇಳಬೇಕು. ನನಗೆ ಮೋದಿ ವಿದೇಶದವರ? ಸಾಕಾಗಲಿಲ್ಲ. ಮೋದಿ ವಿದೇಶದವರ? ಮೋದಿ ಭ್ರಷ್ಟರ? ಮೋದಿ ದೇಶದ್ರೋಹಿನ? ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರಕ್ಕೆ ಸಂಬಂಧಿಕರಿಗೆ ಲಾಭ ಮಾಡಿಕೊಟ್ಟಿದ್ದಾರ? ಮೋದಿ ಕೆಲಸ ಮಾಡಲ್ವಾ? ಮೋದಿ ತಮ್ಮ ಸಂಬಂಧಿಕರನ್ನು ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರ? ಮೋದಿ ಭಾರತದ ಗೌರವ ಘನತೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರ? ಮೋದಿ ವಿದೇಶಕ್ಕೆ ಹೋಗಿದ್ದಾಗ ಭಾರತವನ್ನ ಯಾವತ್ತಾದರೂ ಬೈದಿದ್ದಾರ? ಮೋದಿ ಪಾರ್ಟಿಗೆ ವಿಶ್ರಾಂತಿಗೆ ವಿದೇಶಕ್ಕೆ ಹೋಗಿದ್ದು ನೋಡಿದ್ದೀರಾ, ಕೇಳಿದ್ದೀರಾ? ಮತ್ತೆ ಅವ್ರನ್ನ ಬಿಟ್ಟು ಬೇರೆಯವ್ರಿಗೆ ಯಾಕ್ರಿ ಓಟ್ ಹಾಕ್ತೀರಾ?
ಇಷ್ಟೆಲ್ಲ ಒಳ್ಳೆ ಇರೋ ಮನುಷ್ಯನನ್ನ ಇವನು ಯಾರೋ ಒಂದು ನಾಲ್ಕು ಜನ ಗೊತ್ತಿಲ್ಲದೆ ಇರೋರು ಬಂದು ಏನೇನೋ ಹೇಳ್ತಾರೆ ಅಂತಂದ್ರೆ, ಆ ಗೊತ್ತಿಲ್ಲದೆ ಇರೋರಿಗಿಂತ ಹೆಚ್ಚು ನಮಗ್ ಗೊತ್ತಿದೆಯಲ್ಲ, ನಿಮ್ ಮನೆ ಮುಂದೆ ಹಾಕೊಳ್ಳಿ, ಯಾವನಾದ್ರೂ ಬಂದು ಪ್ರಶ್ನೆ ಕೇಳಿದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡಪ್ಪ, ಉಳಿದಿದ್ದು ನಾನು ಮಾತಾಡ್ಕೊಳ್ತೀನಿ ಅಂತ ಒಮ್ಮೆ ಹೇಳಿ ನೋಡಿ. ನನಗೆ ಈ ಹುಡುಗರು ನಿಮ್ಗೆ ಪ್ರಿಂಟ್ ಮಾಡಿಸಿ ಕೊಡ್ತಾರಂತೆ, ಒಬ್ಬೊಬ್ರು ಒಂದೊಂದು ತಗೊಂಡೋಗಿ ತಗೊಂಡೋಗಿ ಹಾಕಿ, ಬೇಕಾದಾಗ ಮತ್ತೆ ತಗೊಂಡೋಗಿ ಒಂದಷ್ಟು ಜನರಿಗೆ ಸ್ಪ್ರೆಡ್ ಮಾಡಿ. ಎಲ್ಲಕ್ಕಿಂತ ಹೆಚ್ಚು ನನ್ಗೆ ಬಹಳ ಇಷ್ಟ ಆಗಿರುವಂಥದ್ದು ಇದು. ಈ ಹುಡುಗರು ಹೆಂಗೆ ಡಿಸೈನ್ ಮಾಡಿದ್ದಾರೆ ಅಂದ್ರೆ, ಇದೊಂದು ಸ್ಟಿಕ್ಕರ್ ಮನೆ ಬಾಗಿಲ ಮೇಲೆ ಹಾಕ್ಲಿಕ್ಕೆ. ಇದರಲ್ಲಿ ಏನ್ ಬರ್ತಿದೆ ಗೊತ್ತಾ, ಈ ಬಾರಿ ಯುದ್ಧ ಇಬ್ಬರ ನಡುವೆ ಇದೆಯಂತೆ. ಒಂದು ಕಡೆ ಯುದ್ಧದಲ್ಲಿ ಕಾಂಗ್ರೆಸ್ಸು, ದಳ, ಎಸ್ಪಿ, ಬಿಎಸ್ಪಿ, ಆರ್ಜೆಡಿ, ಡಿಎಂಕೆ, ಭ್ರಷ್ಟ ಜನ, ನಗರ ನಕ್ಸಲರು, ಮಾವೋವಾದಿಗಳು, ಜಿಹಾದಿಗಳು, ಉಗ್ರರು, ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ಮಾಧ್ಯಮಗಳು, ವಿದೇಶಿ ಎನ್ಜಿಒಗಳು, ತುಕಡೆ ತುಕಡೆ ಗ್ಯಾಂಗ್, ಎಲ್ಲರೂ ಒಂದ್ ಕಡೆ ಇದ್ದಾರೆ. ಅವ್ರ ವಿರುದ್ಧವಾಗಿ ಹೋರಾಟ ಮಾಡ್ಲಿಕ್ಕೆ ಯಾರಿದ್ದಾರೆ ಅಂದ್ರೆ, ಮೋದಿ ಇದ್ದಾರೆ, ಮೋದಿ ಜೊತೆಗೆ ನಾನಿದ್ದೀನಿ ಅಂತ. ನೀವೆಲ್ಲರೂ ನಾನಿದ್ದೀನಿ ಅನ್ನೋದಾದ್ರೆ ಈ ಬಾರಿಯ ಮೋದಿಯನ್ನ ಅಲಗಾಡಿಸುವ ತಾಕತ್ತು ಯಾರಿಗೂ ಇಲ್ಲ. ಮಿತ್ರೆ, ಭಾರತ ವಿಶ್ವಗುರು ಆಗೋದನ್ನ ತಡೆಯೋ ತಾಕತ್ತು ಈ ಜಗತ್ತಲ್ಲಿ ಯಾರಿಗೂ ಇಲ್ಲ. ಇನ್ನು 5 ವರ್ಷ ಮೋದಿ ಬರ್ತಾರೆ ಅಂತಾದ್ರೆ ಈ ಭ್ರಷ್ಟರೆಲ್ಲ ಮೂಲೆ ಗುಂಪಾಗ್ಬಿಡ್ತಾರೆ, ಈ ಭ್ರಷ್ಟರೆಲ್ಲ ಜೈಲು ಪಾಲಾಗ್ತಾರೆ. ಹಂಗಾಗಬೇಕು ಅಂದ್ರೆ ನಾವೆಲ್ಲರೂ ಒಟ್ಟಾಗಿ ನಿಲ್ಲಬೇಕಾದಂತ ಅಗತ್ಯ ಇವತ್ತಿದೆ. ಅದಕ್ಕೋಸ್ಕರ ನಿಮ್ಮ ಮೆದರಿಗೆ ಬಂದು ನಿಂತ್ಕೊಂಡಿದ್ದೀನಿ. ಮಿತ್ರ, ಇದಕ್ಕೆಲ್ಲ ನಾವೆಲ್ಲರೂ ಎಷ್ಟು ಪ್ರಯತ್ನ ಪಡ್ತಿದ್ದಾರೆ ಅಂತಂದ್ರೆ, ಅನೇಕ ತರುಣರು ತಮ್ಮ ತಮ್ಮ ಕೆಲಸ ಬಿಟ್ಕೊಂಡು ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ದಾರೆ. ಕೆಲವರಂತೂ ಸಾಫ್ಟ್ವೇರ್ ಕಂಪನಿಗಳಿಂದ ರಜೆ ತೆಗೆದುಕೊಂಡು ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರೆ. UKಯಿಂದ, ಇಂಗ್ಲೆಂಡ್ನಿಂದ, ಅಮೆರಿಕಾದಿಂದ ನಮಗೆ ಫೋನ್ ಮಾಡಿ ಹೇಳ್ತಾರೆ, ಎಲೆಕ್ಷನ್ಗಿಂತ 3 ವಾರದ ಮುಂಚೆ ನಾವೆಲ್ಲರೂ ಬಂದು ಕೆಲಸಕ್ಕೆ ನಿಂತ್ಕೊಳ್ತೀವಿ, ಯಾವ್ಯಾವ ಹಳ್ಳಿಗೆ ಹೋಗಿ ನಾವು ಏನೇನು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಾವು ಹೋಗ್ಲಿಕ್ಕೆ ಸಿದ್ಧ ಅಂತ ಎಲ್ಲರೂ ಹಂಗೆ ತಯಾರಾಗಿರ್ಬೇಕಾದ್ರೆ ಈ ಬಾರಿ ನಾವೆಲ್ಲರೂ ಒಟ್ಟಾಗಬೇಕು. ಈ ಬಾರಿ ಹೋರಾಟ ಯಾರ ನಡುವೆ ಅಂದ್ರೆ, ಮಹಾಘಟಬಂಧನ ಜೊತೆಗೆ ಮಹಾಜನತೆಯ ಹೋರಾಟ ಅಂತ. ಮಹಾಘಟಬಂಧನ ಗೆದ್ರೆ ಮಹಾಜನತೆ ನಾವು ಸೋಲ್ತೀವಿ, ಮಹಾಜನತೆ ನಾವು ಗೆದ್ರೆ ಭಾರತ ಗೆಲ್ಲುತ್ತೆ ಅನ್ನೋದನ್ನ ಮರಿಬೇಡಿ ಮಿತ್ರರೇ. ಈ ಕಾರಣಕ್ಕೋಸ್ಕರ ನಿಮ್ಮ ಎದುರಿಗೆ ಬಂದು ನಿಂತಿರೋದು. ನಾನು ನಿಂತಿರುವಾಗ ಅನೇಕರು ನಂಗೆ ಗೊತ್ತು, ಮೋದಿಗೆ ಓಟಾಕ್ಬೇಕು ಸರ್, ನಮ್ಮ MPಗೆ ಹೆಂಗೆ ಸರ್ ಹಾಕೋದು ಅಂತಾರೆ. ಅಟಲ್ ಜಿ ಸೋತಿದ್ದು ಹಿಂಗೆ. ಪ್ರತಿಯೊಬ್ಬರು ಏನನ್ಕೊಂಡ್ರು ಅಂದ್ರೆ, ಅಟಲ್ ಜಿ ಹೆಂಗಿದ್ರು ಗೆಲ್ತಾರೆ, ನಮ್ಮ MPಗೆ ಒಂದು ಪಾಠ ಕಲಿಸ್ಬೇಕು ಅಂತ ಎಲ್ಲರೂ ಅವ್ರವ್ರ MPನ ಸೋಲಿಸಿದ್ರು, ಅಟಲ್ ಜಿನೇ ಸೋತೋಗ್ಬಿಟ್ರು. ಮಿತ್ರ ನೆನ್ಪಿಟ್ಕೊಳ್ಳಿ, ಮೋದಿ ಗೆಲ್ಲಬೇಕು ಅಂತಂದ್ರೆ ಲೋಕಲ್ MP ಗೆಲ್ಬೇಕು, ಮೋದಿ ಬಂದೇನು ಓಟ್ ತಗೊಳ್ಳಲ್ಲ. ಬಹಳ ಜನ ಇದನ್ನ ನನ್ಗೆ ಕೇಳ್ತಾರೆ. ನನಗೊಂದೇ ಒಂದು ಗೊತ್ತಿರೋದು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಜನಸಂಘವನ್ನು ಕಟ್ಟಿದವರು, ಆನಂತರ BJPಯ ಬೇಸ್ ಅವರೇ, ಅವರೊಂದು ಮಾತು ಹೇಳ್ತಾರೆ, ಓಟ್ ಹಾಕೋಕ್ಕಿಂತ ಮುಂಚೆ 3 ಪ್ರಶ್ನೆಗಳನ್ನ ನೀವು ಕೇಳ್ಕೊಳ್ಬೇಕು ಅಂತ. ನೀವು ಪ್ರತಿಯೊಬ್ಬರು ಯೋಚನೆ ಮಾಡಿ, ಬಹಳ ಚೆನ್ನಾಗಿರೋದು. ಮೊದಲನೇ ಪ್ರಶ್ನೆ, ಓಟ್ ಹಾಕ್ಲಿಕ್ಕೆ ಹೋಗುವಾಗ ನಾನು ಪಕ್ಷಕ್ಕೆ ಹಾಕ್ಬೇಕೋ ರಾಷ್ಟ್ರಕ್ಕೆ ಹಾಕ್ಬೇಕು ಅಂತ. ನಮ್ಮ ತಾತ ಚಿಕ್ಕಂದಿಂದಲೂ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ಸು ಕಾಂಗ್ರೆಸ್ಸು ಅಂತ ಇದ್ರು ಸರ್. ನಾನು ಕಾಂಗ್ರೆಸ್ಸಿಗೆ ಹಾಕಲ ಅಂದ್ರೆ ಕಾಂಗ್ರೆಸ್ಸಿಗೆ ಹಾಕ್ಬೇಕು ದೇಶಕ್ಕೆ ಹಾಕ್ಬೇಕು ಅಂತ ಕೇಳಿದಾಗ, ಕಾಂಗ್ರೆಸ್ಸಿಗಲ್ಲ ದೇಶಕ್ಕೆ ಹಾಕಬೇಕು ಅನ್ನೋದನ್ನ ದಯಮಾಡಿ ನೆನ್ಪಿಟ್ಕೊಳ್ಳಿ. ನಮ್ಮ ಜಾತಿ ಯಾವುದೇ ಇರಲಿ, ನಮ್ಮ ಮತ ಯಾವುದೇ ಇರಲಿ, ಆದ್ರೆ ಈ ಬಾರಿ ದೇಶ ಎಲ್ಲದಕ್ಕಿಂತಲೂ ದೊಡ್ಡದ್ದು ಅನ್ನೋ ನಂಬಿಕೆ ಇಟ್ಕೊಂಡು ನೀವು ಕೇಳ್ಕೊಳ್ಬೇಕಾಗಿರೋ ಮೊದಲನೇ ಪ್ರಶ್ನೆ, ಪಕ್ಷಕ್ಕೆ ಹಾಕ್ಬೇಕೋ ದೇಶಕ್ಕೆ ಹಾಕ್ಬೇಕು ಅಂದಾಗ ದೇಶಕ್ಕೆ ಹಾಕ್ಬೇಕು ಅಂತ. ಎರಡನೇ ಪ್ರಶ್ನೆ ಏನಂತೆ ಗೊತ್ತಾ, ಪಕ್ಷಕ್ಕೆ ಹಾಕ್ಬೇಕೋ ವ್ಯಕ್ತಿಗೆ ಹಾಕ್ಬೇಕು ಅಂತ ಕೇಳಿದಾಗ, ವ್ಯಕ್ತಿಗಲ್ಲ ಪಕ್ಷಕ್ಕೆ ಹಾಕಿ ಅಂತಾರೆ. ಯಾಕೆಂದ್ರೆ ಈ ವ್ಯಕ್ತಿ ಸೋತರೆ ಆ ಪಕ್ಷಕ್ಕೆ ನಷ್ಟ ಆಗ್ಬಿಡತ್ತೆ, ಅದಕ್ಕೋಸ್ಕರ ಆ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಇಲ್ಲಿನ ವ್ಯಕ್ತಿ ಮುಖ ನೋಡಬೇಡಿ, ಅಲ್ಲಿಗೆ ಹಾಕಿ ಅಂತ. ನಾನು ತಮಾಷೆ ಮಾಡ್ತಿರ್ತೀನಿ, ನರೇಂದ್ರ ಮೋದಿಯವರ ಹೆಸರಲ್ಲಿ ಲೈಟ್ ಕಂಬ ತಂದು ನಿಲ್ಲಿಸಿದ್ರು, ದಯಮಾಡಿ ವೋಟ್ ಮಾಡಿ. ಹಿಂಗೆ ಕೇಳಬೇಕಾದ್ರೆ ನನಗೂ ಕಷ್ಟ ಆಗುತ್ತೆ, ಆದರೆ ಏನು ಮಾಡೋದು, ಜಾತಿಯ ಲೆಕ್ಕಾಚಾರಗಳು ಎಲ್ಲ ಹೆಂಗೆ ನಡೀತವೆ ಅಂದರೆ ಅನಿವಾರ್ಯತೆ ತುಂಬ ಇದೆ. ನಾನು ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಈ ಬಾರಿ ನಮ್ಮ ಆಕ್ರೋಶವನ್ನು ತೋರಿಸೋದು ಬೇಡ, ನಾವು ಓಟ್ ಹಾಕುವಾಗ ಸ್ಪಷ್ಟವಾಗಿ ಓಟ್ ಹಾಕೋಣ. ಇದು ಎರಡನೇ ಪ್ರಶ್ನೆ, ವ್ಯಕ್ತಿ ಮತ್ತು ಪಕ್ಷ. ಮೂರನೇ ಪ್ರಶ್ನೆ ಏನು ಗೊತ್ತಾ, ವ್ಯಕ್ತಿ ಮತ್ತು ದುಡ್ಡಿಗೆ ಪ್ರಶ್ನೆ ಬಂದಾಗ ದುಡ್ಡಿಗೆ ಓಟ್ ಮಾಡಬೇಡಿ, ವ್ಯಕ್ತಿಗೆ ಓಟ್ ಮಾಡಿ ಅಂತ. ಅಂದರೆ ಅತ್ಯಂತ ಕೆಳಗೆ ದುಡ್ಡು, ದುಡ್ಡಿಗಿಂತ ಮೇಲೆ ವ್ಯಕ್ತಿ, ವ್ಯಕ್ತಿಗಿಂತ ಮೇಲೆ ಪಕ್ಷ, ಪಕ್ಷಕ್ಕಿಂತಲೂ ಮೇಲೆ ರಾಷ್ಟ್ರ, ರಾಷ್ಟ್ರಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಯಾರು ರಾಷ್ಟ್ರಕ್ಕೋಸ್ಕರ ಜೀವ ತೆಗೆತಿರ್ತಾರೋ ಅವನು ಮತ್ತೆ ಪ್ರಧಾನಿ ಆಗಲೇಬೇಕು ಎನ್ನುವಂಥ ನಿಶ್ಚಯವನ್ನು ನಾವು ಮಾಡ್ತೀವಿ ಅಂತಾದರೆ ಈ ದೇಶವನ್ನು ಅಲುಗಾಡಿಸುವಂಥ ತಾಕತ್ತು ಸದ್ಯಕ್ಕಂತೂ ಯಾರಿಗೂ ಇಲ್ಲ ಮಿತ್ರರೇ. ನಾವೇ ಈ ದೇಶವನ್ನು ಮತ್ತೆ ಆ ಮಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ನರೇಂದ್ರ ಮೋದಿಯವರು ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ,
ಮಾಡ್ತಾರೆ, ಈ ನಾಳಿನ ಬಗ್ಗೆ ಆಲೋಚನೆ ಮಾಡ್ತಾರೆ. ಅವರು ಮತ್ತೊಮ್ಮೆ ಪ್ರಧಾನಿಯಾಗಿ ಈ ದೇಶವನ್ನು ಆಳುವಂತಾಗಲಿ ಅಥವಾ ಈ ದೇಶದ ಪ್ರಜೆಗಳ ಸೇವೆ ಮಾಡುವ ಭಾಗ್ಯವನ್ನು ನಾವು ಕೊಡೋಣ. ನಮಗೆ ಒಳ್ಳೆ ಕೆಲಸಗಾರ ಬೇಕು. ಅಂಥ ಕೆಲಸಗಾರ ನರೇಂದ್ರ ಮೋದಿ ಅವರಿಗಿಂತ ಮತ್ತೊಬ್ಬ ಸಿಗಲಿಕ್ಕಿಲ್ಲ. ಆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಲಿ ಅಂತ ನಿಮ್ಮೆಲ್ಲರನ್ನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸೋಕ್ಕಿಂತ ಮುಂಚೆ ಒಮ್ಮೆ ಉಚ್ಚಕಂಠದಲ್ಲಿ ಜೈಕಾರ ಹಾಕಬೇಕು ಅಂತ ಕೇಳಿಕೊಳ್ತೀನಿ. ಎರಡೂ ಕೈಗಳನ್ನು ಗಾಳಿಗೆ ಬೀಸಿ ಜೈಕಾರ ಹೇಗಿರಬೇಕು ಅಂದರೆ, ಸಾಲಳ್ಳಿ ಯಾವಾಗಲೂ ನರೇಂದ್ರ ಮೋದಿಯವ್ರ ಜೊತೆಯಲ್ಲಿದೆ, ಈಗ ಇನ್ನೂ ಜೋರಾಗಿ ನಾವು ನರೇಂದ್ರ ಮೋದಿಯವ್ರ ಜೊತೆಯಲ್ಲಿ ಇದ್ದೀವಿ ಅಂತ ಅಕ್ಕಪಕ್ಕದ ಎಲ್ಲರಿಗೂ ತೋರಿಸ್ಬೇಕು. ಒಂದು ಸಲ ನನ್ನ ಜೊತೆಗೆ ಉಚ್ಚಕಂಠದಲ್ಲಿ ಬಲ ಭಾರತ್ ಮಾತಾ ಕೀ, ಬಲ ಭಾರತ್ ಮಾತಾ ಕೀ, ವಂದೇ ವಂದೇ ಜೈ. ಮಿತ್ರ, ಇಲ್ಲಿ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ಬೇಡಿ. ನಮ್ಮ ಹುಡುಗರು ಒಂದು ಒಳ್ಳೆ ಪ್ರದರ್ಶಿನಿ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರ ಸಾಧನೆಯ ಪ್ರದರ್ಶಿನಿ ಇದೆ. ದಯಮಾಡಿ ಆ ಪ್ರದರ್ಶಿನಿ ನೋಡಿಕೊಂಡೇ ಹೋಗ್ಬೇಕು.